ಸಂಗೀತ ಪ್ರಿಯರಿಗೆ ಕಲಾವಿದರಿಗೆ ನಮಸ್ಕಾರಗಳು. ನಾನು ನಿವೇದಿತಾ ಚಂದ್ರಶೇಖರ್. ಮತ್ತೆ ಭಾನುವಾರದ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ನ ನಿವೇದಾರ್ಪಣ ಟಾಕೀಸ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಪಾಠಕ್ ಸರ್, ನಂತರ ಮತ್ತೆ ಯಾರಾದರೂ ಕಡೆ ಕಲಿತ್ರ ಹೇಗೆ? ಮೂರು ಗುರುಗಳ ಹತ್ರ ನಾನು ಕಲ್ತೀನಿ ರುದ್ರ ವೀಣೆನ. ಪಾಠಕ್ ಸರ್ ಹತ್ರ ನಂದು ಹಿಂಗೆ ಕಲಿತಾ ಕಲಿತಾ ಇದು ಇನ್ನೂ ಮುಗಿಲಾರದ ಕತ್ತಿ ಬಿಡ್ರಿ ಬಹಳದ. ಯಾಕಂದ್ರೆ 3 ವರ್ಷದಿಂದ ನಾನು ಈ ತರ ನಿರಂತರ ಅಭ್ಯಾಸ ಮಾಡಿ ಇವತ್ತು ಗ್ರೇಡ್ ಆರ್ಟಿಸ್ಟ್ ಆದೆ. ಆಮೇಲೆ ನಮ್ಮ ಮನೆ ಅವಾಗೆಲ್ಲ ಲಘು ಲಗ್ನ ಮಾಡಿದ್ರು. ನಂದು ಡಿಗ್ರಿನೂ ಮುಗೀತಲ್ಲ, ಮುಗಿಯೋ ಹಂತಕ್ಕೆ ಬಂದಿತ್ತು. ನಮ್ಮ ಮನೆಯೊಳ ಲಗ್ನ ತಯಾರಿ ನಡೆಸಿ ಆವಾಗ ನನಗೆ ಬಹಳ ತರ ಫೀಲ್ ಆಯ್ತು. ಅಯ್ಯೋ, ನಾನು ಲಗ್ನ ಮಾಡ್ಕೊಲ್ಲ ಅಂತ ಹೇಳಿ ನಮ್ಮ ಗುರುಗಳಿಗೂ ಹೇಳಿದ್ರೆ ನಾನು ಲಗ್ನ ಆಗೋದಿಲ್ಲ. ಆಮೇಲೆ ಅವ್ರಂದ್ರು ಹಂಗಿಲ್ಲ, ಅಪ್ಪ ಅಮ್ಮ ಹೆಂಗ್ ಹೇಳ್ತಾರೆ ಹಂಗ ಕೇಳ್ಬೇಕು ನೀನು, ಹಂಗ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಅವರು ಒಳ್ಳೇದನ್ನ ಹೇಳಿದ್ರು. ನಮ್ಮ ತಂದೆಯವರು ಹೇಳಿದ್ರು, ನಮ್ಮ ತಾಯಿ ಮಾತ್ರ ಏ ಇಲ್ಲ ಇಲ್ಲ ಅದು ಬಿಟ್ಬಿಡು, ಇದನ್ನ ಲಗ್ನ ಮಾಡ್ಕೊಳ್ಳಿಕ್ಕಿದೆ. ಆಮೇಲೆ ನಾನು ನಮ್ಮ ತಂದೆಯವ್ರಿಗೆ ಬಹಳ ಇದೆ, ನಮ್ಮ ತಂದೆಯವ್ರು ಕೂಡಿಸ್ಕೊಂಡು ಬಹಳ ಬಹಳ ಪ್ರಾಕ್ಟಿಕಲ್ ಮೈಂಡೆಡ್. ನಮ್ಮ ತಂದೆಯವರು ಬಹಳ ಚಂದನ್ನ ತಿಳುವಳಿಕೆ ಕೊಟ್ಟು ನೋಡು, ನೀ ಏನು ಮಾಡ್ಬೋದಲ್ಲ ಲಗ್ನ ಆದ್ಮೇಲೆ, ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ, ಏನ್ ಚೇಂಜ್ ಆಗ್ತದೆ ಲಗ್ನ ಆದ್ಮೇಲೆ ಆರಾಮಾಗಿ ಮಾಡ್ಬೋದು. ನಿಮ್ಗಂತ ಹುಡುಗನ ನೋಡಿ ಮದುವೆ ಮಾಡ್ತೇನೆ ನಾನು, ನಿನ್ಗೇನು ಅದು ಹೋಗಿ ಕೊಡ್ಲಾರ್ದಂತ ಹುಡುಗನ ತನ್ನ ಮದುವೆ ಮಾಡುದಿಲ್ಲ, ಮೊದ್ಲೇ ಕಂಡೀಷನ್ ಮಾಡಿಬಿಡ್ತೀನಿ. ನಾವಿರ್ತೀವಲ್ಲ ನಿನಗೆ ಅವ್ರು ಕೊಡ್ಲಿಲ್ಲ ಸ್ಕೋಪ್ ಅಂದ್ರೆ ನಾವಿರ್ತೀವಿ, ನಾನು ಒಪ್ಪತ್ತೀನಿ ಅಂತ ಹೇಳಿ ಇಷ್ಟು ಧೈರ್ಯ ತುಂಬಿ ಅರೇಂಜ್ಡ್ ಮ್ಯಾರೇಜು. ಆಮೇಲೆ ನಮ್ಮ ಮನೆಯವ್ರಿಗೂ ಅವ್ರು ಹೇಳಿದ್ರು ನಮ್ಮ ತಂದೆ, ಇಲ್ಲ ಆಕಿ ಸಂಗೀತ ಮುಂದುವರ್ಸ್ಕೊಂಡು ಹೋಗ್ತಾಳ ಅಂತೇಳಿ. ಆಮೇಲೆ ಅವಾಗ ನಮ್ಮ ಮನೆಯವ್ರು ಒಪ್ಪಿದ್ರು ಬಹಳ, ಇಲ್ಲ ಆಕಿಗೆ ಅದೆಲ್ಲ ನಾವು ಕೊಡ್ತೀನಿ, ನನಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಅಂತ. ಹಂಗಾಗಿ ನಂದು ಲಗ್ನನೂ ಆಗ್ಬಿಟ್ಟು. ಈ ಲಗ್ನ ಆಗಿದ್ದಮೇಲೆ ನಂದು ಅಲ್ಲಿ ಹುಬ್ಳಿ ಬಿಟ್ಬಿಟ್ಟೆ ನಾನು. ಅಲ್ಲಿಂದ ನಾವು ನಮ್ಮ ಮನೆಯವ್ರು ಅವಾಗ ಖಂಡವಾ ಕಿರ್ತೀವಿ, ಇಂದೋರು ಖಂಡವಾ ಕಿಶೋರ್ ಕುಮಾರ್ ಅವರು ಊರು ಮಧ್ಯಪ್ರದೇಶ್ ಅಲ್ಲಿ ಇರ್ತಿತ್ತು. ಅಲ್ಲಿ ಅವರು ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ನಮ್ಮ ಮನೆಯವ್ರು ಮ್ಯಾನೇಜರ್ ಇತ್ತು. ಮತ್ತೆ ನಾನು ಅವಾಗ ಅವ್ರ ಹತ್ರ ಅಲ್ಲಿ ಶಿಫ್ಟ್ ಆದೆ. ಶಿಫ್ಟ್ ಆದ್ಮೇಲೆ ಅದ್ರ ಎಷ್ಟಂದ್ರೆ ಶಿಫ್ಟ್ ಆದಾಗ ನನ್ಗೆ ಅದ್ರ ಮನೆಯವ್ರಲ್ಲಿ ಸಣ್ಣ ಸಂಸಾರ ಅವ್ರದ್ದು, ಅಂದ್ರೆ ಬ್ಯಾಚುಲರ್ ಸಂಸಾರ ಇತ್ತು. ಇಲ್ಲಿಂದ ಟ್ರೈನ್ ಅವಾಗ 3 ದಿವಸ ಜರ್ನಿ ಮಾಡ್ಕೊಂಡು ಹೋಗ್ಬೇಕು ಖಂಡವಾಕ್ ಹೋಗ್ಬೇಕಂತಂದ್ರೆ ಬಹಳ ದೂರ. ನಂಗೆ ಅಲ್ಲಿ ಹೋಗ್ಬೇಕಂದ್ರೆ ಮನೆ ಸಂಸಾರ ಸಾಮಾನ್ಯ ಎಲ್ಲ ಒಯ್ಯಬೇಕಲ್ಲ ಕೆಲವಿಷ್ಟು, ಹಿಂಗೆ ಒಯ್ಯಬೇಕಂತಂದ್ರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡದೇನೆ ನಾನು ನನ್ನ ಸಿತಾರ ರುದ್ರವೀಣೆನೆ ಮೇನ್ ಆಗಿ ತಗೊಂಡು ಹೋಗ್ಬಿಟ್ಟೆ. ಅಂದ್ರೆ ಅದಕ್ಕೂ ನನಗೆ ತಂದೆ ತಾಯಿ ಎಲ್ಲ ಚಿಂತೆ ಮಾಡೋರು, ಅಯ್ಯೋ ಏನು ಅವ್ರು ಏನ್ ಅನ್ಬೋದು ನಿನ್ ಗಂಡ ನಾಳೆ, ಮನಿ ಸಾಮಾನ್ ಏನು ತಂದೆ ಇಲ್ಲ ಜಾಸ್ತಿ, ಇದನ್ ತಂದಾಳ ಅಂತ ಅನ್ಬೋದಲ್ಲ ಅವ್ರು ಇದ್ರು ಬಿಟ್ಟು ಹೋಗ್ಬಿಟ್ಟೆ. ಯಾಕಂದ್ರೆ ಒಯ್ಲಿಕ್ಕೆ ಆಗುದಿಲ್ಲ ಟ್ರೈನ್ ಮೇಲೆ ಹೋಗ್ಬಿಟ್ಟು ಅವಾಗ, ಹಿಂಗ ಇಲ್ಲ ನನ್ ರುದ್ರವೀಣೆನ ಮಾಡ ಮೇನ್ ಅಲ್ಲ ನನಗೆ ಅದನ್ನ ಒಯ್ ನಮ್ಮ ಮನೆಯವ್ರು ಏನು ಅಂದೇ ಇಲ್ಲ ಅವ್ರು, ಅದೆಲ್ಲ ಸೇಫ್ ಆಗಿ ತಂದಿಲ್ಲ ಅಂತ ನನ್ಗೆ ಬಹಳ ನನ್ ದೊಡ್ಡ ಅಂದ್ರೆ ಈಗ ಎಷ್ಟು ಖುಷಿ ಆಗ್ಬಿಡ್ತಲ್ಲ ನನಗ ಬಹಳ ನಾನು ಇದಾಗುತ್ತೆ. ಆದ್ರ ಅದ್ರ ಜೊತೆಯಲ್ಲಿ ನಾನು ಒಂದು ಏನಂದ್ರ ಯಾವತ್ತು ನಮ್ಮ ಮನೆಯವರಿಗೆ ಅದನ್ನ ಗ್ರಾಂಟೆಡ್ ಆಗಿ ತಗೊಂಡಿಲ್ಲ. ನಾನು ಬಹಳ ಏನ್ ನನ್ನ ಗೃಹಿಣಿಯಾಗಿ ನಾ ಏನ್ ನನ್ನ ಮನೆಯೊಳಗ್ ಮಾಡ್ಲಿ ಅದನ್ನೆಲ್ಲ ನಾನು ನನ್ನ ಮಿತಿಯಿಂದ ನಾನು ಮಾಡ್ಕೊಂಡು ಹೋಗ್ತೀನಿ. ಅವಾಗ ಅದೇನ್ ಬೆನ್ ಚಪ್ಪರ್ಸ್ಕೊಳ್ಳೋ ವಿಷಯ ಅಲ್ಲ, ಆದ್ರೆ ಅದು ಮೇನ್ ಮಾಡ್ಲೇಬೇಕಾಗ. ನನಗೆ ಯಾವಾಗ ಅವ್ರು ಸಪೋರ್ಟ್ ಮಾಡ್ತಾರ ಅಂತಂದ್ರೆ, ಮತ್ತೆ ಅವ್ರ ಸಪೋರ್ಟ್ ತಗೊಳ್ಳೋದು ಒಂದ್ ನ್ಯಾಕ್, ಇದು ಒಂದು ಅಂದ್ರೆ ಅವ್ರಿಗಿದ್ರೆ ನೀ ನನಗಿದ್ರೆ ನಾನು ನಿನಗೆ ಅನ್ನೋ ತರ ಅವ್ರಿಗೆ ನಾನು ಈ ತರ ಅವ್ರಿಗೆ ನಾನು ಚೆನ್ನಾಗಿ ನಡ್ಕೊಂಡ್ರೆ ಅವ್ರು ನನ್ನ ಸಪೋರ್ಟ್ ಮಾಡೇ ಮಾಡ್ತಾರ ಅನ್ನೋ ಒಂದು ಆ ತಿಳುವಳಿಕೆ ನನ್ನ ತಂದೆಯವರೆಲ್ಲ ನನಗೆ ಕೊಟ್ಟಿದ್ರು, ಮತ್ತೆ ನನ್ನಲ್ಲೂ ಬಂದ್ಬಿಟ್ಟಿತ್ತಲ್ಲ. ಹಂಗಾಗಿ ಒಂದ್ ಅಡಿಗೆ ಒಳಗೆ ಅವ್ರಿಗೆ ಸ್ವಲ್ಪ ಊಟದ್ದು ತಿಂಡಿದು ನಮ್ಮ ಮನೆಯವ್ರಿಗೆ ರುಚಿ ರುಚಿ ಬೇಕು, ಅಲ್ಲಿದೆಲ್ಲ ಕಲ್ತ್ಕೊಂಬುದು, ಅದೆಲ್ಲ ಇಂಟ್ರೆಸ್ಟ್ ಎಲ್ಲದ್ರೊಳಗೂ ಇತ್ತು, ಅದನ್ನೆಲ್ಲ ಮಾಡಿ ಹಾಕೋದು ಹಿಂಗೆಲ್ಲ ಮಾಡಿ. ಶಿಫ್ಟ್ ಆದ್ರೆ ಅವಾಗ ಇಷ್ಟು ಫೋನಿನ ಸೌಕರ್ಯ ಇದ್ದಿಲ್ಲ, ಬಹಳ ಕಷ್ಟ ಆಗೋದು. ನಮ್ಮ ಗುರುಗಳು ಇಲ್ಲಿರ್ತಿದ್ರು. ಆದ್ರ ನಾನು ಆಲ್ರೆಡಿ ಅಲ್ಲಿಗೆ ಇಲ್ಲೇ 3 ವರ್ಷದೊಳಗ ನಮ್ಮ ಗುರುಗಳು ಅನ್ನೋ ಪ್ರಕಾರ ನಾನ್ ಅನ್ಕೊಂಡಿಲ್ಲ, ಆದ್ರೆ ಅವ್ರ ಅನ್ನೋ ಪ್ರಕಾರ ಅವರೇನಂತಿದ್ರು, ಬಿಂದುವಾದ ಪಾಠಕರು 3 ವರ್ಷದೊಳಗೆ 30 ವರ್ಷದ ಕಲ್ತು ಹೋದ್ಲಿ ಹುಡುಗಿ ಅಂತ ಅವರು ನನಗೆ ಅನ್ನೋರು. ಅಷ್ಟು ನಾನು ಮಾಡಿದ್ದೇನೆ ಅಂದ್ರ ಇಲ್ಲಾರ ಒಂದೊಂದೇ ತಾಸಿನ ಕ್ಲಾಸ್ ಮಾಡ್ಕೊಂಡು ಯಾವಾಗಾರೆ ಒಮ್ಮೆ ಅಮಾಸೆ ಹುಣ್ಣಿಮೆ ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ ಅಷ್ಟು ಕಲೀಲಿಕ್ಕೆ ಆಗ್ತಿದೆ. ಹಂಗಾಗಿ 30 ವರ್ಷದೊಳಗೆ ಏನ್ ಸಾಧಿಸ್ತಾರ ಅದನ್ನ ಅಲ್ಲಿ ಹೋಗಿ ಮಾಡೋ ಕೆಪಾಸಿಟಿ ಅದೇ ಹೀಗೆ ಹೇಳಿ. ಹಂಗಾಗಿ ಲೆಟರ್ ಒಳಗೆ ಕೆಲವಿಷ್ಟು ನನಗೆ ತಿಳಿಸ್ತಿದ್ರು, ಕೆಲವಿಷ್ಟು ನನಗೆ ಏನ್ರ ಪ್ರಾಬ್ಲಮ್ ಬಂದ್ರೆ ಅವ್ರು ಕೇಳಿದ್ದೆ. ಮತ್ತ ಫೋನು ಅವಾಗ ಲ್ಯಾಂಡ್ ಲೈನು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಮನೆಯೊಳಗೆ ಫೋನ್ ಇತ್ತು. ಹಂಗಾಗಿ ಫೋನಿನ ಕೆಲವಿಷ್ಟು ನಾನು ಅವ್ರ ಕಡೆ ಕೇಳ್ಕೊಂಡೇನಿ. ಇದನ್ನೆಲ್ಲ ಮಾಡಿ ನಾವಲ್ಲಿ ಖಂಡವಾಗ ಸಾಧಾರಣ ಅಲ್ಲಿ 5 ವರ್ಷ ಇದ್ವಿ ಈಗ ನಾವು. ಆಮೇಲೆ ಕುಪ್ಪಾಳಕ್ಕೂ ಇದ್ವಿ. ಹಿಂಗೆಲ್ಲ ಆಗಿ ಅಲ್ಲಿ ಎಲ್ಲ ಕಲ್ತ್ಕೊಂಡು ನಾನು ಅಲ್ಲಿ ಪ್ರೋಗ್ರಾಮ್ ಕೊಟ್ಟೆ ಬಹಳಷ್ಟು. ಆಮೇಲೆ ಅಲ್ಲಿ ಆಕಾಶವಾಣಿಗೆ ಶಿಫ್ಟ್ ಆದೆ. ಆಕಾಶವಾಣಿ ಅಲ್ಲಿ ಇದಕ್ಕೆ ಟ್ರಾನ್ಸ್ಫರ್ ತಗೊಂಡೆ. ಅಲ್ಲಿನೂ ಹಂಗೆ ಇಂದೋರ್ ಆಕಾಶವಾಣಿ ಅವ್ರು ಬಹಳ ನನಗೆ
ಚಲೋ ಇಂದ ಅಲ್ಲಿ ಕಾರ್ಯಕ್ರಮ ಎಲ್ಲ ಕೊಡ್ತಿದ್ರು ಹಿಂಗೆಲ್ಲ ಆಗಿ ಅಲ್ಲಿ ಒಂದೆರಡು ಸ್ಟೂಡೆಂಟ್ಸ್ ಆದ್ರು ರುದ್ರವೇಣ ಎಲ್ಲ ಸಿತಾರ್ ಕಲಿಸ್ತಿದ್ದೆ ಹಿಂಗೆಲ್ಲ ಆಗಿ ಅಲ್ಲಿನೂ ನಾನು ಸಂಗೀತ ಬಿಡ್ಲೇ ಇಲ್ಲ ಆದ್ರ ಇದ್ರ ಮಧ್ಯದೊಳಗನೆ ನನಗ ಮಗ ಹುಟ್ಟಿದ ನನಗೆ ನಾ ಪ್ರೆಗ್ನೆಂಟ್ ಇದ್ದೆ ಪ್ರೆಗ್ನೆಂಟ್ ಇದ್ರೂ ನಾನು ಒಂದು ಪ್ರೋಗ್ರಾಮ್ ಬರ್ತಿತ್ತಲ್ಲ ಆ ಹೊಟ್ಟೆ ಹೊತ್ಕೊಂಡು ಬಾರಿಸೋ ಸ್ವಲ್ಪ ಕಷ್ಟ ಆಗೋದ್ ನನಗೆ ನಾನು ನನ್ನ ಕುತ್ಕೊಳ್ಳೋದು ಅಂದ್ರೆ ವಜ್ರಾಸನದೊಳ್ಕೊಂಡು ನುಡಿಸ್ತಾರೆ ರುದ್ರವೀಣೆ ಅಲ್ಲಿ ತನಕ ವಜ್ರಾಸನದೊಳಗೆ ನುಡಿಸ್ತಿದ್ದೆ ನಾನು ಆಮೇಲೆ ಅವಾಗ ಸ್ವಲ್ಪ ನನ್ನ ಪ್ರಾಬ್ಲಮ್ ಆಯ್ತು ವಜ್ರಾಸನದೊಳಗೆ ಹಂಗಾಗಿ ಆಸನ ಚೇಂಜ್ ಮಾಡ್ಕೊಂಡೆ ನಾನು ಸುಖಾಸನ ಅಂದ್ರೆ ಏನೀಗ ನಾವು ಸರಳ ಕೂರ್ತೀವಲ್ಲ ಹಂಗ ಕನ್ನಡ ವರ್ಡ್ ಬರುದಿಲ್ಲ ಅದಕ್ಕೆ ಏನಂತಾರ ಅಂತ ಸುಖಾಸನ ಅಂತೀವಿ ಸುಖಾಸನದ ಒಂದು ಇದು ಹಾಕೊಂಡೆ ನಾನು ರೂಢಿ ಹಾಕೊಂಡೆ ಅದು ಈಗೂ ನನಗೆ ಹಂಗ ಅದ ಈಗೂ ನಾನು ಇದ್ರೊಳಗೆ ವಜ್ರಾಸನದೊಳಗೆ ಕೊಡುದಿಲ್ಲ ನಾನು ಅದು ಒಂದೇ ಸ್ವಲ್ಪ ನಾನು ಚೇಂಜ್ ಮಾಡ್ಕೊಂಡಿದ್ದು ಬಾಕಿ ಎಲ್ಲ ಟ್ರೆಡಿಷನಲ್ ಆಗಿ ಇಟ್ಕೊಂಡೇನಿ ಬಿಡ್ಲಿಲ್ಲ ಆಮೇಲೆ ಮತ್ತೆ ನಮ್ಮ ಮನೆಯವರು ಕರ್ನಾಟಕ ಟ್ರಾನ್ಸ್ಫರ್ ತಗೊಂಡ್ರು ಕರ್ನಾಟಕ ಟ್ರಾನ್ಸ್ಫರ್ ಆದ್ಮೇಲೆ ಬೆಳಗಾವಿಗೆ ಬಂದ್ವಿ ನಾವು ಬೆಳಗಾವ್ ಕಿಲ್ಲದೊಳಗೆ ಇದ್ವಿ ಅಲ್ಲಿ ಐದಾರು ವರ್ಷ ಅಲ್ಲಿ ಆರು ವರ್ಷ ಏನೋ ಕಿಲ್ಲಾಕಿದ್ವಿ ಅಲ್ಲಿನೂ ಅಲ್ಲಿಂದ ಮತ್ತೆ ನಾನು ಧಾರವಾಡಕ್ಕೆ ಹೋಗಿ ಹುಬ್ಳಿಗೆ ಹೋಗಿ ಬಂದು ಮಾಡೋದು ಸುಲಭ ಆಯ್ತು ಆಮೇಲೆ ಮುರುಗಡೆ ಕಡೆ ಮತ್ತೆ ಅಲ್ಲಿ ಹೋಗಿ ಅವ್ರ ಹತ್ರ ಕಲ್ತ್ಕೊಳ್ಳೋದು ಎಲ್ಲ ಮಾಡಿ ಇದು ಮಾಡ್ಕೊಂಡೆ ಆಮೇಲೆ ಗ್ರೇಡು ಆಕಾಶವಾಣಿ ಅವರು ಹೇಳಿದ್ರು ಈಗ ನೀನು ನೆಕ್ಸ್ಟ್ ಗ್ರೇಡ್ ಕೂಡು ಆಮೇಲೆ ಎಲ್ಲ ಅದನ್ನ ಅವರೇ ಮಾಡಿಸ್ತಾರೆ ಹಿಂಗ ಅಲ್ಲಿ ಮಾಡ್ಕೊಂಡು ಹಿಂಗಾಗಿ ಮತ್ತು ಅಂದ್ರೆ ಯಾವಾಗೂ ನಂದು ಬ್ರೇಕೇ ಆಗ್ಲಿಲ್ಲ ನನಗೆ ನಮ್ಮ ಮನೆಯವರು ಹಿಂಗಿತ್ತಲ್ಲ ಅವ್ರ ಏನ್ ಮಾಡಂತೇನೆ ಹೇಳ್ತಿದ್ದಿಲ್ಲ ಆದ್ರೆ ಮಾಡ್ಬೇಡ ಅಂತ ಯಾವಾಗೂ ಹೇಳಲಿಲ್ಲ ಎಲ್ಲಾದ್ರೂ ಯಾವತ್ತು ಒಂದಿವ್ಸ ಪ್ರಾಕ್ಟೀಸ್ ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ಅಥವಾ ಏನಿಲ್ಲ ಅವ್ರ ತಲೆನೆ ಕೆಡಿಸ್ಕೊಟ್ಟಿದ್ದಿಲ್ಲ ಆದ್ರೆ ಮಾಡಿದ್ರೆ ನನ್ ಹಿಂಗೆ ಹೋಗ್ಬೇಕು ಧಾರವಾಡಕ್ಕೆ ಹೋಗ್ಬೇಕು ಸಪೋರ್ಟ್ ಆಗ್ಲಿ ಎಲ್ಲಾನು ಬಹಳ ಚೆನ್ನಾಗಿ ಮಾಡ ಅವ್ರದ್ದು ಒಂದು ಸಪೋರ್ಟ್ ಇಂದ ನಾನು ಮುಂದುವರಿಸ್ಕೊಂಡು ಬರ್ಲಿಕ್ಕೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಅದು ಅವ್ರೇನ್ ಕೊಟ್ಟ ಮಾತಿತ್ತಲ್ಲ ನಮ್ ತಂದೆಯವ್ರಿಗೆ ಅದನ್ನ ಇನ್ನವರೆಗೂ ನಡ್ಸ್ಕೊಂಡು ಜಾಸ್ತಿನೇ ನಡ್ಸ್ಕೊಂಡು ಹೋಗ್ಯಾರ ಅಲ್ಲಿಗೆ ನಂದು ಒಂದು ಲೆವೆಲ್ಗೆ ಆಯ್ತು ಆಮೇಲೆ ನಾವು ಧಾರವಾಡಕ್ಕೆ ಮತ್ತೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಮನೆಯವರಿಗೆ ಆರು ವರ್ಷ ಆದ್ಮೇಲೆ ಬೆಳಗಾವಿಂದ ನಾವು ಧಾರವಾಡಕ್ಕೆ ಬಂದ್ವಿ ಧಾರವಾಡಕ್ಕೆ ನಮ್ಮ ಮನೆಯವ್ರಿಗೆ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ಮ್ಯಾನೇಜರ್ ಇದ್ದ ಮನೆಯವರು ಅಲ್ಲಿಗೆ ಶಿಫ್ಟ್ ಆದ ಅವಾಗ ಮತ್ತೂ ನನ್ ಖುಷಿನೇ ಆಗ್ಬಿಟ್ಟು ಓ ಇದೇ ನಕ್ಕಿ ಹೋಳಿಗೆ ಜಾಗ ಹಂಗೆ ನಾನು ಆ ಗುರುಗಳ ಮನೆ ಬಾಗಿಲ್ದಾಗೆ ಇದ್ದನಲ್ಲ ಅಂತ ಹೇಳಿ ಮತ್ತೆ ಕೆಲಸ ಆದ್ರೆ ಅವಾಗ ಸ್ವಲ್ಪ ನಮ್ಮ ಗುರುಗಳು ಹಣ್ಣಾಗಿತ್ತು ಸ್ವಲ್ಪ ಅವ್ರದ್ದು ಹೆಲ್ತ್ ಕಂಡೀಷನ್ ಬಹಳ ಇದಾಗಿತ್ತು ಆದ್ರೂ ಅವ್ರ ಕಡೆ ಹೋಗಿ ಹಿಂಗ ಸೇವೆ ಮಾಡೋದು ಕಲ್ತ್ಕೊಳ್ಳೋದು ನಡೆದೇ ಇತ್ತು ಆದ್ರ ಅದರ ಟೈಮಕ್ಕೆ ನನಗ ಒಂದು ಒಬ್ಬರ ಕಡೆಯಿಂದ ನನಗೊಂದು ಪುಸ್ತಕ ಸಿಕ್ತು ಥಾಮಸ್ ಮಾರ್ಕೋಟಿ ಅಂತ ಒಬ್ರು ಫಾರಿನರ್ ಬರೆದಾರದನ್ನ ದ ವೇ ಟು ಮ್ಯೂಸಿಕ್ ಅಂತ ಹೇಳಿ ಟೈಟಲ್ ಅದ ಅದು ಇಂಗ್ಲಿಷ್ ಒಳಗದ ಅದು ಅದನ್ನ ಅದು ನನಗೆ ಒಬ್ರು ಯಾರೋ ಪ್ರೆಸೆಂಟ್ ಮಾಡಿದ್ರು ನೋಡಮ್ಮ ಹಿಂಗ ಈ ಒಂದು ಪುಸ್ತಕ ಇದ್ರೊಳಗೆ ರುದ್ರವೀಣೆದು ಕೆಸೆಟ್ ಅದ ಮತ್ತೆ ನಾವು ಅದನ್ನ ಆಕ್ಚುಲಿ ಕರ್ನಾಟಕಿ ವೀಣೆ ಅವರವರು ನಾವು ಕರ್ನಾಟಕಿ ವೀಣೆದ ಏನೋ ಅದನ್ನ ತರಿಸ್ಕೊಂಡ್ಬಿಟ್ಟಿದ್ವಿ ಆದ್ರೆ ನಮ್ ಕೆಲ್ಸಕ್ಕೆ ಬರುದಿಲ್ಲ ನಮ್ ಉಪಯೋಗ ಬರುದಿಲ್ಲ ನೀವ್ ರುದ್ರವೀಣೆ ನುಡಿಸ್ತಿ ಅಂತ ಗೊತ್ತಾಯ್ತು ನಿಮ್ಗೇನು ಉಪಯೋಗ ಬರ್ತಿತ್ತ ತಗೊಳ್ರಿ ಅಂತ ಅದನ್ನ ನೋಡಿದೆ ಅದೆಲ್ಲ ನೋಡಿದೆ ಆ ಕೆಸೆಟ್ ಕೆಲವೊಗಾದ್ರು ಬಹಳಷ್ಟು ದೊಡ್ಡ ದೊಡ್ಡ ನಮ್ಮ ದೇಶದ ದೊಡ್ಡ ದೊಡ್ಡ ರುದ್ರವೀಣೆ ಕಲಾವಿದ್ರು ಅದ್ರೊಳಗೆ ನುಡಿಸಿತ್ತು ರೆಕಾರ್ಡಿಂಗ್ಸ್ ಇತ್ತು ಆಮೇಲೆ ರುದ್ರವೀಣೆ ಬಗ್ಗೆ ಬಹಳ ಬರ್ದಿದ್ದಿತ್ತು ಅದ್ರ ಹಿಸ್ಟ್ರಿ ಟೋಟಲಿ ಅಲ್ಲ ಅಂದ್ರೆ ಎಷ್ಟು ಆ ಮನುಷ್ಯಕ್ ಗೊತ್ತಾಗಿದೆ ಅದನ್ನ ರಿಸರ್ಚ್ ಮಾಡ್ಯಾನ ಅದನ್ನ ಅದ್ರೊಳಗೆ ಹೇಳ್ತಿದ್ರು ಅದನ್ನ ಅಂದ್ರೆ ಓದಿದ್ದೆ ಸ್ವಲ್ಪ ಮಟ್ಟಿಗೆ ಅದ್ರ ಕೆಸೆಟ್ ಏನದಲ್ಲ ಅದನ್ನೆಲ್ಲ ಭಯಂಕರ ಎಕ್ಸ್ಪ್ರೆಷನ್ ಆಗಿ ಅದೇನು ಬೇರೆ ಏನದಲ್ಲ ನಾನೇನ್ ಕಲೀಲಿಕ್ಕತ್ತೀನಿ ಖ್ಯಾಲು ನಮ್ ಗುರುಗಳು ಖ್ಯಾಲ್ ನುಡಿಸ್ತಿದ್ರು ತಬ್ಲಾ ಜೊತೆನೆ ನುಡಿಸ್ತಿದ್ರು ಅವರು ನಾವೇನ್ ಸಿತಾರೊಳಗೇನ್ ಗತ್ತ ನುಡಿಸ್ತೀವಿ ಅದನ್ನೇ ರುದ್ರವೀಣೆ ನುಡಿಸೋರು ಅದನ್ನೇ ಕಲ್ಸಿ ನನಗೂ ಗೊತ್ತಿದ್ದಿಲ್ಲ ನಾನು ಅದನ್ನೇ ನುಡಿಸ್ತಿದ್ದೆ ಒಂದ್ ರೇಡಿಯೋ ತಬ್ಲಾ ಜೋಡಿನೂ ಸಾಥ್ ಸಂಗತಿ ನಾ ರೇಡಿಯೋ ಆಡಿಷನ್ ಎಲ್ಲಾದ್ರೂ ಪಾಸ್ ಆಗಿದ್ದೆ ನನಗೆ ಗೊತ್ತಿದ್ದೇ ಇಲ್ಲ ಅವಾಗ ಅಲ್ಲಿ ಬುಕ್ ಒಳಗೂ ಓದ್ಲಿಕ್ ಸಿಕ್ತು ಆಮೇಲೆ ಕೆಲವಿಷ್ಟು ಇವ್ರದ್ದು ಎಲ್ಲ ಅದ್ರೊಳಗ ಇದು ಅದ ಕೆಲವೊಬ್ರದ್ದು ಸ್ಪೀಚ್ ಇತ್ತು ಆ ಕೆಸೆಟ್ ಒಳಗ ದೊಡ್ಡ ದೊಡ್ಡ ಕಲಾವಿದ ಅದ್ರೊಳಗ ನಮ್ಮ ಅಸದ್ ಅಲಿ ಖಾನ್ ಅವ್ರದ್ದು ನನ್ನ ಗುರುಗಳವ್ರ ನನ್ನ ಮೂರನೇ ಗುರುಗಳು ಆಮೇಲೆ ಅವ್ರದ್ದು ಟಾಗರ್ ಅವ್ರದ್ದು ಆಮೇಲೆ ಆಸಿಕ್ ಮತ್ತೆ ಎನರ್ಜಿ ಅವ್ರದ್ದು ಇವ್ರದ್ದೆಲ್ಲ ರುದ್ರವೀಣೆ ಬಗ್ಗೆ ಒಂದ್ ಸಣ್ಣ ಸ್ಪೀಚ್ ಇತ್ತು ಅದೆಲ್ಲ ದೃಪದ ಅದ ಏನಿದು ದೃಪದ್ ದೃಪದ್ ಅಂತಾರ ಇವ್ರು ನುಡ್ಸೋ ಸ್ಟೈಲೇ ಬೇರೆ ಅಲ್ಲ ಅವಾಗ ನನಗೆ ಒಂಥರ ಅಂದ್ರೆ ಅವಾಗ ಮಂಥನ ಶುರು ಆಯ್ತು ಮನಸ್ಸೊಳಗೆ ಏನಿದು ತಲೆ ಕೆಟ್ಟೋದು ನಾನು ಸರ್ ಹೇಳಿದೆ ಸರ್ ಇದೇನೋ ಬೇರೆ ಅದರಿಂದ ಅವ್ರಿಗೆ ಅಯ್ಯೋ ಅದು ದೃಪದ ನೀನ್ ಅದೆಲ್ಲ ತಲೆ ಕೆಡ್ಸ್ಕೋಬೇಡ ಅದೆಲ್ಲ ಈಗ ಹಳೇದಾಗಿ ಹೋದ್ರು ಈಗೆಲ್ಲ ಖ್ಯಾಲ್ ಜಮಾನ ನಡೀ ನೀನ್ ಏನ್ ಮಾಡ್ಲಿಕ್ಕೆ ಅದ್ ಮಾಡಿಸ್ ನಾನು
ಏನೇನೋ ಕೇಳ್ಕೊಂಡು ಏನೇನೋ ತಗೊಂಡ್ ಬಂದ್ ನನ್ನ ನಂದು ತಲೆ ಕೆಡಿಸ್ತೀನಿ, ನೀನು ಕೆಡಿಸ್ಕೊಳ್ತೀನಿ ಇಲ್ಲ. ನನಗೆ ಅದು ಹೊಸದಾಗಿ ರುದ್ರವೀಣೆ ಕೇಳಿಸಿದಾಗ ಹೆಂಗ್ ಸೌಂಡ್ ನನ್ನನ್ನು ಅಟ್ರಾಕ್ಟ್ ಮಾಡಿತ್ತು ಅಂದ್ರೆ ಇದು ಒಂದು ನನಗೆ ಒಂಥರ ನನಗೆ ಜುಮ್ ಮನ್ಸೇ ಬಿಟ್ಟಿತ್ತು. ಇಲ್ಲ ಇದ್ರೊಳಗ ಇದೇನೋ ಅದ ಇದೇ ಸೌಂಡ್ ಇದೇ ಒಂದೇನ ಸ್ಟೈಲ್ ಅದಲ್ಲ ಇದು ರುದ್ರವೀಣೆ ಸೂಟ್ ಆಗ್ಲಿಕ್ಕತ್ತದ. ನಾವೇನ್ ಖ್ಯಾಲ್ ನುಡಿಸ್ತೀವಿ ಅದಂದ್ರೆ ಯಾಕಂದ್ರೆ ನಾನು ಆಲ್ರೆಡಿ ಸಿತಾರು ನುಡಿಸ್ತಿದ್ದೆ, ರುದ್ರವೀಣೆನು ನುಡಿಸ್ತಿದ್ದೆ. ಖ್ಯಾಲ್ ಅಂದ್ರೆ ಏನು ಅದ್ರದ್ದು ಗೊತ್ತಿದ್ದಿಲ್ಲ. ಆದ್ರೆ ಖ್ಯಾಲ್ಗೆ ಏನ್ ಬೇಕು, ಅದ್ರೊಳಗೆ ಏನ್ ಕಟಕ ಮುರುಕಿ ಏನ್ ನಕರೆ ಮಾಡ್ಬೇಕಲ್ಲ ಅದೆಲ್ಲ ರುದ್ರವೀಣೆ ಸಿತಾರೊಳಗೆ ಮಾಡಿದಂದ್ರೆ ರುದ್ರವೀಣೆ ಒಳಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಹಳಷ್ಟು ಅದಕ್ಕೆ ಸ್ವಲ್ಪ ಲಿಮಿಟೇಷನ್ ಅದ ವೀಣೆ, ಅದ್ರದ್ದು ಅದ್ರದ್ದೇ ಒಂದು ವರ್ಷಿಸದ ಅದಕ್ಕೆ ಲಿಮಿಟ್ ಅದ. ಅದಕ್ಕಿಂತ ದಾಟಿ ಹೋಗ್ಲಿಕ್ಕೆ ಬರುದಿಲ್ಲ. ಆದ್ರೆ ಅದೇ ಕೆಲಸನು ಸಿತಾರೊಳಗೆ ಮಾಡ್ಬೋದು ಬೇಕಷ್ಟು. ಇದು ಗೊತ್ತಿತ್ತಲ್ಲ ನಾನು ಎರಡೂ ನುಡ್ಸೋದ್ರಿಂದ, ಅದಕ್ಕಾಗಿ ನನಗೆ ಹೌದು ಏನೋ ಸ್ವಲ್ಪ ಕಡಿಮೆ ಅನಿಸ್ತದೆ. ನಾನು ಈ ಸಿತಾರೊಳಗೆ ಏನ್ ಬರ್ತದೆ ಅದನ್ನ ತೆಗಿಲಿಕ್ಕೆ ಬರುದಿಲ್ಲ ರುದ್ರವೀಣೆ ಒಳಗೆ ಅಂತ ಯಾವಾಗೂ ಅಂತಾನೆ ಇದ್ದೆ. ಅದಕ್ಕಿಲ್ಲಿ ನನಗೆ ಉತ್ತರ ಸಿಕ್ತು ಈ ಕೆಸೆಟ್ ಒಳಗೆ. ಓಹೋ ಈ ಸ್ಟೈಲ್ ಏನದಲ್ಲ, ಈ ಸ್ಟೈಲ್ ಒಳಗೆ ಅಂತದಕ್ ಜಾಗನೇ ಇಲ್ಲ. ಇದಕ್ ರುದ್ರವೀಣೆ ಒಂದ್ ದಾರಿನೇ ಬೇರೆ, ಇದು ಧ್ರುಪದ ಅಂದ್ರೆ ಸಂಗೀತನೇ. ಆದ್ರೂ ನನ್ ಧ್ರುಪದ ಅಂದ್ರೆ ಏನ್ ತಲೆ ಕೂಡ ಆಗ್ತಿಲ್ಲ. ಗುರುಗಳು ಸರ್ ಹಿಂಗ್ ಅನ್ಬಿಟ್ಟು ಆಮೇಲೆ ಇಲ್ಲ ಅವ್ರಿಗೆ ಬೆಣ್ಣೆ ಬಿದ್ದೆ. ಮತ್ ನಾನು ಯಾವ್ದ್ರು ಒಂದ್ ಮಾಡ್ಲಿಕ್ಕದ್ರೆ ಈ ಛಲ ಈಗೂನು ಹಂಗದ, ಅದಕ್ ಧ್ರುಪದ್ ಮಾಡ್ಬೇಕು. ಆಮೇಲೆ ಅವ್ರು ಹೇಳಿದೆ ಇಲ್ರಿ ನಾವ್ ಮಾಡ್ಬಾರ್ದು ಧ್ರುಪದ್ ಮಾಡ, ಏನ್ ಮಾಡ್ತಿದ್ದಿ ಮಾಡ್ಕೊಂಡು ಏನ್ ಮಾಡ್ತಿದ್ದಿ, ಯಾರು ಕೇಳ್ತಾರಿಂದ. ಈಗ ನೋಡು ಸಂಸ್ಕೃತ ಹೆಂಗ್ ಡೆಡ್ ಲ್ಯಾಂಗ್ವೇಜ್ ಆಗಿದೆ, ಹಂಗೂ ಇದ ಒಂದು ಡೆಡ್ ಇದು ಹಿಂಗೆಲ್ಲ ನನ್ನ ತಲೆ ಒಳಗೆ. ಅವಾಗ ನನ್ನ ಏ ಇಲ್ಲ 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 ಹಂಗ ಡೆಡ್ ಅಂದಿಕ್ ಬರುದೇ ಇಲ್ಲ, ಮಾಡ್ಬೇಕು ನಾವದ ನನ್ನ ಹಂಗ ದುಡಿ. ಆದ್ರೆ ಅದಕ್ಕೆ ಅಪರ್ಚುನಿಟಿ ಎಲ್ಲಿ ಹುಡುಕ್ತೀರಿ, ಧಾರವಾಡ ಎಲ್ಲಿ ಧ್ರುಪದ್ ಅನ್ಬೋದೇ ಈಗೂ ಇಲ್ಲ, ಅವಾಗೂ ಇದ್ದಿದ್ದೆ ಇಲ್ಲ. ಆಮೇಲೆ ನನ್ ಇದೇ ನಾನು ನಡ್ಸ್ಕೊಂಡಿದ್ದೆ. ಆದ್ರೆ ಅದು ಅಲ್ಲ, ನಾನು ಅದೇ ಟೈಮ್ ನಾನು ಎಂ ಎಗೆ ಜಾಯ್ನ್ ಆದೆ. ನಮ್ಮ ಮನೆಯವರೇನು ಇದಕ್ಕೆ ಧಾರವಾಡಕ್ಕೆ ಟ್ರಾನ್ಸ್ಫರ್ ಅಂತಿಲ್ಲ, ಅವಾಗ ನನ್ಗೆ ಒಂದು ಆಸೆ ಇತ್ತು. ನಾನು ಪೋಸ್ಟ್ ಗ್ರಾಜುಯೇಷನ್ ನನಗೆ ಸರ್ಟಿಫಿಕೇಟ್ ಬೇಕಾಗಿದ್ದೇ ಇಲ್ಲ. ನಾನು ಡಿಪಾರ್ಟ್ಮೆಂಟ್ ಹೋಗಿ ತರಳ್ ಹೇಳಿದ್ದೆ ನನಗೆ ನೀವು ಲಾಸ್ಟ್ ಸರ್ಟಿಫಿಕೇಟ್ ಕೊಡ್ಲೇಬೇಡ್ರಿ, ಜಸ್ಟ್ ಅಡ್ಮಿಷನ್ ಕೊಡ್ರಿ, ನಾ ಯಾಕೆ ಬರ್ತೀನಿ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಹೊರಗಿನ ಗೆಸ್ಟ್ ಲೆಕ್ಚರರ್ಸ್ ಬಂದು ಕಲಿಸ್ತಾರೆ, ಮತ್ ಅದು ಅಲ್ಲಿ ಕಲೀಲಿಕ್ಕೆ ಸಿಗ್ತದಲ್ಲ ನನಗೆ. ಹಿಂಗ ಹೋಗಿ ಕಲಿಸ್ರಿ ಅಂತಂದ್ ಎಲ್ಲಾ ಗುರುಗಳ ಕಡೆನು ಹೋಗ್ಲಿಕ್ಕೆ ಬರುದಿಲ್ಲ, ಆದ್ರೆ ಬೇರೆ ಬೇರೆ ರೀತಿ ಅಲ್ಲಿ ಕಲೀಲಿಕ್ಕೆ ಸಿಗ್ತದೆ ನನಗ. ಹಿಂಗಾಗಿ ನಾನು ಅಲ್ಲಿ ಎಂಟರ್ ಆಗ್ಬೇಕು ಅಂತ ಅಲ್ಲಿ ನಾನು ಅಡ್ಮಿಷನ್ ಸಿಕ್ತದ. ಹೆಂಗೂ ಬಿ ಮ್ಯೂಸಿಕ್ ತಗೊಂಡೆ ಬಿ ಎ ಮಾಡಿದ್ದೆ, ನನಗ ಎಂ ಎ ಎಂ ಮ್ಯೂಸಿಕ್ ಮಾಡ್ಲಿಕ್ಕೆ ನನಗ ಕೊಟ್ಟರು. ಆಮೇಲೆ ನಾನು ಹೋದೆ, ಹೋದ್ರ ಅಲ್ಲಿ ನನಗ ಇವ್ರು ಬಂದಿದ್ರು ಪಂಡಿತ್ ಇಂದೂಧರ್ ನೀರೋಡಿ ಅವ್ರು, ಅವ್ರು ನನ್ನ ಎರಡನೇ ಗುರು. ಅವ್ರು ಗೆಸ್ಟ್ ಲೆಕ್ಚರ್ ಆಗಿ ಒಂದ್ ಎರಡ್ ಮೂರ್ ದಿವಸದ್ದು ಅಂದ್ರೆ ಅಲ್ಲಿ ಒಂದ್ ಸಬ್ಜೆಕ್ಟ್ ಧ್ರುಪದನು ಇರ್ತದೆ, ಮೇಗೆ ಧ್ರುಪದ ಒಂದು ಇದಿರ್ತದೆ ಸಬ್ಜೆಕ್ಟ್ ಇರ್ತದೆ. ಅವರು ಧ್ರುಪದ್ ಅಂದ್ರೆ ಏನು, ಅದು ಹೆಂಗಿತ್ತು ಹಿಂದಿನ ಕಾಲ, ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅವ್ರು ಬಂದಿದ್ರು. ಮೂರ್ ದಿವ್ಸ ಅವ್ರದ್ದು ಕ್ಲಾಸ್ ಇತ್ತು. ಅದು ಚಲೋ ಇತ್ತಲ್ಲ ಅಂದ್ರೆ ಅವ್ರು ಎ ಟು ಝಡ್ ಆ ಧ್ರುಪದದ್ದು. ಇದ್ರ ನಿರೋಡಿ ಅವರೇ ಒಂದ್ ದೇವತಾ ಮನುಷ್ಯ ಅವ್ರ, ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿ ಅವರು. ಅವ್ರ ಒಂದು ಇದು ಅವ್ರ ಕಲ್ಸಿದ್ದು ಅದು ಎಲ್ಲ ಹಿಂಗ ಕೇಳ್ಲಿಕ್ಕೆ ಸಿಕ್ತಲ್ಲ ನನ್ ಗಂಟ್ಲ ಕಟ್ಟು ಬಂತಂದ್ರೆ ಅಷ್ಟು ನನಗೆ ಅವರು ದೇವ್ರು ಸಿಕ್ಕದಂಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು ಧ್ರುಪದ್ ಅಂದ್ರೆ ಏನು, ಹೆಂಗಿರ್ತದ ಏನು, ಅದೆಷ್ಟು ಹಳೆ ನಮ್ಮ ಕ್ಯಾಲ್ಕಿಂತ ಮೊದ್ಲಿ ನನ್ನ ಫೌಂಡೇಶನ್ ಸಂಗೀತದ ಬಂದಿದ್ದೆ ಧ್ರುಪದಿಂದ ನಡ್ಕೊಂಡು ಬಂದಿದ್ದು ಅಂತ ಹೇಳಿ ಧ್ರುಪದ್ ಒಳಗ ಹೆಂಗ್ ಇದ್ ಮಾಡ್ತಾರಂತ ಸಬ್ಜೆಕ್ಟಿಗೆ ಎಷ್ಟು ಬೇಕು ಸಿಲೆಬಸ್ಗೆ ಎಷ್ಟು ಬೇಕು ಅಷ್ಟು ತಿಳಿಸ್ ಹೇಳಿದ್ರು. ಆಮೇಲೆ ಅವಾಗೇನೋ ನನ್ನ ತಲೆ ಒಳಗ ಸ್ಟ್ರೈಕ್ ಆಯ್ತು, ಇವ್ರ ಕಡೆ ಯಾಕೆ ನಾ ಧ್ರುಪದದ್ದು ನಾಲೆಜ್ ತಗೋಬಾರ್ದು, ಹಿಂಗೂ ಸುರಿದ್ರವೇ ನಾನು ಉಡಿಸ್ತೇನೆ. ಆಮೇಲೆ ನಾನು ಅನ್ಕೊಂಡು ಇದ್ ಮಾಡಿದೆ. ಅವಾಗ ಅವ್ರಿಗೆ ಕೇಳೋದ್ ಹೆಂಗ, ಅವ್ರು ಎಲ್ಲಿರ್ತಾರೆ ಧಾರವಾಡದಾಗ ಅದು ಗೊತ್ತಿಲ್ಲ. ಆಮೇಲೆ ಅದೇ ತಲೆ ಒಳಗೆ ತುಂಬನೊಳಗೆ ಮೂರನೇ ದಿವಸ ಅವ್ರದೇನ್ ಕ್ಲಾಸ್ ಮುಗಿದಿತ್ತು. ಆಮೇಲೆ ಅವ್ರು ಅಲ್ಲಿ ಯೂನಿವರ್ಸಿಟಿ ಬಸ್ ಸ್ಟ್ಯಾಂಡ್ಗೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ನಾನು ಮನೆಗೆ ಹೋಗ್ಲಿಕ್ಕೆ ಕಾಯ್ಲಿಕ್ಕೆ ನಿಂತಿದ್ದೆ. ಅವರು ತಮ್ಮ ಅವ್ರದ್ದು ಅದ್ ಅವತ್ತೇ ಲೆಕ್ಚರ್ ಇತ್ತಲ್ಲ, ಅವ್ರು ಮುಗಿದು ಡಿಪಾರ್ಟ್ಮೆಂಟ್ಗೆ ಹೋಗಿ ತಮ್ಮ ಕೆಲಸ ಮುಗಿಸ್ಕೊಂಡು ಅವ್ರು ಕಾರ್ ಮೇಲೆ ಬಂದಿದ್ರು. ತಮ್ಮ ಕಾರ್ ಮೇಲೆ ಗಂಡ ಹೆಂಡತಿ ಇಬ್ರು ಇದ್ರು, ಅವ್ರು ಹೊಂಟಿದ್ರು. ಹೊಂಟೋಗಿ ನಾನು ಹಿಂಗ್ ಸಿಟಿ ಬಸ್ ಸ್ಟಾಪ್ ನ ಎದುರಿಗಿಂತ ಪಾಸ್ ಆಗಿತ್ತು. ಅವ್ರು ನಾನು ನಿಂತಿದ್ ನೋಡಿ ತಕ್ಷಣ ನಿಲ್ಸಿದ್ರು, ಎಷ್ಟು ದೇವತಾ ಮನುಷ್ಯ ನೋಡ್ರಿ ಅವರು. ಆಮೇಲೆ ಏನಮ್ಮ ಎಲ್ಲಿ ಹೋಗ್ಬೇಕು ನಿಮ್ಮದ, ನನ್ ನಾರಾಯಣಪುರ ಹೋಗ್ಬೇಕ್ರಿ, ಏ ನಾನು ಅಲ್ಲಿಗೆ ಹೋಗ್ತಿರ್ತೀನಿ ಬಾ ಅಂತಂತಂದ್ರು. ಅವಾಗ ಒಂಥರ ಅಯ್ಯೋ ಅವ್ರ ಜೋಡಿ ಹೆಂಗ ಇಷ್ಟು ದೊಡ್ಡ ವ್ಯಕ್ತಿ, ಇಲ್ಲ ಬರ್ರಿ ಬರ್ರಿ ನಾವು ಅಲ್ಲೇ ಹೋಗ್ಬೇಕು ಸರಿ ಕುಡಿಸ್ಕೊಂಡ್ರು. ಆಮೇಲೆ ಎಲ್ಲಿ ಅಂತೆಲ್ಲ ಕೇಳಿ ನೋಡಿದ್ರೆ ನಮ್ಮ ಮನೆ ಬಾಜುಕ್ಕೆ ಇರ್ತಿದ್ರು ಅವ್ರು. ಎಷ್ಟು ಲಕ್ಕಿ ಕಾರ್ ಒಳಗ ನಾವು ಮಾತಾಡ್ಕೋತ ಹೋದ್ವಿ. ಅವಾಗ ನನಗೆ ಮಾತಾಡೋ ಕಷ್ಟ ಸಿಕ್ತು ಸರ್ ನನಗೆ ಕಾರ್ ಒಳಗ ಮನೆ ಮುಟ್ಟೋ ತನಕ ಅವ್ರಿಗೆ ಕೇಳ್ದೆ ನನಗ್ ಕಲಿಬೇಕು ಧ್ರುಪದ್ ಅಂತ ಬಾಳದ ಹಂಗೆಲ್ಲ. ಅವಾಗ ಅವ್ರು ಹೇಳಿದ್ರು
ನೀವು ಕಲಿಸ್ತೀರೇನು ಹೇಳಿದೆ. ಹೇಳಿದ್ರು ನಾನು ಕಲಿಸ್ತೀನಿ, ಆದ್ರೆ ನಿಮ್ ಗುರುಗಳ ಪರ್ಮಿಷನ್ ಬೇಕಮ್ಮ, ಹಂಗ ನೀವು ಒಬ್ಬರ ಹತ್ರ ಕಲೀಲಿಕ್ಕತ್ತೀರಿ, ಅವ್ರ ಪರ್ಮಿಷನ್ ಕೊಟ್ರಷ್ಟೇ ನಾನು ಹೇಳಿದೆ. ಸರಿ ನೋಡೋಣ ಅಂತ ನಾನು ನಮ್ಮ ಗುರುಗಳ ಹತ್ರ ಹೋಗಿ ಹೇಳಿದೆ. ಹಿಂಗ ನಾ ಇಂದೋದರ್ ನೀರೋಡಿ ಅವ್ರಂತೂ ಎಲ್ಲಾರು ಗೊತ್ತಿತ್ತು, ನಮ್ಮ ಗುರುಗಳಿಗೂ ಅವ್ರು ಬಹಳ ಎಲ್ಲ ಬಹಳ ಪರಿಚಯ ಇದ್ದವ್ರೆ. ಹೇಳಿದ್ರು ಅವ್ರ ಕಡೆ ಕಲೀಲಿಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ದೃಪದ್ ಮಾಡಿ ನೀನ್ ಇದ್ರೊಳಗ್ ಗೆಲ್ತಿ ಅಂತಂದ್ ನಾನೇನು ಹೇಳಲಿಕ್ಕೆ ಸಾಧ್ಯ. ಹಿಂಗ ಅದ್ಯಾಕ ಅದ್ರೊಳಗೆ ಕಾಲ್ ಮಾಡ್ಕೊಂಡ ಮದ್ರೊಳಗೆ ಇನ್ನ ಸ್ವಲ್ಪ ಅಡ್ವಾನ್ಸ್ ಮಾಡಲ್ಲ, ನೀ ಪ್ರಯತ್ನ ಮಾಡ್ಬಾರ್ದು ಹಿಂಗೆಲ್ಲ ಹೇಳಿದ್ರು. ಆದ್ರೆ ನನಗೇನೋ ದೃಪದ್ ಮಾಡ್ಬೇಕು ಬಹಳ ಆಗ್ಬಿಟ್ಟು. ಆಮೇಲೆ ನಾನು ಇಂದೋದವ್ರ ನಿರೋಡೆಯವ್ರ ಹತ್ರ ಅಲ್ಲಿ ನಮ್ಮನೆ ಬಾಜು ಕೇರ್ತಿದ್ರು, ಲೈಕ್ ಎಷ್ಟ್ ಅಂದ್ರೆ ಅಗ್ದಿ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಇರ್ತಿದ್ರು, ಅವ್ರ ಹತ್ರ ಕೇಳ್ಕೊಂಡು ಅವ್ರ ಹತ್ರ ಶುರು ಮಾಡಿ ಹಿಂಗ ಅವ್ರ ಜೋಡಿ ಶುರು ಆಯ್ತು. ಅವ್ರ ಮನೆಯೊಳಗೂ ಹಂಗೆ, ಅವ್ರ ಹತ್ರನು 3 ವರ್ಷ ಕಲ್ತೀನಿ ನಾನು. 3 ವರ್ಷ ಕಲ್ತ್ರೆ ಅವ್ರ ಮನೆ ಇಡೀ ದಿವ್ಸ ಹೋಗದೆ, ಅಂದ್ರೆ ನಮ್ಮ ನಾನು ಅವಾಗ ಮ್ಯಾರಿಡ್ ಲೈಫ್ ನಂದು, ಮನೆ ಒಳಗ ಮಗ, ಆಮೇಲೆ ನಮ್ಮ ಮನೆಯವ್ರ ಅಕ್ಕನ ಅಣ್ಣನ ಮಗಳು, ನಮ್ಮ ಅಣ್ಣನ ಮಗಳೆಲ್ಲ ಕಲೀಲಿಕ್ಕೆ ನಮ್ಮ ಮನೆಯೊಳಗೆ 3 ಮಕ್ಕಳು ಅಂತ ಹಿಂಗ ಫ್ಯಾಮಿಲಿ ಸ್ವಲ್ಪ ಮಗ ಒಬ್ಬನೇ ಇದ್ರು ನನಗೆ ದೊಡ್ಡ ಸಾರಿತ್ತು. ಆದ್ರೂ ನಮ್ಮ ಮನೆಯವ್ರು ಬೆಳಿಗ್ಗೆ ಹೋಗ್ಬಿಡೋರು, 3 ಮಂದಿ ಸ್ಕೂಲಿಗೆ ಕಳ್ಸಿದ್ಮೇಲೆ ಇವರು ರಿಟೈರ್ಡ್ ಇದ್ರು, ಯಾರು ನಿರೋಡಿಸರು ಅವ್ರ ಮನೆಯೊಳಗೆ ಇದ್ರು. ಹಂಗಾಗಿ ಅವ್ರ ಮನೆಗೆ ಅವಕಾಶ ಸಿಕ್ಕಳು ಅವ್ರ ಮನೆ ನೋಡ್ಬಿಡೋದು, ಹೋಗಿ ರುದ್ರವೀಣೆ ತಗೊಂಡ್ ಹೋಗಿ ಅವ್ರ ಜೋಡಿ ಪ್ರಾಕ್ಟೀಸ್ ಮಾಡೋದು ಕಲ್ತ್ಕೋದು. ಅವ್ರ ಹೆಂಗಿದ್ರು ಅಂತಂದ್ರೆ ಅವ್ರ ಪಿಚ್ಚು ಬೇರೆ, ನನ್ ಪಿಚ್ಚೆ ಬೇರೆ. ಅವ್ರು ಹಾಡ್ತಿತ್ತು ಅನ್ಸ್ತಿತ್ತು ನನಗೆ, ನನ್ ಸ್ಟೀಕ್ ಹಾಡ್ತಿತ್ತು ಅಂದ್ರೆ ಚೆಂಡ್ಸ್ ಪಿಚ್ ಇತ್ತಲ್ಲ, ಇದು ನನ್ ರುದ್ರವೀಣೆ ನಾನು 4 ಫ್ಲಾಗ್ 4 ಹಾಡ್ತೀನಿ ನುಡಿಸ್ತೇನೆ ನಾನು, ಅದೇ ಜಿ ಶಾರ್ಪ್. ಈಗ ಅವ್ರು ಆ ಸಿ ಪಿಚ್ ಅನ್ನ ಅವ್ರು ಜಿ ಶಾರ್ಪ್ ಮಾಡೋ ಹೇಳ್ಕೊಡೋರು ನನಗೆ. ಹಿಂಗ ಅಂದ್ರ ಎಷ್ಟು ಬೇಕ್ ನೋಡ್ರಿ, ನನಗೆ ಒಮ್ಮೊಮ್ಮೆ ಹೆದರಿಕೆ ಹಾಕ್ತವ್ರ ಹಂಗ ಹಾಡು ತೋರ್ಸು, ಎಲ್ಲಿ ಇವ್ರ ಗಂಟ್ಲಿಗೆ ತೊಂದ್ರೆ ಮಾಡ್ಬಿಡ್ತೀನೇನೋ ನಾನು ನನಗ್ ಕಲಿಸ್ಲಿಕ್ಕೆ ಹೋಗಿ ಅಂತ ಅನ್ಸುತ್ತಿದ್ರು. ಅದನ್ನ ನೀವು ಬಾರಿಸ್ತಿದ್ರು. ಹೌದು, ಅಂದ್ರೆ ಅವ್ರು ಅಗ್ರಘರಣೆ ಅವ್ರು ಅಗ್ರಘರಣೆ ಅವ್ರ ಬೇಸಿಕ್ಕೆ ಅವ್ರದ್ದು ದೃಪದ್ ಇರ್ತದ, ಹಂಗಾಗಿ ಅವ್ರಿಗೆ ದೃಪದ್ದು ಎಕ್ದಮ್ ಇದಿರ್ತದ. ಅದಕ್ಕಾಗಿ ಅವ್ರು ಹಾಡು ತೋರಿಸಿ ಬಂದಿಶ್ ಅಂದ್ರೆ ದೃಪದ್ ಅಂದ್ರೊಳಗೆ ಯಾವ ತಾಂಡವ್ ನುಡಿಸ್ತಾರ, ಹಿಂಗ್ ಇರ್ತದ ದೃಪದ ಚಲನ್ ಹೆಂಗ್ ಬರ್ತದ, ಅದನ್ನೆಲ್ಲ ಅವ್ರು ಹೇಳ್ಕೊತ ಬಂದ್ವಿ 3 ವರ್ಷ ಅವ್ರ ಕಡೆ. ಹಿಂಗ ಅಂದ್ರೆ ಮತ್ತ ಹುಡುಗರ ಮನೆಗೆ ಬರೋದ್ರೊಳಗ ಮತ್ ಮನೆಗೆ ಹೋಗಿ ಕೊಂಡ್ಬಿಡೋದು ಹಿಂಗ ಇರ್ತಿತ್ತು. ಮತ್ತ ಅವ್ರ ಕಡೆನೂ ಹೆಂಗ್ ನನಗ್ ಕಲ್ಸಾದ್ಮೇಲೆ ಅವ್ರು ಸಾಯಂಕಾಲ ಅವ್ರ ರಿಯಾಜಿಗೆ ಅವ್ರ ಮನೆಗೆ ತಬ್ಲಾಕ್ಕೆ ಒಬ್ರು ಬರೋರು, ಅವ್ರ ಜೋಡಿ ತಬ್ಲಾ ನುಡ್ಸ್ಲಿಕ್ಕೆ ಅಪ್ಪಣ್ಣ ಅಂತಿದ್ದ ಅವಾಗ ಮುಜಮ್ದಾರ್ ಅಂತ ಹೇಳಿ ಯೂನಿವರ್ಸಿಟಿ ಅವರು, ಅವರು ಅವ್ರಿಗೆ ತಬ್ಲಾ ನುಡ್ಸ್ಲಿಕ್ಕೆ ಬರ್ತಿದ್ರು. ಅವ್ರ ಜೋಡಿ ಅವ್ರ ತಬ್ಲಾ ಪ್ರಾಕ್ಟಿಸ್ ರಿಯಾಜ್ ಕೂಡ ಅವರು, ಆ ರಿಯಾಜ್ಗೂ ನನ್ನನ್ನು ಕೂಡಿಸ್ಕೊಳ್ಳೋರು ಅಂದ್ರೆ. ಹಿಂಗಾಗಿ ಅವ್ರ ಖ್ಯಾಲ್ ರಿಯಾಜ್ ಅವ್ರದ್ದು ಅವನ್ ನನ್ ಸ್ವಲ್ಪ ಕೆಲಸದ ದೃಪದು ಹಾಡಿದ್ದದ. ಹಿಂಗೆಲ್ಲಾಗಿ ಅಂದ್ರೆ ಅದು ತಲೆ ಮೇಲೆ ಬೀಳದ, ಸಿಕ್ಕಿದ್ದೆಲ್ಲ ಹಿಂಗ ಭರಪೂರ್ ನನಗ್ ಸಿಕ್ಕಿದೆ. ಸುಮ್ಮನೆ ಒಂದ್ ಲೆಸನ್ ಜಸ್ಟ್ ಒಂದ್ ತಾಸಿನ ಗಂಟೆ ಒಂದ್ ಕಲ್ತೆ ಓದೆ ಹಿಂಗಿಲ್ಲ. ಆಮೇಲೆ ನಾ ರಾತ್ರಿ ಮನೆಲ್ಲ ಜವಾಬ್ದಾರಿ ಮನೆಯೊಳಗೆ ಮುಗಿದ್ಮೇಲೆ ರಾತ್ರಿ ಕೂತ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಬಹಳ. ರಾತ್ರಿ 1 ಗಂಟೆ 2 ಗಂಟೆ ತನಕ ನಮ್ಮ ಮನೆಯವ್ರ ಯಾವತ್ತೂ ಏನು ಅಂದಿದ್ದೆ ಇಲ್ಲ. ಒಂದ್ ದಿವ್ಸನು ಹಂಗ ಅಷ್ಟು ನನಗ ಇದನ್ನ ಕೊಟ್ಬಿಟ್ಟಿದ್ರು, ಒಂದ್ ರೂಮ ನನಗಾಗ್ಬಿಟ್ಟು ಆಡ್ಕೋ ಹೋಗಂತ ಹೇಳಿ ಅಷ್ಟು. ಅಂದ್ರೆ ಅವ್ರಿಗೆ ನಾಳೆ ಒಪ್ಪಿಸ್ಬೇಕಲ್ಲ ನಾನು. ಹಿಂಗ ಅವ್ರ ಕಡೆ ನಿರೋಡಿ ಸರ್ ಹತ್ರ ನನ್ ಕಲಿಕೆ ನಡೆದಿದ್ದು ಹಿಂಗ. ಆದ್ರೆ ಪಾಠ ಸರ್ ಹತ್ರ ಹೋಗಿ ಅವಾಗ ಅವಾಗ ನಾ ಏನ್ ಕಲ್ತಿದ್ದೆ ಅವ್ರಿಗೆ ತೋರಿಸ್ತಿದ್ದೆ. ಆದ್ರೆ ಅವ್ರಿಗೆ ಅವಾಗ ಅನ್ಸ್ಲಿಕ್ಕೆ ಹಾ ರಿಯಲ್ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಒಪ್ಕೊಂಡ್ರು, ಹೌದು ಚಲೋ ಬರ್ತದ, ಇಷ್ಟು ಬ್ರಾಡ್ ಮೈಂಡೆಡ್ ಇದ್ರು. ಅದು ನನಗ ಅದನ್ನೇ ತಮ್ಮದೇ ಸಾಧಿಸ್ಲಿಲ್ಲ, ಇಲ್ಲಿ ಬಹಳ ಖುಷಿ ಪಡ್ತಾರೆ. ಹೌದು ನೀನು ಹಾಡ್ಬೇಕತ್ತಿ ಖುಷಿ ಆಯ್ತು, ಆದ್ರೆ ನಾನು ಕಲ್ಸಿದ್ದೆ ಅವಾಗ ಬೇರೆ ನುಡಿಸ್ತಾವ ಅಂತ ಹೇಳಿ ಇಷ್ಟೇ ಮಾಡ್ತಿದ್ದವು ನನಗ. ಹಂಗಾಗಿ ಅದನ್ನು ಯಾವಾಗಾದ್ರೆ ನುಡಿಸ್ತೇನೆ ಇಲ್ಲ ಅಂತಿಲ್ಲ ಅಂದ್ರೆ. ಆದ್ರೆ ಅವ್ರ ಬೇಸಿಕ್ ಹಾಕಿದ್ದ ಅದೆಲ್ಲಿ ಹೋಗುದೇ ಇಲ್ಲ. ನಾನು ಸ್ಟಾರ್ಟಿಂಗ್ ಅವ್ರ ಕಡೆಯಿಂದ ನಾನು 5 ವರ್ಷ ಕಲ್ತೀನಿ, ಅದು ಖಜಾನ ಅದು ಎಲ್ಲಿ ಹೋಗುದೇ ಇಲ್ಲ. ಆದ್ರೆ ಅದ್ರ ಜೊತೆನೆ ಇಬ್ಬರು ತಗೊಂಡ್ ಡೆವಲಪ್ ಮಾಡ್ಕೊಂಡು ಹಿಂಗ ನಾನು ಮಾಡ್ಕೊತ ಬಂದೆ. ಆದ್ರೆ 3 ವರ್ಷ ನಾನೇನ್ ಕಲ್ತೆ ಅಲ್ಲಿ ಕಲಿತಾ ಇದ್ದಾಗನೆ ಈಗಲೂ ಹಂಗ ಆಗಿ ಹೋಗುತ್ತೆ. ನಿರೂಢಿ ಸರ್ ಶಿವಮೊಗ್ಗಕ್ಕೆ ಶಿಫ್ಟ್ ಆಗ್ತೀನಿ ನಾನು, ನನಗೆ ಅಲ್ಲಿ ಫ್ಯಾಮಿಲಿ ಅಲ್ಲಿ ಶಿಫ್ಟ್ ಮಾಡ್ಬೇಕಾಗಿಲ್ಲ. ಬಹಳ ಹತ್ತು ಬಿಟ್ಟೆ ಅವ್ರ ಮುಂದೆ ಹತ್ಬಿಟ್ಟಿನಿ ನಾನು. ಒಂದ್ ದಿವ್ಸ ಅವ್ರು ನನ್ಗೆ ಹೇಳಲಿಕ್ಕೆ ನಮ್ಮ ಮನೆಗೆ ಬಂದ್ರು, ಅವ್ರು ಅದೇ ಹೇಳ್ತೀನಲ್ಲ ಅವ್ರ ದೇವ್ರು ಅದಷ್ಟು ಹೇಳಲಿಕ್ಕೆ ನಾನ್ ಬ್ಯಾಸ ಮಾಡ್ಕೊತೀನಿ ಅಂತ ಗೊತ್ತಿತ್ತು. ನಮ್ಮ ಮನೆಗೆ ಬಂದ್ರು ಅವ್ರು ಪಾಪ, ಅದು ಬಹಳ ಮೇಲ್ಮನಿ ಇತ್ತು ನಮ್ದು ದೊಡ್ಡ ಅಪಾರ್ಟ್ಮೆಂಟ್ 3rd ಫ್ಲೋರ್ ಇದ್ವಿ ನಾವು. ಅಷ್ಟು ಹತ್ತು ಬಂದಿದ್ರು ಅವ್ರು, ಪಾಪ ಬಂದು ಹೇಳಿದ್ರು ಇಲ್ಲಪ್ಪ ನಾ ಹೋಗ್ಬೇಕು. ನನ್ ಒಂಥರ ಶಾಕ್ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ನಾನು ದೃಪದ್ ಅಂದ್ರೆ ಏನು ಈಗ ಕಂಡ್ಬಿಟ್ಟಿಕತ್ತೀನಿ,
ನನ್ನಿಂದ ಹೋಗ್ತಾರಲ್ಲ ಇಲ್ಲಿಂದ ನಾ ಹೆಂಗ್ ಕಲಿಬೇಕು, ಶಿವಮೊಗ್ಗಕ್ಕೆ ಬರ್ಬೋದಮ್ಮ ನೀವು ಅದೆಲ್ಲ ಹೇಳಿದ್ರು. ಅದು ಒಂದ್ಸಲ ಆದ್ರೆ ಆಮೇಲೆ ಹೇಳಿದೆ ನಮ್ಮ ಮನೆಯವರು ಕಳಿಸ್ತಾರ, ಒಂದು ಇದಿತ್ತು ನನ್ನ ಧೈರ್ಯ ಇತ್ತು ಹಂಗೆ ಶಿವಮೊಗ್ಗಕ್ಕೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಶಿವಮೊಗ್ಗಕ್ಕೆ ಹೋಗೋದು ಯಾವಾಗ ಆಗ್ಲಿಲ್ಲ, ಏನೋ ಒಟ್ಟು ಅದು ಡಿಲೇ ಹಾಕೋದ್ ಹೋದ್ರು. ಅವರು ಸ್ವಲ್ಪ ಅಲ್ಲಿ ಸೆಟ್ಲ್ ಆಗ್ಲಿಲ್ಲ, ಯಾಕೋ ಶಿವಮೊಗ್ಗದೊಳಗೆ ಒಂದ ವರ್ಷ ಇದ್ರೋ ಎರಡ್ ವರ್ಷ ಇದ್ರೋ ನನಗೆ ನೆನಪಿಲ್ಲ. ಆಮೇಲೆ ಅವ್ರು ಮೈಸೂರಿಗೆ ಶಿಫ್ಟ್ ಆಗ್ಬಿಟ್ರು. ನಾ ಇನ್ನೇನ್ ಹೋಗ್ಬೇಕು ಶಿವಮೊಗ್ಗಕ್ಕೆ ಹೋಗ್ಬೇಕು ಹೋಗ್ಬೇಕು ಅನ್ನೋದ್ರೊಳಗೆ ಮೈಸೂರ್ ಹೋಗ್ಬೇಕು, ಅವ್ರು ಬಹಳ ದೂರ ಆಗ್ಬಿಡ್ತು ಮೈಸೂರ್. ಹಿಂಗಾಗಿ ನಾನು ನಮ್ಮ ಮನೆಯವ್ರು ವಿ ಆರ್ ಎಸ್ ತಗೊಂಡು ಆವಾಗ ಅಂದ್ರೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಬ್ಯಾಂಕ್ ಒಳಗೆ ನಾವು ನಮ್ದು ಹೊಲ ಮನಿ ಎಲ್ಲ ಸಿರ್ಸಿ ಒಳಗೆ ಅಡಿಕೆ ತೋಟ ಅಂತಂದ. ಆಮೇಲೆ ಅಲ್ಲಿಗೆ ರಿಟೈರ್ಮೆಂಟ್ ಆಗ ಸಾರಿ ಅವಾಗ ತಗೊಂಡಿದ್ದಿಲ್ಲ, ಆದ್ರೆ ಸಿರ್ಸಿಗೆ ಅವರು ಅಲ್ಲಿ ಬ್ರಾಂಚ್ಗೆ ಟ್ರಾನ್ಸ್ಫರ್ ತಗೊಂಡು ಸಿರ್ಸಿ ಹತ್ರ ಒಂದು ಹಳ್ಳಿ ಒಳಗೆ ಬ್ರಾಂಚ್ ತಗೊಂಡು ಸಿರ್ಸಿ ಒಳಗೆ ಮನಿ ಮಾಡಿ. ಹಿಂಗಾಗಿದ ಕೂಡಲೇ ನನಗೆ ಮತ್ತೆ ಬಹಳ ದೂರ ಆಯ್ತು ಮೈಸೂರಿಗೆ ಹೋಗೋದು ಇದು. ಮತ್ತ ನನ್ಗೆ ಸ್ವಲ್ಪ ಸಿರ್ಸಿಗೆ ಬಂದ್ಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಹೊಲ ಮನಿ ತಗೊಂಡ್ರು, ಹಿಂಗೆಲ್ಲಾಗಿ ಹೋಗೋದಾಗ್ಲಿಲ್ಲ. ಆದ್ರೆ ನನ್ನ ಕಲಿಕೆ ಒಳಗೇನು ಕಡಿಮೆ ಇದ್ದಿಲ್ಲ, ಪ್ರಾಕ್ಟೀಸ್ ಎಜುಕಲ್ ಅದನ್ನ ನಡ್ಕೊಂಡನ ಇತ್ತು. ಅದ್ರ ನಿರೋಡಿ ಸರ್ ಹತ್ರ ಹೋಗೋದಾಗ್ಲಿಲ್ಲ. ಹಿಂಗಿದ್ದಾಗ ಅವ್ರ ಒಂಥರ ಮನಸ್ಸಿನೊಳಗ ತಲೆ ಒಳಗೆ ಇತ್ತು ನನಗೆ ಮೊದ್ಲಿಂದನು ಹಸದಲ್ಲಿ ಅದು ಕೆಸೆಟ್ ಏನ್ ಕೇಳಿದ್ನಲ್ಲ ಹಸದಲ್ಲಿ ಕಾನ ಅವ್ರ ಹತ್ರ ಅಂತೇಳಿ ನಿರೋಡಿ ಸರ್ ಹತ್ರ ಹೇಳಿದ್ದೆ. ಹೇಳಿದ್ರು ಆದ್ರೆ ಅವ್ರು ಇಲ್ಲಿಗೆ ಇರ್ತಾರಮ್ಮ, ಹೆಂಗ್ ಹೋಗ್ತಿದ್ದಿ ನೀನು ಅಂತೆಲ್ಲ ಹೇಳಿದ್ರು. ಅದು ಒಂದು ಹೌದು ಇಲ್ಲಿ ನಾನು ಅಂದ್ರೆ ಹೋಗಿದ್ದೆ ಇಲ್ಲಿ ನೋಡಿದ್ದೆ, ನಾವ್ ಖಂಡವಾ ಕಿರ್ತಿದ್ವಿ ಅವಾಗ ಇಲ್ಲಿ ಎಲ್ಲ ಓಡಾಡ್ ಬಂದಿದ್ವಿ, ಅದಕ್ಕೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರ ಮತ್ ಭಾಷಾ ನನಗೆ ನೀನಂದ್ರೆ ಭಾಷಾ ಮರಾಠಿ ಬರ್ತದ ಹಿಂದಿ ಬರ್ತದ ಇಂಗ್ಲಿಷ್, ಹಿಂಗಾಗಿ ನನ್ಗೇನು ಭಾಷಾದ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿತ್ತು. ಹೊರಗೆ ಎಜುಕೇಶನ್ ಆಗಿದ್ರಿಂದ ಮನೆಯೊಳಗೂ ಕಳ್ಸ್ಕೊಂಡ್ ರೆಡಿ ಇತ್ತು. ಏನೋ ನನ್ಗೆ ಅವ್ರ ಅಪ್ರೋಚ್ ಆಗ್ಲಿಕ್ಕೆ ಆಗ್ಲೇ ಇಲ್ಲ, ಅವ್ರದ್ದು ಯಾವ್ದು ಕಾಂಟ್ಯಾಕ್ಟ್ ನಂಬರ್ ಏನು ಸಿಕ್ಕಿಲ್ಲ ನನಗೆ. ಆದ್ರ ನನ್ನ ತಲೆ ಒಳಗೆ ಏನೋ ಬಂತು, ಇಲ್ಲ ಅವ್ರನ್ನ ನಾನು ಇದು ಮಾಡಬಾರ್ದು, ಎಲ್ಲಿಯೋ ಒಂದ್ ಕಡೆ ಅವ್ರ ಅಡ್ರೆಸ್ ಯಾವ್ದೋ ಒಂದ್ರೊಳಗೆ ನನಗೆ ಅವ್ರ ಅಡ್ರೆಸ್ ಸಿಕ್ಬಿಡ್ತು. ಅದೇ ಒಂದು ಕೆಸೆಟ್ಗೆ ಒಂದು ಇದು ಬರೀತಾರಲ್ರಿ, ಅದ್ರ ಮೇಲೆ ಅವ್ರ ಅಡ್ರೆಸ್ ಸಿಕ್ತು. ಅದ್ರ ಮೇಲೆ ನಾ ಅದು ಆ ಅಡ್ರೆಸ್ ಒಂದು ಲೆಟರ್ ಬರೆದೆ ಅವರಿಗೆ, ಹಿಂಗ ನನಗೆ ಬಂದಂಗ ಅವ್ರ ಜೊತೆ ನನ್ನೊಂದು ಕೆಸೆಟ್ಟು ಕಳ್ಸಿದೆ ಅವರಿಗೆ, ಪೋಸ್ಟ್ ಮಾಡಿದ್ದೆ ನಿಮ್ಮ ಹತ್ರ ಕಲಿಬೇಕಂತದ. ಅದ್ ಅವ್ರ ಉತ್ತರನ ಬರೀಲೇ ಇಲ್ಲ, ಅದಕ್ಕೆ ಅವ್ರಿಗೆ ಮುಟ್ಟಿತ್ತು ತಲುಪಿತ್ತು, ಆದ್ರೆ ಅವ್ರ ಉತ್ತರ ಕೊಟ್ಟಿಲ್ಲ. ಆಮೇಲೆ ಆದ್ರೂ ನಾನು ಬಿಡ್ಲಿಲ್ಲ, ಇನ್ನೊಂದು ಲೆಟರ್ ಕಳಿಸ್ದೆ, ಮತ್ತೊಂದು ಕೆಸೆಟ್ ಕಳಿಸ್ದೆ, ಇನ್ನೊಂದು ಲೆಟರ್ ಕಳಿಸ್ದೆ. ಇದು ಸ್ವಲ್ಪ ಅವಾಗ ಅವಾಗ ಐದ ಆರಾರು ತಿಂಗಳಿಗೆ ಒಂದೊಂದ್ಸತಿ ಮಾಡ್ಕೊತಾನೆ ಇರ್ತಿದ್ದೆ. ಈ ಆದ್ರೂ ಏನೋ ಒಂದು ಇತ್ತು ನನಗ, ಅಲ್ಲಿ ಲಕ್ಕಿಲಿ ನನಗ ಒಬ್ರು ಯಾರೋ ಒಬ್ರ ಕಡೆಯಿಂದ ಅಂದ್ರೆ ಯಾರೋ ಒಬ್ರಲ್ಲ ಹಂಗ ಇವ್ರು ಹರಿ ಅಂಕಲ್ ಅಂತ ಹೇಳ್ತಿದ್ವಿ ನಾವು ಅವರಿಗೆ, ಅವರಿಜಿನಲ್ ಏನೇನ್ ತರದ ಗೊತ್ತಿಲ್ಲ, ಹರಿ ಅಂಕಲ್ ಅಂದ್ರೆ ಇಡೀ ಸಂಗೀತ ಪ್ರಪಂಚಕ್ಕೂ ಗೊತ್ತದೆ. ಅವರಿಗೆ ನಾನು ಕೇಳ್ಕೊಂಡೆ, ಸರ್ ನನಗೆ ನಿರೋಡಿ ಸರ್ ಇವ್ರ ಹತ್ರ ಕಲಿಬೇಕಂತದರಿ ಸದಲಿ ಖಾನ್ ಅವ್ರದ್ದೇನ್ರ ಕಾಂಟ್ಯಾಕ್ಟ್ ನಂಬರ್ ಅದೇ ಸರ್ ಅಂದ್ರೆ ಅವ್ರು ಬಹಳ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಿದ್ರು ಧಾರವಾಡದೊಳಗೆಲ್ಲ, ಅದಕ್ಕೆ ಆರ್ಟಿಸ್ಟ್ಗಳನ್ನ ಕರೆಸೋದು ಮಾಡೋದು ಬಹಳಷ್ಟು ಮಂದಿ ಕಾಂಟ್ಯಾಕ್ಟ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ನಾ ಕೊಡ್ತೇನಲ್ಲ ಆರಾಮ ಕೊಡ್ತೀನಿ, ಎರಡು ದಿವಸ ಟೈಮ್ ಕೊಡು ಅಂದ್ರೆ ಅವ್ರು ಕೊಟ್ರು. ನನಗೆ ಕೊಟ್ಮೇಲೆ ಏನು ಅದಕ್ಕೆ ನನ್ನ ಕಡೆ ಕಲಿ ದಿಲ್ಲಿ ಒಳಗೆ ಇರ್ತಾರಲ್ರಿ ಅವರು ಅಂತ. ಹೌದ್ರಿ ಸರ್ ಆದ್ರೂ ಬಹಳ ಆಶಾ ಅದ ಅಂತ ಕೇಳಿ ನೋಡೋಣ ಅಂತ ಅವ್ರಿಗೆ ಫೋನ್ ಮಾಡಿದೆ. ನಾನು ಫೋನ್ ನೋಡಾಗ ಅಚ್ಚಾ ಅಪ್ನೇ ಲೆಟರ್ ಲಿಖಾತ ಇದ್ದೆ ಸಾರೆ ಅಂತ. ಏನ್ ಹೇಳ್ಬೇಕು ನನಗೆ ಕೇಳಿದೆ ಒಂಥರ ರೋಮಾಂಚನ ಭಯಂಕರ. ಅವ್ರ ಹಿಂದಿಯಲ್ಲೋ ನನ್ನ ಹಿಂದಿಯಲ್ಲೋ ಅಂದ್ರೆ ನಾನ್ ಹಿಂದಿ ಬರ್ತಿತ್ತು, ಆದ್ರೆ ಅವರು ಪಾಕಿಸ್ತಾನಿ ಅವ್ರು ಒರಿಜಿನಲ್ ಸ್ವಲ್ಪ ಉರ್ದು ಮಿಕ್ಸ್ ಒಂಥರ ಏನೋ ಮಿಕ್ಸ್ ಹಿಂದಿ ಮಾತಾಡೋರು ಆ ಲ್ಯಾಂಗ್ವೇಜ್ ಒಂಥರ ರಿಚ್ ಲ್ಯಾಂಗ್ವೇಜ್ ಸ್ವಲ್ಪ ಅರ್ಥ ಆಗೋದು ಸ್ವಲ್ಪ ಅರ್ಥ ಆಗೋಂಗಿಲ್ಲ, ನಾನೇನೋ ಅವ್ರ ಮುಂದೆ ನನ್ನ ಬರೋ ಹಿಂದಿನೂ ಮರ್ತೋಗೋದು ಹೀಗೆಲ್ಲ ಅದು. ಆದ್ರೂ ಅದ್ರೊಳಗೆ ನಾನು ಅವ್ರಿಗೆ ಹೇಳಿದೆ ನಿಮ್ ಕಡೆ ಕಲಿಯಿದೆ. ಅರೆ ಕಹಾ ಕಾ ಕರ್ನಾಟಕ ಕರ್ನಾಟಕ ಕಹಾ ಕಿ ದಿಲ್ಲಿ ಆ ಕೇಸೆ ಆ ಪಾವಿ ಏನು ಸಂಭವಿ ನೀ ಹೋ ಸಕ್ತಾ ಅವ್ರು ಎಸೆ ಬಿ ಲಡ್ಕಿಯಂ ಕಿ ಬಸ್ ಕಿ ಬಾತ್ ನೀ ಹೈ ಲೇಕಿನ್ ಅಪ್ಪ ಮೇನೆ ಕೆಸೆಟ್ ಸುನ್ನ ಅವ್ರಂದ್ರು ನಿಮ್ ಕನ್ನಡದೊಳಗೆ ಹೇಳ್ಬಿಟ್ಟು ಅಪ್ಪ ಮೇನೆ ನಿಮ್ಮ ಕೆಸೆಟ್ ನಾನು ಕೇಳಿ ಬಹಳ ಖುಷಿ ಆಗ್ಯದ ನನಗೆ ನೀವು ಲೇಡಿ ಆಗಿ ಮಾಡ್ಲಿಕ್ಕೀರಿ ಅಂತ ಬಹಳ ಖುಷಿ ಇತ್ತ ನನಗೆ. ಆದ್ರ ಕಲಿಯೋದು ನಿಂಗ್ ಮುಂದ್ ಕೂತ ಕಲಿಬೇಕಮ್ಮ ಇದು ಹಂಗೆ ಆಗುದಿಲ್ಲ, ನಾ ದಿಲ್ಲಿಗೆ ಬರ್ಲೇನು ಬರ್ಲಿ ನೋಡೋಣ ಯಾವಾಗಲೇ. ಆಮೇಲೆ ಏನೇನೋ ಪ್ರಯತ್ನ ಮಾಡಿಕೊಂಡು ಎಸ್ಕೋರ್ಟ್ ಆಗಿ ನನ್ನ ಮಗ ಅವಾಗ ಸಣ್ಣ ಸೆವೆಂತ್ ಏನೋ ಓದ್ತಿದ್ದ ಅನ್ಸ್ತದ ಅವ್ನ್ ಕರ್ಕೊಂಡು ದಿಲ್ಲಿಗೆ ಹೋಗಿದ್ದೆ ನಾನು. ಅದಷ್ಟ ದಿಲ್ಲಿ ಒಳಗ ಅಂದ್ರ ಕಷ್ಟ ಅಂತಂದ್ರೇನು ನನಗ್ ಕಷ್ಟ ಅನ್ಸಿಲ್ಲ, ಅಂದ್ರೆ ಬಹಳ ಜರ್ನಿ ಅವಾಗ ಬಹಳ ಲಾಂಗ್ ಜರ್ನಿ ಆಗ್ತಿತ್ತು ದಿಲ್ಲಿಗೆ ಹೋಗಿ. ಈಗ ಡೈರೆಕ್ಟ್ ಟ್ರೈನ್ ಅದ, ಅವಾಗ ಡೈರೆಕ್ಟ್ ಟ್ರೈನ್ ಇದ್ದಿಲ್ಲ, ಪುಣಾಕ್ ಹೋಗಿ ಪುಣಾದಿಂದ ಕೊಯ್ನಾ ಎಕ್ಸ್ಪ್ರೆಸ್ ಏನೇನೋ ಹಿಡ್ಕೊಂಡು
ಟ್ರೈನ್ ಬೇರೆ ಬೇರೆ ಟ್ರೈನ್ ಹಿಡ್ಕೊಂಡು ಹೋಗಿ ಅದ್ರೊಳಗು ಅವರು ಏಷ್ಯಾಡ್ ವಿಲೇಜ್ ಒಳಗೆ ಇರೋರು ಅಲ್ಲಿ ಆ ಅಷ್ಟು ಇಲ್ಲಿ ಹೋದ್ಮೇಲೆ ಅಲ್ಲಿಗೆ ಹೋಗ್ಬೇಕು. ಇವೆಲ್ಲ ಬಹಳ ಸಾಹಸದ ಕೆಲಸ ಇತ್ತು. ಆದ್ರೆ ನನಗ ಅದೇ ಒಂದು ಹುಮ್ಮಸ್, ಇದು ಒಂದು ನನಗ ಸುಧ್ರವೀಣೆ ಕಲಿಕೆಯೊಳಗೆ ಇದು ಒಂದು ಪಾಠನೆ ಅಂತ ಅನ್ಕೊಂಡು ಹಂಗ ಹೋಗೋದು. ಆಮೇಲೆ ನನ್ನ ಮಗ ನಮ್ಮ ಮನೆಯವ್ರು ಕಳ್ಸ್ಕೊಟ್ರು, ಓಕೆ ಅಲ್ಲಿ ಹೋದೆ. ಹೋದ್ರೆ ಆದ್ರ ಅಲ್ಲಿ ಅವ್ರು ಹೆಂಗ್ ಅವರು ಮುಸ್ಲಿಮ್ಸ್ ಮೊದ್ಲೇ ನನಗ್ ಸ್ವಲ್ಪ ಐಡಿಯಾ ಇತ್ತು, ಮುಸ್ಲಿಮ್ಸ್ ಅಷ್ಟು ವಿದ್ಯಾ ಪಟ್ಟ ಅಂತ ಅವ್ರಿಗೆ ಹೇಳ್ಕೊಡುದಿಲ್ಲ, ಅವ್ರೇನ್ ಪಟ್ಟ ಅಂತ ಹೇಳಲಿಲ್ಲ. ಆಮೇಲೆ 2 ದಿವಸ 3 ದಿವಸ ಉಳಿದ್ವಿ. ಉಳಿಯೋದು ಎಲ್ಲ ವ್ಯವಸ್ಥೆ ಬಹಳ ಕಠಿಣ ಅಲ್ಲಿ, ನನಗೆ ಯಾರು ಪರಿಚಯದವ್ರು ಇದ್ದಿದ್ದಿಲ್ಲ, ಹೋಟೆಲ್ ಖರ್ಚು ಅದು ಸಾಧ್ಯತಿಲ್ಲ, ಏನೇನೋ ಆಯ್ತು. ಮತ್ತು ಹೋಗ್ಕೊಂಡ್ವಿ. 3 ದಿವಸದೊಳಗ ಅವರು ಸ್ವಲ್ಪ ಏನೋ ಒಂದ್ ಸ್ವಲ್ಪ ಹಿಂಗ್ ಜಸ್ಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಅಂದ್ರೆ ಅವರು ಎಲ್ಲಿಂದ ಹೇಳಿದ್ರು ಅಂತಂದ್ರೆ ತ್ರಿವೇಣಿನೆ ಹೇಳೇ ಇಲ್ಲ ಅವ್ರು ನನ್ಗೆ, ನಾನು ತ್ರಿವೇಣಿ ತಗೊಂಡು ಹೋಗಿದ್ದೆ. ಅವ್ರೇನ್ ಹೇಳಿದ್ರು, ನೀನ್ ಒಂದರ ವಜ್ರಾಸಂದ್ರ ಕೂಡ್ಬೇಕು. ಆಮೇಲೆ ನಾನೆಲ್ಲ ಅವರಿಗೆ ನನ್ನ ಪ್ರಾಬ್ಲಮ್ ಹೇಳಿದೆ. ನೋಡು ಟ್ರೈ ಮಾಡು, ಅದು ಆಗ್ಲಿಲ್ಲ ಅಂದ್ರ ಅದ್ ಬೇರೆ ಮಾತು. ಆದ್ರ ನೀನು ಮೊದಲ ಓಂಕಾರ ನಿನಗೆ ಹೇಳಿಕ್ ಬರ್ಬೇಕಮ್ಮ ಬಾಯೊಳಗ, ಆಮೇಲೆ ನಾ ರುದ್ರವೀಣೆ ಕೆಲಸ. ಇದ್ ಹೆಂಗ ಅಂದ್ರ ಓಂಕಾರ ಅಂದ್ರೆ ನಾ ಸುಮ್ಮನೆ ಓಂ ಅಂತೀವಿ, ಆದ್ರ ಹಂಗಲ್ಲ, ಅದು ನಾಭಿಯಿಂದ ಕಂಠದಿಂದ ಹೆಂಗ ಅಂತಾರ ದೃಪದೊಳಗ ಹೆಂಗ ಓಂಕಾರ ಅಂತಾರಲ್ಲ, ಆ ಓಂಕಾರ ನಿನಗ್ ಬಂದಾಗ ನಿಂಗ್ ರಿಯಲೈಸ್ ಆಗ್ತದ ನಾನು ರುದ್ರವೀಣೊಳಗ ಹೆಂಗ್ ಸೌಂಡ್ ತೆಗಿಬೇಕು. ಇದು ಹೊಸ ಲೆಸನ್ ನನಗೆ. ಅಂದ್ರೆ ನಾನು ಕಲೀಲಿಕ್ಕೆ ಹೋಗಿ ತಂತು ವಾದ್ಯ, ಆದ್ರೆ ನನಗಿದೇನ್ ವೋಕಲ್ ಒಳಗ್ ನಾನು ಓಂಕಾರ ಹಾಕ್ಬಿಡಕ್ಕು ಅಂತ ಎಲ್ಲ ಹೇಳ್ತಾರಲ್ಲ ಗುರುಗಳ ಕಲಿ ನೋಡೋಣ ಇದನ್ನು ಮಾಡ್ಬಿಡೋ. ಅವಾಗ ಅವ್ರು ಓಂಕಾರ ಹೆಂಗ್ ಹೇಳ್ಬೇಕು ಅದ್ರದ್ದು ಒಂದು ಸ್ಟಡಿ ಅದನ್ನ ಹೇಳಿ ಕಳ್ಸ್ಬಿಟ್ರು ನಾನು. ಅವ್ರು ಹಿಂಗ 2-3 ದಿವಸದಾಗ ಒಂದ್ ಸ್ವಲ್ಪ ಅವರು ಹೇಳ್ಕೊಟ್ಟು ಕಳ್ಸಿದ್ರು. ಆದ್ರೆ ಅವ್ರಿಗೆ ನನ್ನ ಕಷ್ಟ ಅರ್ಥ ಆಯ್ತು. ಅಂದ್ರೆ ಇದು ಕರ್ಕೋ ತಿನ್ಲಿಕ್ಕೆ ಬರ್ತಾ, ಅಂದ್ರೆ ಅವ್ರು ಬೆಂಗಳೂರಿಗೆ ಪ್ರೋಗ್ರಾಮ್ ಬರ್ತಿದ್ರು ಅವಾಗರೆ ಅವಾಗರೆ. ಅವ್ರಿಗೆ ಗೊತ್ತಿತ್ತು ಕರ್ನಾಟಕ ತನಕ ಬರೋದು, ಕರ್ನಾಟಕ ತನಕ ಎಷ್ಟ್ ಕಠಿಣದ ಒಂದ್ ವಾದ್ಯ ತಗೊಂಡು ಅದು ಈ ಲೇಡಿಗೆ ಪಾಪ ಅದು ಮಗನ್ ಕಟ್ಕೊಂಡು ಬಂದದ. ಹಂಗಾಗಿ ಅವರು ಆಮೇಲೆ ವಿಚಾರ ಮಾಡಿದ್ರು. ನಾನು ಏನ್ ಬಂದೆ, ಬಂದ್ ಮುಟ್ಟಿದ ಮೇಲೆ ಅವ್ರಿಗೆ ಫೋನ್ ಮಾಡಿದ್ವಿ ಹಿಂಗ ಎಲ್ಲ ಹೇಳಿದೆ. ಅದ ಅವ್ರ ಅವಾಗ ಅವ್ರಿಗೆ ಏನೋ ತಲೆಗೆ ಬಂತ ಅನ್ಸುತ್ತೆ. ಅವ್ರು ಹೇಳಿದ್ ನೀವು ಹಿಂಗ್ ಮಾಡ್ಬೇಡ್ರಿ, ಅದು ವಿಚಾರ ಇಟ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ದಿಲ್ಲಿ ತನಕ. ನಾನ್ ಎಲ್ಲೆಲ್ಲಿ ಬೆಂಗಳೂರು ಎಲ್ಲಿ ಹತ್ತತ್ರ ಕರ್ನಾಟಕ ಹತ್ರ ಎಟ್ಲೀಸ್ಟ್ ಮುಂಬೈ ಆದ್ರೂ ಸರಿ ಅರ್ಧ ದಾರಿಯರೇ ನಾವು ಬಂದಿರ್ತೀನಲ್ಲ, ನನ್ ಪ್ರೋಗ್ರಾಮ್ ಸಾಕ್ತಿರ್ತಾವ ಅಲ್ಲಿ ನಾ ಎಲ್ಲಿ ಬರ್ತೀನಿ ಅವಾಗ ನಾ ಸ್ವಲ್ಪ ಮೊದ್ಲೇ ಗೊತ್ತಿರ್ತದ, ನಾನ್ ಮೊದ್ಲೇ ಇನ್ಫಾರ್ಮ್ ಮಾಡ್ಬಿಡ್ತೀನಿ ಅಲ್ಲಿ ಬರ್ರಿ, ಅಲ್ಲಿ ನಿಮ್ ನನ್ನ ಪ್ರೋಗ್ರಾಮ್ ನೋಡ್ಲಿಕ್ಕೆ ಸಿಗ್ತದ. ಮತ್ತ ನಿಮಗೆ ಕಲಿಯೋದು ನಾನು ಹೋಟೆಲ್ ಒಳಗೆ ಇರ್ತೀನಲ್ಲ ಕಲಿಸ್ಲಿಕ್ಕೂ ಅನುಕೂಲ ಆಗ್ತದೆ. ಇಲ್ಲಿ ಏನದ ಅಲ್ಲಿ ಅವರು ದಿಲ್ಲಿ ಒಳಗ ಹೇಗಿತ್ತು ಅಂದ್ರೆ ಫಾರಿನರ್ಸ್ಗೆ ಬಹಳ ಕಲಿಸ್ತಿದ್ರು. ಅಲ್ಲಿ ಫಾರಿನರ್ಸ್ ಯಾರು ಅವ್ರ ಹತ್ರ ಸೀರಿಯಸ್ ಆಗಿ ನಾನು ಕಲ್ತಿದ್ನೆ ಅಂದ್ರೆ ನಾನು ಹೋದಾಗ ಯಾರು ಅಂತ ನಾನು ಹೋಗಿದ್ದೆ ಒಂದ್ಸಲ, ಹಂಗಾಗಿ ಅವ್ರ ಕಡೆ ಯಾರು ಅಷ್ಟು ಕಲೀಲಿಕ್ಕೆ ಬರ್ತಿದ್ರು ಬಿಡ್ತಿದ್ರು ಅಷ್ಟು ಗೊತ್ತಿಲ್ಲ. ಆದ್ರೆ ನನಗೆ ತಿಳಿದ ಪ್ರಕಾರ ಹಿಂಗ ಎಲ್ಲ ಸುಮ್ಮನೆ ಹಿಂಗ ಹಾಬಿ ಅಂತ ಹಿಂಗ್ ಬಂದ್ ಕಲ್ತ್ಕೊಂಡು ಹೋದವ್ರೆ. ಆದ್ರೆ ಅವ್ರಿಗೆ ಗೊತ್ತಾಯ್ತು ಇಕ್ಕಿ ಹಂಗ ಬಂದಿಲ್ಲ, ಎಲ್ಲರಂತೆ ಬಂದಿಲ್ಲ, ಇಕ್ಕಿ ಅದನ್ನ ಕಲೀಲಿಕ್ಕೆ ಅಂತಾನ ಬಂದಾಳ ಪೂರ್ತಿ. ಅಂದ್ಮೇಲೆ ಇಕ್ಕಿ ನಾ ಕಲಿಸ್ತೆ. ಆದ್ರ ಇದು ಒಂದು ಈಸಿ ಇದ್ದದ್ರೊಳಗೆ ಈಸಿ ಮೆಥಡ್ ಹಿಂಗ ನಿಮ್ಮ ನಾ ಕಲಿಸ್ತೆ ಹೇಳಿದ್ರು. ಸರಿ ಇದು ಐಡಿಯಾ ಚಲೋ ಅನ್ಸ್. ಆಮೇಲೆ ಹಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವ್ರ ಎಲ್ಲಿ ಬೆಂಗಳೂರು ಪ್ರೋಗ್ರಾಮ್ ಇತ್ತಂದ್ರೆ ನನಗೆ ಮೊದ್ಲೇ ಹೇಳವ್ರು 15 ದಿವಸ ಮುಂಚೆನೆ. ಆಮೇಲೆ ಅಲ್ಲಿ ಯಾರ್ದು ನಮ್ ರಿಲೇಟಿವ್ಸ್ ಬಂದಿನೋ ಏನೋ ಹತ್ರ ಅಥವಾ ಅವ್ರ ಹೋಟೆಲ್ ಹತ್ರ ಅವ್ರ ಹೋಟೆಲ್ ಒಳಗೆಲ್ಲ ಇರ್ಲಿಕ್ಕೆ ನನಗೆ ಅವಕಾಶ. ಏನಿತ್ತು ಅಂದ್ರೆ ನಮ್ ಮನೆಯೊಳಗೆ ಫೈನಾನ್ಸ್ ಅಂದ್ರೆ ತೊಂದ್ರೆ ಏನಿತ್ತಿಲ್ಲ, ಆದ್ರ ಅವಾಗ ನಂದ ಅರ್ನಿಂಗ್ ಅಂತ ಏನಿದ್ದಿಲ್ಲ. ನಾನು ಅವಾಗ ಬಹಳ ಪ್ರೋಗ್ರಾಮ್ ಕಡಿಮೆ ಇತ್ತು. ಆದ್ರ ಧಾರವಾಡ ಆಕಾಶವಾಣಿ ಪ್ರೋಗ್ರಾಮ್ ಅದೆಲ್ಲ ವರ್ಷಕ್ಕೆ 2-3 4 ಪ್ರೋಗ್ರಾಮ್ ಅದು ಅದ್ರದ್ದೇನು ಅದ್ರ ಮೇಲೆ ನಾನು ಸ್ಟ್ಯಾಂಡ್ ಆಗ್ಲಿಕ್ಕೆ ಬರ್ತೀನಿ. ಹಿಂಗಾಗಿ ನನ್ನ ಕೈಯೊಳಗೆ ರೊಕ್ಕ ಇರ್ತಿಲ್ಲ, ಪ್ರತಿಯೊಂದಕ್ಕೂ ನಮ್ಮ ಮನೆಯವ್ರನ್ನ ಕೇಳ್ಬೇಕು. ನಮ್ಮ ಮನೆಯವ್ರಿಗೆ ಅವ್ರದೇ ಆದ ಜವಾಬ್ದಾರಿಗಳಿರ್ತವೆ, ಅವರು ಯಾವ್ದಕ್ಕೂ ಇಲ್ಲ ಅಂದಿಲ್ಲ, ಆದ್ರೂ ಸ್ವಲ್ಪ ಹಿಡಿತಾ ಇತ್ತು ನನಗ ಒಂಥರದ್ದು ಕೇಳಲಿಕ್ಕೂ ಮಾಡ್ಲಿಕ್ಕೆ. ಹಂಗಾಗಿ ನಾನು ಸ್ವಲ್ಪ ಅಲ್ಲಿ ನಮ್ ರಿಲೇಟಿವ್ಸ್ ಮನೆಯೊಳಗೆ ಉಳ್ಕೊಂಡು ಹಿಂಗ್ ಮಾಡ್ಕೊಂಡು ಅವ್ರ ಕಡೆ ಹೋಗಿ ಕಲಿಯೋದು ಹಿಂಗ್ ಕಲಿತೀವಿ. ಆದ್ರ ಅವ್ರ ಕಡೆ ಕಲಿಯೋ ಮುಂದು ಎಷ್ಟು ಮಜಾ ಆಗ್ತಿತ್ತು ಅಂತಂದ್ರೆ, ನಾನು ಹೋಟೆಲ್ ಈಗ ಕೆಲವೊಂದ್ ಕಡೆ ನಮ್ ರಿಲೇಟಿವ್ಸ್ ಇರ್ತಿದ್ದಿಲ್ಲ, ಅವ್ರೆಲ್ಲ ಮುಂಬೈಗೆಲ್ಲ ಕಲಿಸ್ಲಿಕ್ಕೆ ಕಲ್ಸ್ಯಾರ ಅವರು ಮೊದ್ಲ ಹಿಂಗೆಲ್ಲ. ಅವಾಗ ನಾನು ಒಂದ್ ಹೋಟೆಲ್ ಬುಕ್ ಮಾಡ್ಕೋಬೇಕಾಗಿತ್ತು. ಮೊದ್ಲ ಮಣಿಪಾಲಕ್ಕೆ ಬಂದಿದ್ರು, ಮಣಿಪಾಲದಾಗ ಅವ್ರ ಹೋಟೆಲ್ ಬಾಜು ಅವ್ರು 5-star ಹೋಟೆಲ್ ಕೊಡ್ತಾರ ಅವ್ರಿಗೆಲ್ಲ. ಆ ಹೋಟೆಲ್ ನೋಡಿ ಮಾರು ತಗೊಂಡ್ಬಿಟ್ಟೆ ಅಂದ್ರೆ ನಂದು ರೊಕ್ಕ ಹಾರೋಗ್ತಾವ. ಅದಕ್ಕೆ ಅದ್ರ ಹತ್ರನ ಯಾವ್ದಾರೆ ಒಂದು ಆರ್ಡಿನರಿ ಹೋಟೆಲ್ ಒಳಗೆ ಇರೋದು. ಮತ್ ನನಗೆ ಎಸ್ಕಾರ್ಟ್ ಆಗಿ ಯಾರನ್ನ ಕರ್ಕೊ, ನನ್ನ ಅಣ್ಣನ ಮಗಳು ಯಾರ್ಯಾರೆಲ್ಲ ನನಗೆ ಹೆಲ್ಪ್ ಮಾಡ್ಯಾರ, ನಮ್ ತಂದೆ ಬರ್ತಿದ್ರು, ಹೀಗೆಲ್ಲ ಬಹಳಷ್ಟು ಜನ ನನಗೆ ಇದ್ರೆ ಹಿಂದೆ ಸಪೋರ್ಟ್ ಮಾಡ್ಯಾರ. ಅವ್ರು ಕರ್ಕೊಂಡು ಹೋಗಿ ಉಳ್ಕೋತಿದ್ದೆ ಹೋಟೆಲ್ ಒಳಗ. ನಾನು ಉಳ್ಕೊಂಡು ಅವ್ರಿಗೆ ಒಮ್ಮೆಗೆ ಫೋನ್ ಮಾಡೋದು, ನಾನು ಬಂದೇನ್ರಿ ನಾನು ಅಂದ್ರೆ ಅವ್ರು ಎತ್ತುತ್ತಿದ್ದಿಲ್ಲ ಫೋನ್ ಎವ್ರಿ ಟೈಮ್. ಅವ್ರ ಜೊತೆಗೆ ಅವ್ರ ಅಕ್ಕನ್ ಅವ್ರ ಭತೀಜ ಅಂತ ಹೇಳ್ತಾರೆ, ಅವ್ರ ಅಕ್ಕನ ಮಗ ಅವನು ಸಾಕು ಮಗ ಅಂತ ಅವ್ರು ಹೇಳ್ತಾರೆ. ಅವ್ರ ಲಗ್ನ ಆಗಿದ್ದಿಲ್ಲ ಅವ್ರಿಗೆ ಮಕ್ಕಳು ಇದ್ದಿದ್ದೆ.
ಹಂಗಾಗಿ ಅವರು ಅಕ್ಕನ ಮಗನನ್ನೇ ತನ್ನ ಮಗ ಅಂತ ಹೇಳಿ ದತ್ತು ಸ್ವೀಕಾರ ಮಾಡ್ಕೊಂಡಂತ ಮಾಡಿ ಅವರು ಇಟ್ಕೊಂಡಿದ್ರು. ಅವ್ರ ಜೋಡಿಗೆಲ್ಲ ಜಾಕಿ ಹೈತಾರ ಅಂತ ಹೇಳಿ ಅವ್ನು ಯಾವಾಗ ಅವ್ನು ಬರವ ಇವ್ರ ಜೋಡಿ ಫೋನ್ ಎತ್ತವ ಅವ ನೈ ಅಭಿ ಗುರುಜಿ ಅಭಿ ಖಾನ್ ಸಾಹಬ್ ಸೋ ರೇ ನೈ ಖಾನ್ ಸಾಹಬ್ ಅಭಿ ಆರಾಮ್ ಕರ ರೇ ಅಭಿ ನೈ ಹೋಗ ಅಭಿ ಖಾನಾ ಖಾನೆ ಕಟ್ ಟೈಮ್ ಎವ್ರಿ ಟೈಮ್ ನನಗೆ ಅವಾರ್ಡ್ ಮಾಡ್ಕೊಂಡು ನೀವು ಹೋಗಿ ಭೇಟಿನೇ ಆಗಿ ಕೊಡ್ತೀನಿ. ಆಮೇಲೆ ಅವ್ರ ಪ್ರೋಗ್ರಾಮ್ ಟೈಮ್ ಬಂದು ಗ್ರೀನ್ ರೂಮ್ ಹೋಗ್ಬಿಟ್ಟೆ ಆಪ್ ಆಯೋ ಕಪ್ ಆಯೋ ಆಪ್ ಬದಾಯನೇ ಅಂತ ಇವ್ರು ಅವ್ರ ತನಕ ಮೆಸೇಜೇ ಹೋಗುತ್ತಿದ್ದಿಲ್ಲ ಕೆಲಸ ಏನು ಹೋಗುತ್ತೆ ಆಗ್ತಿಲ್ಲ ಆಗ್ಲಿಪ್ಪ ಅಂದ್ರೆ ಒನ್ ಡೇ ಅರ್ಲಿ ಬರ್ತಿದ್ರು ಕಣ ಬಹಳ ಲಾಂಗ್ ಜರ್ನಿ ಆಗ್ತದಲ್ಲ ಹಿಂಗಾಗಿ ಸ್ವಲ್ಪ ರೆಸ್ಟ್ ಆಗ್ತದೆ ಅಂತ ರೀತಿ ಬರ್ತಿದ್ರು. ಹಂಗಾಗಿ ಅದೇ ನಾನು ಅವ್ರಿಗಿಂತ ಮೊದ್ಲ ಬಂದ್ಬಿಡ್ತಿದ್ದೆ ಅಂದ್ರೆ ಎಷ್ಟು ಯಾವಾಗ್ಲೂ ನಾನು ಬೆಂಗಳೂರು ಒಂದಕ್ಕೆಲ್ಲ ಅವ್ರಿಗಿಂತ ಮೊದ್ಲ ಬಂದು ಹೋಟೆಲ್ ಒಳಗೆ ಉಳ್ಕೊಂಡಿರ್ತಿದ್ದೆ ಅದೆಲ್ಲ ಗ್ರೀನ್ ರೂಮ್ ಈಗ ಬಂದಿರಿ ನೀವು ಏನಿದು ಇಲ್ಲ ನಾ ಮೊದ್ಲ ಮತ್ ಯಾಕೆ ಹೇಳಿಲ್ಲ ಅಂತ ಎಕ್ದಮ್ ಬೈಲಿಕ್ಕೆ ಬಂದ್ಬಿಡೋದು. ಅವಾಗ ಹೆಂಗ್ ಹೇಳ್ತೀರಿ ಇಲ್ಲ ನಿಮ್ಮ ಮೆಸೇಜ್ ಯಾರೋ ಇಲ್ಲ ಬಾಯಿ ಕಟ್ ಹಾಕೊಂಡು ಸುಮ್ಮನೆ ಅಂದ್ರೆ ಎಲ್ಲಾನು ನುಂಗ್ಕೊಳ್ಳೋದು ಒಂದು ಆ ನಿತ್ಯ ತಗೋಬೇಕಲ್ಲ ನನಗೆ ಅಲ್ಲಿ ವಾದ ಮಾಡೋದಲ್ಲ ನಂದು ಏನಿರ್ಲಿ ಅವ್ರು ನನ್ ಬೈಲಿರ್ತಾರೆ ಏನ್ ಈಗ ಬಂದಿರಿ ಏನಿದು ನಾನು ಯಾವಾಗ ತಿಳಿಸ್ತೀನಿ ಹಂಗ ಬಯಸ್ಕೊಂಡನು ಓಕೆ. ಆಮೇಲೆ ಅಲ್ಲಿ ಅವ್ರು ರಿಯಾಜ್ ಮಾಡೋದು ಗ್ರೀನ್ ರೂಮ್ ಒಳಗೆ ಅವರು ಕುಂಗ್ ಮಾಡ್ತಿದ್ರು ಪಕ್ಕವ ಜೋಡಿ ಹೆಂಗ್ ಇದನ್ ಮಾಡ್ತಿದ್ರು ಸೆಟ್ ಮಾಡ್ತಿದ್ರು ಈ ಒಂದು ಅಲ್ಲೂ ಹಂಗೆ ಈ ಒಂದು ಬಾಲಿಕೆಯ ನನಗೆ ಕಲೀಲಿಕ್ಕೆ ಬಹಳ ಅನುಕೂಲ ಆಯ್ತು. ಆಮೇಲೆ ಅವರು ಸ್ಟೇಜ್ ಮೇಲೆ ತನ್ನ ಜೋಡಿ ಕೂಡಿಸ್ಕೊತಿದ್ರು ಅದು ನನಗೆ ಬಹಳ ಖುಷಿ ಆಗ್ತಿತ್ತು. ನನಗೆ ತಂಬೂರ ಕೊಡ್ಬೇಕು ಅಂತ ಬಹಳ ಆಸೆ ಅವ್ರ ಜೋಡಿ. ಆದ್ರೆ ಅವ್ರು ಹೇಳ್ತಿದ್ರು ನೈ ಬೇಟಿ ಆ ತಂಬೂರ ಪೇ ಬೇಟೋಗೆ ತೋ ಆಪ್ ಬರೀಕೆಯನ್ನೇ ಸೀಕ್ ಪಾವ್ಗೆ ಅಕ್ಕ ಹೋಗ್ತು ತಮ್ ತಂಬೂರ ಪೇ ರೇಗ ಅಂತ ಹೇಳ್ತಿದ್ರು. ಪೂರ್ಣ ದೃಷ್ಟಿ ತಂಬೂರ ಮೇಲೆ ಇರ್ತದ ಹಾಗಾಗಿ ನೀವು ಹಿಂದೆ ಕೊಡ್ಬೇಕಾಗ್ತದೆ ನಿಮ್ ಬಾಜು ಕೂತು ನಾನು ಹೆಂಗ್ ಫಿಂಗರಿಂಗ್ ಮಾಡ್ತಾ ಅದೆಲ್ಲ ನೋಡು ಅಂದ್ರೆ ಅವ್ರಿಗೆ ಗೊತ್ತಿತ್ತಿಕ್ಕಿನ ಒಂದ್ ಲೆವೆಲ್ ಈಗ ಬಂದಾಳ ಇದ್ರ ಮುಂದಿನಕ್ಕೀಗ ಹೇಳ್ಬೇಕು ಹಿಂಗ ಅವ್ರು ನನಗೆ ಬಹಳ ಪ್ರೀತಿಯಿಂದ ಕಲ್ಸಿದ್ರು. ಅಂದ್ರೆ ಎಷ್ಟು ಸ್ಟ್ರಿಕ್ಟ್ ಇದ್ರು ಒಳಗ್ ಪ್ರೀತಿ ಒಳಗ್ ಪ್ರೀತಿ ಹೊರಗೆ ಎಂದೂ ಅವರು ಪ್ರೀತಿ ತೋರಿಸ್ಕೊಟ್ಟೇ ಇಲ್ಲ. ಅವರು ಸ್ಟ್ರಿಕ್ಟ್ ಅದ್ರೊಳಗ ಮಾತು ಇದು ಎಲ್ಲ ಭಯಂಕರ ಸ್ಟ್ರಿಕ್ಟ್. ಆಮೇಲೆ ಅವ್ರ ಹತ್ರ ಒಂದ್ ಎರಡು ಘಟನೆ ಹಿಂಗ ನಡೆದಿತ್ತಲ್ಲ ಅವ್ರು ಸ್ಟ್ರಿಕ್ಟ್ ಎಷ್ಟು ಅಂಬೋದು ಅಂತ ಹೇಳ್ತೀನಿ. ಅಂದ್ರ ನನ್ ಈ ಎರಡು ಗುರುಗಳು ಹೇಳಿದ್ನಲ್ಲ ಈ ನಮ್ಮ ಕರ್ನಾಟಕದ ಈ ತರದ ಪದ್ಧತಿ ನಾವು ಫ್ರೀಯಾಗಿ ಹೋಗ್ತಿದ್ವಿ ಅವ್ರ ಕಡೆ ಸ್ವಲ್ಪ ಫ್ರೀಯಾಗಿ ಮಾತಾಡ್ತೀವಿ ಅಲ್ಲ ಅವ್ರ ಹತ್ರ ಹಂಗ ಇದ್ದಿದ್ದೇ ಇಲ್ಲ ಹಿಂಗೆಲ್ಲ ಇತ್ತಲ್ಲ. ಒಂದ್ಸಲ ಅವ್ರಿಗೆ ಹೋಟೆಲ್ ಒಳಗ ಅವ್ರು ಕಲ್ಸಿದ್ರು ಹಿಂದಿನ ದಿವಸ ಇನ್ನೇನು ನಾಳೆ ನಾಡ್ದು ಅಂದ್ರೆ ಹೋಗ್ತಾರ ರಿಟರ್ನ್ ಅಷ್ಟೊಳಗ್ ನನಗೆ ಎಷ್ಟ ಆಗ್ತಷ್ಟು ಕಲ್ತ್ಕೊಂಡ್ ಬಿಡ್ಬೇಕು ನಾನು. ಅದಕ್ಕೆ ರಾತ್ರಿ ಬಂದು ಹೋಟೆಲ್ ಒಳಗೆ ಮಲ್ಕೊಳ್ತಿದ್ದಿಲ್ಲ ರೂಮಿಗೆ ಬಂದು ಅವ್ರು ಏನ್ ಕಲ್ಸ್ಕೊಟ್ರ ಮಾಡಿ ಮಾಡಿ ಮುಡಿಸಿ ಮತ್ತೆ ಯಾಕಂದ್ರೆ ಮುಂದಿನ ವಿದ್ಯಾ ತಗೋಬೇಕಲ್ಲ ನಾನು ಅವ್ರದ್ ನಾನ್ ಮುಡಿಸ್ವರ್ಸಿದ್ರೆ ಮುಂದೆ ಹೇಳ್ತಾರ ಅವ್ರು ಈ ಒಂದು ಈ ಹಸಿವು ನನಗೆ ಬಹಳ. ಅದಕ್ಕೆ ಗುಡ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದ್ರೆ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡೇ ಡೇ ಹೆಂಗಿತ್ತು ಅದು ಕೈಯೊಳಗೆ ಬಂದ್ಬಿಡ್ತು ನನಗೆ ಒಂದು ಬಂದಿಶ್ಯು ಹೆಂಗ ಕಠಿಣ ಅದು ಬಂದ್ಬಿಡ್ತು ನನಗೆ ನಮ್ಗೆ ಹೆಂಗ್ರ ಖುಷಿ ಆಯ್ತು ನಾಳೆ ಅವ್ರಿಗೆ ತೋರಿಸಿದ್ರು ಹೆಂಗ ಖುಷಿ ಪಡ್ತಾರ ಮುಂದಿನ ಹೇಳ್ತಾರ ಅಂತೇಳಿ ನಾನು ಆ ತಲೆ ಒಳಗೆ ಇಟ್ಕೊಂಡು ಅವ್ರು ನೋಡ್ಲಿಕ್ಕೆ ಹೋದೆ. ನಾನು ಹೋದ್ರೆ ಅವರು ವಾಶ್ರೂಮ್ ಒಳಗಿದ್ರು ಅವ್ರ ಜಾಕಿ ಆಯ್ದ್ರಂತ ಅವ್ರ ಅಕ್ಕನ ಮಗ ಆಯ್ತಾ ಸರಿ ನಾನು ಕೂತ್ ನನ್ನ ರುದ್ರವೀಣೆ ತೆಗೆದು ಅಲ್ಲಿ ನನ್ನ ತಲೆಯೊಳಗೆ ಅವ್ರು ಹೊರಗೆ ಬರೋಷ್ಟ್ರೊಳಗೆ ಅವರು ನಾನು ಅವ್ರ ಮುಂದೆ ಉಸ್ಕೋತಾ ಇದ್ದು ಬಿಟ್ರೆ ಅವ್ರು ಟಿವಿ ಮೇಲೆ ಬಿಡ್ತದ ಶಬಾಷ್ ಅಂತಾರ ಅದೇನೋ ಒಂಥರ ಮನಸ್ಸೊಳಗೆ ಹಾಗಾಗಿ ಮುಗಿಸ್ಬೇಕು ಶುರು ಮಾಡ್ತಿದ್ದೆ. ಅವರು ಹೊರಗೆ ಬಂದ್ರು ಹೊರಗೆ ಬಂದವರು ನಮ್ಮ ಮುಖ ಕೆಂಪು ಮಾಡಿಬಿಟ್ರು ನನಗೆ ಎಕ್ದಮ್ ಅಂಜಿಬಿಟ್ಟೆ ನಾನು ಏನ್ ತಪ್ಪು ಮಾಡಿದೆ ನನಗೇನು ಅರ್ಥ ಆಗಲಿಲ್ಲ. ನೀಚೆ ರೊಕ್ಕ ಅವರು ವೀಣಾ ನೀಚೆ ರೊಕ್ಕ ಹಡೆಯೋ ಜಾಯಿ ಆಪ್ನೆ ಬಜಾನೆ ಸೆ ಪೆಲೆ ಮುಸ್ಸೆ ಇಜಾಜತ್ ನೀ ಅಂತ ಕೇಳಿದ್ರು ಅವ್ರು. ಅಂದ್ರೆ ಹೆಂಗದಂದ್ರೆ ನನ್ನ ವೀಣೆನೇ ಎತ್ಕೊಂಡು ನಾನು ಅವ್ರ ಮುಂದೆ ನೋಡಿಸ್ಬೇಕಂದ್ರೆ ಇಜಾಜತ್ ತಗೋಬೇಕು ಅನ್ನೋದು ಅಲ್ಲಿ ಗೊತ್ತಾಯ್ತು. ಗೊತ್ತಿದ್ದೇ ಇಲ್ಲ ಈ ವಿಷಯಗಳೆಲ್ಲ ನಾವೆಲ್ಲ ಹೆಂಗದ ನಮ್ಮ ಗುರುಗಳ ಮುಂದೆ ಹೋಗಿ ಆರಾಮಾಗಿ ಎತ್ತು ಹೋಗಿ ತಗೊಂಡು ನೋಡಿದ್ವಿ. ಇಂಥವೆಲ್ಲ ರಿಸ್ಟ್ರಿಕ್ಷನ್ ನಮ್ಮಲ್ಲಿ ಆ ಥರದ ಬಂಧನಗಳು ಇರ್ಲಿಲ್ಲ. ಇದೆಲ್ಲ ನಾರ್ತ್ ಒಳಗೆ ಇಬ್ಬು ಅದ ಬಹಳಷ್ಟು ಇವರಿಗೂ ಇಜಾಜತ್ ಕೇಳೋದು ಅವ್ರದ್ದು ಇಜಾಜತ್ ಇದೆಲ್ಲ ನಾವು ಕರ್ನಾಟಕದಲ್ಲಿ ಬೆಳೆದವರಲ್ಲ ಸ್ವಲ್ಪ ಚೇಂಜ್ ಅದ ಈತರ ಇದೆ ಬೇರೆ. ಆಮೇಲೆ ಅವ್ರು ಆದ್ರೂ ಕ್ಲಾಸೇ ಹೇಳಿಲ್ಲ ನನಗೆ ಸಿಟ್ಟು ಬಂದು ಅಂದ್ರೆ ಇಷ್ಟು ಆ ತರ ಮನುಷ್ಯ ಇಂಥ ಸ್ಟ್ರಿಕ್ಟ್ ಬಹಳ ಫೀಲ್ ಆಯ್ತು ಅವತ್ತು. ಛೇ ನಾ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನ್ಗೆ ಗೊತ್ತೇ ಇಲ್ಲ ಇದೆಲ್ಲ ಇದು ಒಂದು ಕಲಿಕೆನೆ. ಅಂದ್ರೆ ನಾವು ಹಿಂಗ ಅಷ್ಟು ಗುರುಗಳಿಗೆ ಎಷ್ಟು ಕಲಿಕಿದ್ರು ಸಾಲದ್ದು ಅನ್ನೋದು ಅವಾಗ ಅಲ್ಲಿ ಕಲಿತೆ. ಅದು ಇದೊಂದು ಘಟನೆ ಆಯ್ತು ಇಷ್ಟು ಸ್ಟ್ರಿಕ್ಟ್ ಇದ್ರು. ಆಮೇಲೆ ಒಂದ್ಸಲ ಏನಾಯ್ತು ಒಂದ್ಸಲ ಹಿಂಗ ಕಲ್ಸ್ಕೊತಾ ಕೂತಿದ್ರು. ಅವಾಗ ನನ್ಗೆ ಗೊತ್ತಿತ್ತು ಅವರು ನೆಕ್ಸ್ಟ್ ಡೇ ಅವ್ರು ಇದಕ್ಕೆ ಹೋಗ್ಬೇಕಿತ್ತು ಅವ್ರದ್ದು ಫ್ಲೈಟ್ ಅದು ಹನ್ನೊಂದು ಬೆಳಿಗ್ಗೆ 11 ಗಂಟೆಗೆ ಅವ್ರ ಫ್ಲೈಟ್ ಇತ್ತು. ಆಮೇಲೆ ಹಿಂದಿನ ದಿವಸ ಅದೇ ದಿವಸನೇ ಸಾರಿ ಏನ್ ಇದು ಸ್ಟ್ರಿಕ್ಟ್ ಇದ್ರಲ್ಲ ಅವ್ರೇನ್ ಸೆಟ್ ಮಾಡಿದ್ರಲ್ಲ ಆ ದಿವ್ಸ ಕಲಿಸ್ಲೇ ಇಲ್ಲ ಅವ್ರು ನನ್ಗೆ.
ಆಮೇಲೆ ನಾನು ರೂಮಿಗೆ ವಾಪಸ್ ಬಂದೆ, ಆದ್ರೂ ನಾನು ಬಿಡ್ಲಿಲ್ಲ. ಅದು ಬಂದ್ರೆ ಮನಸ್ಸೊಳಗೆ ಅದು ಇತ್ತು ಆಗ್ತಿತ್ತು, ಆದ್ರೂ ನಾನು ಪ್ರಾಕ್ಟೀಸ್ ಮಾಡ್ಕೊತಾನೆ ಇದ್ದೆ. ಅದೇನ್ ಕೈಯೊಳಗೆ ಬಂದ್ರೆ ಇನ್ನೂ ಪ್ರಾಕ್ಟೀಸ್ ಮಾಡಿ ರೂಮಿಗೆ ಬಂದೆ ಸುಮ್ಮನೆ ಕೂಡ್ಲಿಲ್ಲ. ಆಮೇಲೆ ಅವ್ರು ಫೋನ್ ಮಾಡಿದ್ರು ಬೆಳಿಗ್ಗೆ 6 ಗಂಟೆಗೆ, ಮರು ದಿವಸ ಅಲ್ಲಿ ತನಕ ಅವ್ರ ಫೋನು ಬಂದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಫೋನ್ ಬಂದ, ಇಲ್ಲ ನೀನು ಬೆಳಿಗ್ಗೆ 6 ಗಂಟೆಗೆ ವೀಣಾ ತಗೊಂಡ್ ಬಾ ಅಂತ. ಏನೋ ಒಂಥರ ಖುಷಿ, ಇಷ್ಟಾರೆ ಕರ್ದಾರಲ್ಲ ಅಂತ. ಅವ್ರು ಅಷ್ಟಲ್ಲಿ ಇನ್ನೂ ತುಂಬ ಚುಮ ಬೆಳಕಾಗಿತ್ತು. ಅವ್ರನ್ನ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಇತ್ತು ನಮ್ಮ ಹೋಟೆಲ್, ಅವ್ರ ಹೋಟೆಲ್ ಎಲ್ಲ. ಹೋದೆ, ಹೋದ್ಮೇಲೆ ಅವರು ವೀಣಾ ತಗೊಂಡು ಅವ್ರು ಅವಾಗಲೇ ಕೂತ್ಬಿಟ್ಟಿದ್ರು. ಚಲೋ ವೀಣಾ ಬಜಾನೆ ಶುರು ಕರೆದು, ಕಲ್ ಕ್ಯಾ ಬಜಾ ರೇ ಆಜ್ ಬಜಾ ಕೆ ದಿಖಾವ್. ಸರಿ ಅದನ್ನು ಅವ್ರಿಗೆ ಅಂಜ್ಕೋತಾನೆ ಬಾರಿಸ್ದೋಸ್ತೆ, ಖುಷಿ ಆಯ್ತು ಅವ್ರಿಗೆ. ಮುಂದೆ ಆದ್ರೂ ಅದ್ರೊಳಗೆ ಏನು ಇನ್ನೂ ಸರಿ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಹೇಳ್ಕೊತ ಮೂರೊಳಗೆ ಬಂದ್ಬಿಟ್ರು ಅವ್ರು ಏಕದಮ್. ಆಮೇಲೆ ಅದ್ರ ಮುಂದಿಂದ ಹೇಳಿದ್ರು, ಮತ್ ಹೇಳಿದ್ರು, ಪೂರ್ಣ ಬಂದಿಶ್ ಹೇಳಿದ್ರು. ಅದ್ರ ಅಂತ್ರ ಸಾಯಿ ಅಂತ್ರ ಸಂಚಾರಿ ಅಭೋಗಂತಿ ಅಂತೊಳಗೆ ಇರ್ತದ ಎಲ್ಲ ಹೇಳಿದ್ರು. ಇದೆಲ್ಲ ಕಲ್ಸ್ಕೊತಿದ್ರು. ನನಗ್ ಗೊತ್ತಿತ್ತು ಅದೇ 11 ಗಂಟೆಗೆ ಅವ್ರ ಫ್ಲೈಟ್ ಅದ ಅಂತ. ಇದ್ ಮಾಡ್ಕೊತಿದ್ದು 9 ಗಂಟೆ, ನಮ್ದಿನ್ನು ಬ್ರೇಕ್ಫಾಸ್ಟು ಆಗಿಲ್ಲ, ಆಮೇಲೆ ಅವ್ರದೇ ಪ್ಯಾಕಿಂಗು ಆಗಿಲ್ಲ. ಆಮೇಲೆ ಅವ್ರಿಗೆ ಬತ್ತಿ ಚಾ ಮಲ್ಕೊಂಡಿದ್ದ ನಮ್ಗೆ. ಆಮೇಲೆ ಅವ್ರು ನನ್ಗಿದೆಲ್ಲ ತಲೆಯೊಳಗೆ ಸ್ವಲ್ಪ ಇದೆಲ್ಲ ಆಗ್ಲಿಕ್ಕೆ, ನೀವು ಏರ್ಪೋರ್ಟ್ಗೆ ಹೋಗ್ಬೇಕಲ್ಲ, ಇವ್ರು 9 ಗಂಟೆ ಆಗ್ಲೇ ಆಗ್ಲಿಕ್ಕೆ ಬಂದ್ಬಿಟ್ಟದ. ನಾನು ಸ್ವಲ್ಪ ವೀಣೆ ನಿಲ್ಸಿ, ಗುರುಜಿ ಅಪ್ಪ ಫ್ಲೈಟ್ 11 ಬಜೆಗೆ, ಅಪ್ಪ ಏರ್ಪೋರ್ಟ್ ಜಾನ, ಇಕ್ಕದಮ್ ಸಿಟ್ಟು ಬಂದ್ಬಿಡ್ತು. ಮತ್ತೆ ಅಪ್ಪ ಧ್ಯಾನ್ ಕಿದರೆ ಮೀರಾ ಏರ್ಪೋರ್ಟ್ ಕಿದರ ಫ್ಲೈಟ್ ಕಿದರ ಪೈಕಿ ಅಪ್ಪ ಸಿಖಾನೆ ಸಿಕ್ನೆ ಕಿದರ ಫ್ಯಾನ್ ಇಕ್ಕದಮ್ ಸಿಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಏನಪ್ಪ ದೇವ್ರೆ ಅಂತ ಹೇಳಿ ಅಮ್ಮ ಮತ್ ಕಲ್ಸ್ಲಿಕ್ ಶುರು ಮಾಡಿದ್ವಿ. ಕಲ್ಸ್ಕೊತಾನೆ ಇದ್ರು, ಕಲ್ಸ್ಕೊತಾನೆ ಇದ್ರು. 11 ಗಂಟೆನೂ ಆಯ್ತು ಹಿಂಗೆ, ಫ್ಲೈಟು ಹೋಯ್ತು. ಈಗ ನಮ್ ಮುಗಿಸಿ ಕೆಳಗಿಡ್ತಾರ, ಟೈಮ್ ನೋಡ್ತಾರ, ಪ್ರಕಾಶಿ ಮೇರಾ ಫ್ಲೈಟ್ ಚಲಾಗ ರೀ. ಮತ್ ಫೋನ್ ಹಚ್ಚಿದ್ರು ಆರ್ಗನೈಸರ್ಗೆ, ಅವ್ರಿಗೆ ಬಿಡ್ರಿ, ಅವ್ರು ದೊಡ್ಡ ಕಲಾವಿದ್ರು, ಆರ್ಗನೈಸರು ಹಂಗೆ ಇರ್ತಾರೋ ಏನೋ ಗೊತ್ತಿಲ್ಲ, ಅವ್ರಿಗೆ ಬೇರೆ ವ್ಯವಸ್ಥೆ ಇರ್ತಾರೆ. ಆದ್ರ ನನಗ ಫ್ಲೈಟ್ ಹೋತಲ್ಲ ಹಿಂಗ ಒಂದ್ ಅನ್ಸಿದ್ರು ಅಂದ್ರೆ ಹಿಂಗ ಅವ್ರ ವ್ಯಕ್ತಿತ್ವ ಕಲಿಸಿದ್ರ ಮನ್ಸು. ಒಮ್ಮೊಮ್ಮೆ ಕಲ್ಸ್ಕೊಂಡ್ ಏನಾಗ್ತಿತ್ತು ಅಂತಂದ್ರೆ, ಹೋಟೆಲ್ ಒಳಗನೆ ನಾನು ಇನ್ನೊಂದು ಹೋಟೆಲ್ಗೆ ಹೋಗ್ಬೇಕಲ್ಲ, ಮಧ್ಯಾಹ್ನ ಕಲ್ಸ್ಕೊತ್ ಬೆಳಿಗ್ಗೆ ಕಲ್ಸ್ಲಿಕ್ ಶುರು ಮಾಡಿದ್ರು, ಮಧ್ಯಾಹ್ನ ಆದ್ರೂ ಅವ್ರು ಕಲ್ಸೋದ್ ನಿಲ್ತಿದ್ದಿಲ್ಲ, 4-5 ಹೊಡೆದ್ಬಿಟ್ಟಿತ್ತು. ಆಮೇಲೆ ಊಟದ ಟೈಮ್ ಇರ್ಬಿಟ್ಟು ಹೋಟೆಲ್ ಒಳಗೆ ಊಟ ಎಲ್ಲ ಬಂದು ಅಂದ್ರೆ ಊಟ ಬಿಟ್ಟಿಲ್ಲ. ಆಮೇಲೆ ಇವ್ರಿಗೆ ಏನಿತ್ತು, ಆರ್ಗನೈಸರ್ ಅವ್ರ ಸಲುವಾಗಿ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ರು ಊಟ ಖಾನ್ ಸಾಹೇಬ್ರಿಗೆ ಅಂತ. ಹಂಗ ಅವ್ರಿಗೆ ಸಿಕ್ಕಿತ್ತು ನನಗೆ. ಆದ್ರೆ ಅವ್ರು ನಾನ್ ವೆಜ್ ತಿನ್ನವ್ರು, ಅವ್ರ ಕಡೆ ಊಟಕ್ಕೆಲ್ಲ ರೂಮ್ ಒಳಗೆ ಬಂದ್ಬಿಟ್ಟಿರ್ತಿದ್ರು. ಆದ್ರೆ ಊಟ ಮಾಡಿರ್ತಿಲ್ಲ, ಆಮೇಲೆ ಹೋಗಿ ಅವ್ರು ಊಟ ಮಾಡ್ಬೋದು. ಆದ್ರೆ ನಾನು ರೂಮಿಗೆ ಹೋದ್ರೆ ನನ್ಗೆ ಊಟ ಇಲ್ಲ ನನಗೆ, ಯಾಕಂದ್ರೆ ನಾನು ಊಟ ಬಂದಲ್ಲ ಅಲ್ಲಿ. ಅದು ಹೆಂಗ ಕಳೀತಿತ್ತು. ಆದ್ರೂ ಹೋಗ್ಬಿಟ್ರೆ ಅವ್ರಿಗೆ ಏಕದಮ್ ಫೀಲ್ ಆಯ್ತಂತ. ಅವತ್ತು ಊಟಕ್ಕೆ ಕುಂತಾರ, ಏನು ಊಟ ಮಾಡ್ಲೇ ಇಲ್ಲಲ್ಲ ಅಂತೇಳಿ ಮತ್ತೆ ಫೋನ್ ಹಚ್ಚಿದ್ರು. ನೀನ್ ಅಪ್ಪ ಖಾನಾ ಕೇಸೆ ಕ್ಯಾ ಹೋಗ್ಯಾ? ನೈ ಗುರು ಯಾ ಸಬ್ ಖಾನಾ ಬಂದ್ ಹೋಗ್ಯಾ, ಅಭಿ ಡಿಪಾರ್ಟ್ಮೆಂಟ್ ಬಂದ್ ಹೋಗ್ಯಾ, ಅಭಿ ಅಭಿ ಆ ಜಾವ್ ಇದರ್ ಹಮಾರೆ ಇಸ್ಮೇ ಬಾಟ್ಕೆ ಖಾ ಲೇಂಗೆ. ಅಂದ್ರೆ ಇಂಥ ಮನುಷ್ಯ ಜೋ ಹೇ ಇಸ್ಮೇ ಬಾಟ್ಕೆ ಖಾ ಲೇಂಗೆ. ಆದ್ರೆ ಅವ್ರು ನಾನ್ ವೆಜ್ ತಿನ್ನವರು, ನಾವು ಪ್ಯೂರ್ ವೆಜಿಟೇರಿಯನ್ ನಾನು, ಹಂಗಾಗಿ ಅಂದ್ರೆ ಆಮೇಲೆ ಅದು ಸಿಗ್ಲಿಲ್ಲ. ಏನೇನೋ ತರಿಸಿ ತಮ್ಮ ಸಲುವಾಗಿ ತಮ್ಮ ಹೋಟೆಲ್ ಒಳಗೆ ಹೇಳಿ ನನ್ನ ಸಲುವಾಗಿ ಏನೋ ಪ್ರಿಪರೇಷನ್ ಮಾಡಿಸಿ ತರಿಸಿ ಕೊಟ್ಟಿದ್ರು. ಹಿಂಗೆಲ್ಲ ಅಷ್ಟು ಕರಳು ಅಂದ್ರೆ ಆ ಥರದ ಇದ್ರು ಅವ್ರು, ಒಂಥರ ಸ್ಟ್ರಿಕ್ಟು ಇದ್ರು. ಇದೆಲ್ಲ ನಾನು ಅವ್ರ ಹತ್ರ ಬಹಳ ಇದನ್ನ ನೋಡೇನಿ. ಆದ್ರೆ ಇದೆಲ್ಲ ನನ್ನ ಕಲಿಕೆ ಮೇಲೆ ಪ್ರಭಾವ ಬೀರಿದೆ. ನಂತರ ನಾನು ಇಷ್ಟು ತಗ್ಗಿ ತಗ್ಗಿ ಅವ್ರ ಹತ್ರ ಕಲ್ತ್ಕೊಂಡೆ, ವಿದ್ಯೆ ತಗೊಂಡೆ. ಇದಕ್ಕೆ ನಮ್ಮ ಪಾಠಕ್ ಸರ್ ಹೇಳ್ತಿದ್ರು ಒಂದು ಮಾತು, ವಿದ್ಯಾ ಗುರುವಿನ ಶಿಷ್ಯ ಒಳಗ, ವಿದ್ಯಾ ಶಿಷ್ಯಂದ್ರ ಒಳಗೆ ಗುರುವಿನ ವಿದ್ಯೆ ತಗೊಳ್ಳೋದು ಒಂದ್ ಕಲನೆ. ಅಂದ್ರೆ ಸುಮ್ನೆ ಹಂಗ ಪಟ್ಟಂತ ಕೊಟ್ಬಿಡೋದಿಲ್ಲ ವಿದ್ಯೆ, ಆದ್ರೆ ಅವ್ರಿಗೆ ಆ ಟೆಂಪ್ ಮಾಡ್ಬೇಕಾಗ್ತದ. ಅಂದ್ರೆ ಕೊಡ್ರಿ ಅಂತಲ್ಲ, ನಮ್ಮೊಳಗ ಒಂದು ಅವ್ರು ಕೊಟ್ಟಿದ್ದನ್ನ ನಾವು ಇವತ್ ಮಾಡಿ ತೋರಿಸಿದ್ವಿ ಅಂದ್ರೆ ಅವ್ರ ಮುಂದಿನ ಹೇಳೋದು ಅವ್ರಿಗೆ ಅನಿಸ್ತದೆ ಇದನ್ನ ಹೀಗೆ ಹೇಳಿದ್ರೆ ಈಗ ಮಾಡ್ಬಹುದು ತಂತಾನೆ ಬರ್ಲಿಕ್ಕೆ ಶುರು. ಇಂದು ಗುರುವಿನೊಳಗನೆ ವಿದ್ಯಾ ತಗೊಳ್ಳೋದು ಒಂದು ವಿದ್ಯಾ ಕಲನೆ ಅದು, ಆ ಒಂದ್ ಇದು ರೈಕಿ ಒಳಗ. ಹಂಗಾಗಿ ನಾನು ಹಳೆದನ್ನೆಲ್ಲ ಲಾಕ್ ಮಾಡ್ತಿದ್ದನ್ನೆಲ್ಲ ತೆಗೆದು ಹೇಳಿ ಹೋಗ್ತಿದ್ರಂತ ಮನಿ ಒಳಗ. ಇದೆಲ್ಲ ನನ್ನ ಒಂದಲ್ಲ ಅನುಭವ. ಈಗ ತಾವು ತಮ್ಮ 3 ಗುರುಗಳ ಬಗ್ಗೆನೂ ಬಹಳ ಸವಿಸ್ತಾರವಾಗಿ ಹೇಳಿದ್ರಿ. ಈಗ ಮೇಡಮ್, ಈಗ ತಾವು ಈ ರೀತಿ ಕಲತ್ರಿ, ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಯಿತು, ಮದುವೆ ಆದ್ಮೇಲೆ ಕೂಡ ಮುಂದುವರ್ಸ್ಕೊಂಡು ಬಂದ್ರಿ, ಟ್ರಾನ್ಸ್ಫರ್ ಆಯಿತು, ಅದ್ರ ಪ್ರಕಾರನೇ ಹಾಗೆ ಹೇಗೆ ಬರುತ್ತೆ ಆ ರೀತಿ ಕಲ್ಕೊಂಡು ಹೋದ್ರಿ, ಅದನ್ನು ಮುಂದುವರ್ಸ್ಕೊಂಡು ಹೋದ್ರಿ, ಬಿಡಲಿಲ್ಲ ತಾವು. ಸೊ ಈಗಿನ ಕಲಿಯೋ ವಿದ್ಯಾರ್ಥಿಗಳಿಗೆ ತಾವು ಏನು ಒಂದು ಕಿವಿ ಮಾತು ಹೇಳ್ತೀರಿ?
ಉಳಿದ ವಿದ್ಯಾರ್ಥಿಗಳ ಬಗ್ಗೆ ನನಗಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು ನನ್ನ ಫೀಲ್ಡ್ ಪ್ರಕಾರ ಹೇಳಬಲ್ಲೆ. ಸಂಗೀತ ಕಲಿಯೋರ ಬಗ್ಗೆ ನನ್ನ ರುದ್ರವೀಣೆ ಕಲೀಲಿಕ್ಕೆ ಏನು ಬರ್ತಾರ ಅವ್ರ ಒಂದು ನಜರೊಳಗೆ ಇಟ್ಕೊಂಡು ನಾನು ಮಾಡಬಲ್ಲೆ ಹೇಳ. ಅಂದ್ರೆ ಹೆಂಗ ರುದ್ರವೀಣೆ ಅವ್ರಿಗೆ ಗೊತ್ತೇ ಇರುವುದಿಲ್ಲ ನನ್ನ ಕಡೆ ಕಲೀಲಿಕ್ಕೆ. ರುದ್ರವೀಣೆ ಅಂದ್ರೆ ಅವ್ರು ಬರೀ ಯೂಟ್ಯೂಬ್ ಒಳಗ ಅದ್ರೊಳಗ ನನ್ನ ಕಾರ್ಯಕ್ರಮ ಅಥವಾ ಸ್ಟೇಜ್ ಮೇಲೆ ನನ್ನ ನೋಡ್ತಾರೆ, ಅವ್ರಿಗೆ ಅದು ಒಂಥರ ಇದೆ ಮಾಡ್ತಿರ್ತಾರೆ, ಮೇಳ ಏಕೆ ಪತ್ತಿನ ಕಲಾವಿದ ಇದ್ದಾಳೆ ಹಂಗ ನನ್ ಕೇಳಿಲ್ಲ ಅನೌನ್ಸ್ ಮಾಡ್ಬಿಡ್ತಾರೆ. ಅದ್ರ ಮೇಲೆ ಅವರು ಒಂಥರ ಅದೇನೋ ಅವ್ರಿಗೆ ಚಂದ್ರಲೋಕ ನೋಡ್ದಂಗ ಬಂದ್ಬಿಡ್ತಾರ ಕಲಿತೀವಿ. ಅವಾಗ ನಾನು ಅಂದ್ರ ಮೊದ್ಲ ನನಗೂ ಅರ್ಥ ಆಗ್ತಿಲ್ಲ, ಹೋ ಬರ್ರಿ ಕಲಿಸ್ತೀನಿ. ಆದ್ರೆ ಬಂದ ಮೇಲೆ ಅವ್ರಿಗೆ ಗೊತ್ತಾಗ್ತು ಇದ್ರ ಕಲಿ ಮುಂದಿದ್ರೊಳಗಿನ ಏನೇನ್ ಕಠಿಣಾಯಿ ಅದ, ಅದ್ರೊಳಗ ಏನೇನ್ ಫೇಸ್ ಮಾಡ್ಬೋದು ಇದ್ರೊಳಗೆ, ಹಂಗೆಲ್ಲಾದ್ರೂ ಕಲ್ತಷ್ಟು ಇದು ಹಂಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆದ್ಮೇಲೆ ಬಿಟ್ಬಿಡ್ತಾರ. ಅವಾಗ ಅದರಿಂದ ನನ್ನ ಟೈಮ್ ವೇಸ್ಟ್, ಅವ್ರದ್ದು ಟೈಮ್ ವೇಸ್ಟ್. ಮತ್ತೆ ರುದ್ರವೀಣೆ ಮಾಡಿಸ್ಕೊಳ್ಳೋದು ಅಂದ್ರೆ ಬಹಳ ಕಾಸ್ಟ್ಲಿ, ಅದು ಬಹಳ ಅದಕ್ಕೆ ಬಹಳ ಇನ್ವೆಸ್ಟ್ಮೆಂಟ್ ಇರ್ತದೆ. ಅದಕ್ಕೆ ಸಾವಿರ ಗಟ್ಟಲೆ ಅದಕ್ಕೆ ರೊಕ್ಕ ಹಾಕಿರ್ತೀವಿ, 50-60 ಈಗಂತೂ ಲಕ್ಷ ಗಟ್ಟಲೆ ಹಾಕ್ಬೇಕಾಗ್ತದೆ, ಅಷ್ಟೆಲ್ಲ ಹಾಕಿರ್ತಾರೆ. ಅದನ್ನ ಹಂಗೆ ವೇಸ್ಟ್ ಮಾಡೋದು ಅಂತ ಅದಕ್ಕೆ ನಾನು ಈಗ ಅವ್ರಿಗೆ ಹೇಳ್ಬಿಡ್ತೇನೆ, ನೋಡ್ರಿ ನೀವು ಕಲೀಲಿಕ್ಕೆ ಬರೋ ಮುಂದೆ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಬರ್ರಿ. ಹಿಂಗ ಅದನ್ನೆಲ್ಲ ನಾ ತಿಳಿಸಿ ಹೇಳಿ ಅವ್ರಿಗೆ ಬರ್ಲಿಕ್ಕೆ ಹೇಳ್ದೆ. ನಮ್ ಮಾಡ್ಕೊಂಡೇ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಮೊದಲು ಇಷ್ಟು ಬರ್ತಿದ್ದಿಲ್ಲ, ಈಗ ಅದನ್ನ ಫೇಸ್ ಮಾಡೋರು ಬರ್ತಾರೆ, ಫೇಸ್ ಮಾಡ್ಕೊಂಡು ಬರ್ತಾರೆ. ಅದು ವಿದ್ಯಾರ್ಥಿಗಳಿಗೆ ಅದಕ್ಕೆ ನಾನು ಹೇಳೋದೇನು, ಮತ್ತ ಬರೋಕಿಂತ ಮುಂಚೆ ಅವ್ರು ಏನ್ ಮಾಡ್ತಾರ್ರಿ, ಒಂದ್ ಲೆವೆಲ್ಗೆ ತಮ್ಮದೇ ಒಂದು ಬರ್ತಾರೆ. ನಾನೇನ್ ಹೇಳ್ತೀನಿ, ಅವ್ರು ಸಿತಾರ್ ಕಲಿತಿರ್ಲಿ, ಓಕೆ ನನಗೆ ಒಂದ್ ಸ್ವಲ್ಪ ಸಂಗೀತ ಕಲಿಸಿದ್ರೆ ಚಲೋನೆ, ಅವ್ರಿಗೆ ಆ ನಾಲೆಜ್ ಅಂದ್ರೆ ನನ್ ಕಲಿಸಿ ಸುಲಭ ಆಗ್ತದೆ, ಇದೆಲ್ಲ ಓಕೆ. ಆದ್ರೆ ಅವರೇ ಒಂದು ನನ್ ಎಲ್ಲಿಯೋ ದರ್ಬಾರಿ ಕನ್ನಡ ಕೇಳಿ ಒಬ್ರಂದು ಬಂದು ನನ್ ದರ್ಬಾರಿ ಕನ್ನಡ ಹೇಳ್ಕೊಟ್ಬಿಡ್ರಿ ಸಾಕು, ಆಮೇಲೆ ನಾನು ಬಾಕಿದೆಲ್ಲ ನಾ ಆಮೇಲೆ ಮಾಡ್ಕೊಂಡೇನೆ, ಹೆಂಗಾಗ್ತದೆ ವೀಣೆ ಹಿಡಿಯೋದ ಹೆಂಗ? ಅದನ್ನೇ ಬದಲ ಎಲ್ಲಾ ವಿದ್ಯೆ ವಾದ್ಯ ಹಿಡಿದಂಗೆಲ್ಲ ವೀಣೆ ಹಿಡಿಯೋದು, ಅದೊಂದು ಮೆಥಡೇ ಬೇರೆ, ಅದ್ರದ್ದು ಕಲಿ ಅದಕ್ ಕೂಡ್ಲಿಕ್ಕೆ ಬೇರೆ. ಅದಕ್ ಏನ್ ಬೇಕು? ಅದಕ್ ಮಾಸದ ಕಂಟ್ರೋಲ್ ವೀಣೆ ಒಳಗೆ ಹೇಳ್ತೇನೆ ನಿಮಗ. ವೀಣೆ ನಾನೀಗ ಒಂದು ಹೋಲ್ಡ್ ಮಾಡ್ತೀನಿ, ಆದ್ರೆ ಶ್ವಾಸ ಸುದಾ ನಾವು ಅದ್ ಕಂಟ್ರೋಲ್ಡ್ ಬ್ರೀತಿಂಗ್ ಮಾಡ್ತೀವಿ ಅದು ಒಂದು. ಯಾಕಂದ್ರೆ ನಾನು ವೀಣೆ ನಾನು ಉಡಿಸ್ಬೇಕು ಅಂದ್ರೆ ಮಾಡ್ಬೇಕು. ಇದನ್ನ ನಾನು ಕಲ್ತಿದ್ದು ಅಸ್ತದಲ್ಲಿ ಖಾನ್ ಅವ್ರ, ಅವ್ರು ಹೇಳಿದ್ರು ಮೊದಲು ಯೋಗ ಕಲಿ, ಅದೇ ಹೇಳಿದ್ನಲ್ಲ ಓಂ ನಿಂದ ಸ್ಟಾರ್ಟ್ ಮಾಡಿ ಯೋಗ ಕಲಿಸಿದ್ರು. ಅವ್ರು ಯೋಗ ಕಲಿ ಕಷ್ಟ ಅಂದ್ರೆ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ನಿಮ್ಗೆ ಶ್ವಾಸದ ಮೇಲೆ ಕಂಟ್ರೋಲ್ ಬರ್ತದೆ. ಆದ್ರೆ ಆಮೇಲೆ ವೀಣೆ ಒಳಗೆ ಏನದ, ಈ ವೀಣೆ ನಮ್ಗೆ ಒಂದೇನ ತಯಾರು ಮಾಡಿಬಿಟ್ಟಿರ್ತಾರಲ್ಲ, ಅವಾಗ ವೀಣೆಯನ್ನು ನಾವ್ ಹಿಂಗ್ ಹಿಡ್ಕೊಂಡು ಕುಂತಾಗ ಅದು ನಮ್ ಬಾಡಿಗೆ ಬಾಡಿ ಮೇಲೆ ಇರ್ತದೆ, ಸ್ಟ್ರೆಚ್ ಆಗ್ತದೆ. ಅದು ಒಂದ್ ಹೆಗಲ ಮೇಲೆ ಒಂದ್ ತೊಡೆ ಮೇಲೆ ಬಂದಾಗ ಮಧ್ಯದೊಳಗೆ ನಾವು ಸಿಕ್ಕೊಳ್ತೇವೆ. ಸಿಕ್ಕೊಂಡಾಗ ನಾವು ಏನು ಉಸಿರಾಡಿಸ್ತೀವಿ, ಅವಾಗ ಎಕ್ಸ್ಪಾಂಡ್ ಆಗ್ತದಲ್ಲ ನಮ್ ಬಾಡಿ, ಅವಾಗ ಅದು ಸ್ಟ್ರೆಚ್ ಆದ ಕೂಡ ಅದು ಇದ್ರ ಇದ್ರೊಳಗೆ ಸೌಂಡ್ ಒಳಗೆ ವೇರಿಯೇಷನ್ ಆಗ್ತದೆ. ವೀಣೆ ಇದ್ರೊಳಗೆ ಅದ ಕೆಳಗಿಟ್ಟಿದ್ದೇನ ಸೌಂಡ್ ಇದೆ, ಹಾಗೆ ಸೌಂಡ್ ಇರುವುದಿಲ್ಲ, ಅದು ಚೇಂಜ್ ಆಗ್ತದೆ. ಅದಕ್ಕೆ ಆ ಸೌಂಡ್ ಇಟ್ಕೋಬೇಕಾದ್ರೆ ನಮ್ಮ ಮೇಲ್ ತಗೊಂಡು ನಾವ್ ಅದನ್ನ ಟ್ಯೂನಿಂಗ್ ಮಾಡ್ಬೋದು. ಟ್ಯೂನಿಂಗ್ ಮಾಡೋ ಮುಂದೆ ಏನೊಂದು ಶ್ವಾಸೋಚ್ಛಾಸ ಇರ್ತದಲ್ಲ, ನಮ್ ಬ್ರೀದಿಂಗ್ ಯಾವ ಲೆವೆಲ್ಗೆ ಇರ್ತದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಅದ್ರೊಳಗೆ ಜಾಸ್ತಿ ಹುಂ ಅಂದ್ಬಿಟ್ಟೆ ಅಂದ್ರೆ ಅದು ಡೌನ್ ಅಂದ್ಬಿಟ್ಟು, ಹಂಗಾಗಿ ಆ ಕಂಟ್ರೋಲ್ ಬರಬೇಕು ನಮಗೆ. ಕಂಟ್ರೋಲ್ ಬಂದ್ರೆ ಅಷ್ಟು ನಾನು ಅಂದ್ರೆ ಮೈಕ್ರೋಟೋನ್ ಇದನ್ ಮಾಡ್ಬಹುದು, ಅದ್ರೊಳಗೆ ದೂರ ತರಬಹುದು, ಇಲ್ಲಾದ್ರೆ ಅದ್ರ ವೇರಿಯೇಷನ್ ಆಗ್ತಾನೆ ಇರ್ತದ. ಹಂಗಾಗಿ ಆ ಕಂಟ್ರೋಲ್ ತರ್ಬೇಕಂದ್ರೆ ಈ ವಿದ್ಯೆ ಬರ್ಬೇಕು ನೀನು, ಅದನ್ನ ಕಲ್ಸಿದೆ. ಹಂಗಾಗಿ ಇದನ್ನು ನಾನು ಮಕ್ಕಳಿಗೆ ಹೇಳ್ಬೇಕ, ಅದೆಲ್ಲ ಹಿಂಗೆ ಬಂದ್ಬಿಡೋದಿಲ್ಲ, ಅದ್ ನನ್ ಕಡೆ ಕಲೀಲಿಕ್ಕೆ ಬಂದ ಮೇಲೆ ಇದು. ಆದ್ರೆ ಅದಕ್ಕೆ ಇವ್ರು ತಮ್ಮದೇ ಒಂದ್ ಪ್ಲಾನ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಬರೀ ಇದೊಂದ್ ರಾಗ ಕಲಿತೆ ನಾನು ನಾಳೆ ಸ್ಟೇಜ್ ಮೇಲೆ ಬರ್ತಿದ್ದೆ, ಹಿಂಗ ಆಗುದಿಲ್ಲ. ಇದೆಲ್ಲ ಏನಂತ ಮೆಥಡ್ ವೈಸ್ ಹೋಗ್ಬೇಕ. ನಾನು ಕಲೀಲಿಕ್ಕೆ ಈಗ ಅವಾಗಿನಷ್ಟು ಇದಿಲ್ಲ, ಕಠಿಣ ಇಲ್ಲ ಅಂದ್ರೆ ಏನದ ಸುಲಭದ. ನನಗ ಅವಾಗ ರುದ್ರವೀಣೆ ಮಾಡಿಸೋದ್ರಿಂದ ಹಿಡಿದು ಬಹಳ ಕಷ್ಟ ಇತ್ತು. ಈಗ ನಾವು ಹುಡ್ಕೊಂಡೇವಿ ಯಾರ ಹತ್ರ ಮಾಡಿಸ್ಬೋದು, ಮಾಡ್ಲಿಕ್ಕೆ ಸಿಗೋರು ಬಹಳ ಕಠಿಣ ಅದ. ಆದ್ರ ಈಗ ನಾವು ಒಬ್ಬ ಅಂದ್ರೆ ಅವ್ರಿಗೆ ಹೇಳ್ಕೊಡ್ಬೇಕು, ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಕುಂತು 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 ಬಹಳಷ್ಟು ವೀಣೆಯನ್ನ ಮಾಡಿಸಿ ಅವ್ರಿಗೆ ಅದನ್ನ ಮಾಡೋದು ಹೆಂಗ ಅನ್ನೋದನ್ನ ನಾಲೆಜ್ ಕೊಡ್ತೀವಿ, ಅದು ಅವ್ರು ಮಾಡ್ಕೊಡ್ತಾರೆ. ಹಿಂಗ ಅಂಥವ್ರ ಹತ್ರ ನಾವು ಮಾಡ್ತಿದ್ರೆ ಒಳ್ಳೆ ವೀಣೆ ಆಗಿ ಬರ್ತದೆ, ಇಲ್ಲಾಂದ್ರೆ ನಾಳೆ ಬರೀ ರಿಪೇರಿಗೆ ಬರ್ತದೆ, ಅದು ಆ ವೀಣೆ ಸರಿ ನೋಡುವುದಿಲ್ಲ, ದೂರಾಯ್ಡ್ ಪ್ರಾಬ್ಲಮ್ಸ್ ಇರ್ತಾವ. ಇದನ್ನೆಲ್ಲ ಅವ್ರು ತಿಳ್ಕೊಳ್ಳೋದೇ ಇಲ್ಲ ಹುಡುಗರು. ತಮ್ಮ ತಾವೇ ಏನೋ ಒಂದ್ ತಯಾರು ಮಾಡ್ಕೊಂಡು, ಒಬ್ಬ ಅಂತೂ ಒಬ್ರು ಹಾಲೆಂಡ್ ಇಂದ ಬಂದಿದ್ದ, ಅವಂದ ಅವ್ನ ಬನಾರಸ್ ಆಗಿದ್ದೀನಿ ನಾನು ನಿನ್ ಕಡೆ ಕಲಿಬೇಕು ಸರಿ, ನಾನು ಇದ್ದಲ್ಲಿ ಬರ್ತಾರ ಬಂದ ನಾಂದೇ ನೀವು ರುದ್ರವೀಣೆ ಮಾಡಿಸ್ಬೇಕು, ಇಲ್ಲ ಇಲ್ಲ ನಾನು ತಗೊಂಡೇನಿ ಇಲ್ಲಿ ರುದ್ರವೀಣೆ ಪರ್ಚೇಸ್ ಮಾಡಿದ್ದೆ,
ಹಂಗ ಬರುದಿಲ್ಲಲ್ಲ, ಹಂಗ ಆಗುದಿಲ್ಲ, ನಿನ್ನೆಲ್ಲ ಅಳತಿಗೆ ಏ ಎಲ್ಲ ಅದಾರಿ ಅಂತ ಕೇಳ್ಬಿಟ್ಟಾವ. ಅಂತ ಹೇಳಿದಾವ ಅಂದ್ರ ತಗೊಂಡ್ ಅಲ್ಲಿ ಪರ್ಚೇಸ್ ಮಾಡಿದೆ ಏನು ಸಿಕ್ಕ ನೀನ್ ಇಲ್ಲಿ ಬಂದು ನೋಡಿದ್ರೆ ಅದನ್ನ ನಾವು ತಗೊಂಡು ನಾನು ಏನ್ ಮೆಥಡ್ ಒಳಗೆ ಕೂಡ್ಲಿಕ್ಕೆ ಕೇಳಿದೆ ಅಂತ ತಗೊಂಡ್ ಬಾರಿಸ್ತಿದ್ದೆ. ಅದನ್ನ ಮಾಡೋಮ್ನ ಅದು ಕಳ್ಸ್ಕೊಂಡನ ಬಿತ್ತಾಗುತ್ತೆ, ಯಾಕಂದ್ರೆ ಅದು ಎಕ್ಸ್ಪಾಂಡ್ ಆಯ್ತದು, ಮುರಿದು ಹೋದ ಅವ್ ಸ್ಟ್ರೆಚ್ ಆದನಲ್ಲ ಅವ್ನ ಬಾಡಿಗೆ ಬರ್ಫಿಟ್ ಆಗ್ಲೇ ಇಲ್ಲ ಅದು. ಹಿಂಗಾಗಿ ಅಂದ್ರೆ ಹಿಂಗಾಗೋ ಚಾನ್ಸಸ್ ಇರ್ತದೆ. ಅವಾಗ ಅವ್ನ್ ರಿಯಲೈಸ್ ಆಯ್ತು ಈ ವೀಣೆ ಒಳಗೆ ಇದಕ್ಕೆ ಎಷ್ಟು ರಿಸರ್ಚ್ ಮಾಡಿದ್ರು ಮುಗಿಯೋದಿಲ್ಲ. ಅವಾಗ ಅವಂತ ಇದೆಲ್ಲ ಆಮೇಲೆ ಕಲ್ಕೋತೀರಿ, ಅದನ್ನ ನಾ ಮೊದ್ಲೇ ಹೇಳ್ತೀನಿ, ಅದನ್ನ ಕೇಳ್ರಿ ನೀವು ಲಿಸ್ಟ್, ಅದನ್ನ ಕೇಳ್ಕೊಂಡು ನಾ ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ. ಹಿಂಗ ಆ ಮೆಥಡ್ ಲೇ ಬಂದ್ರೆ ನೀವು ಕಲಿಯೋ ಸುಲಭ ಅನ್ನೋದು ಒಂದು ಇದೆ. ಮೇಡಮ್, ಈಗ ತಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿರಿ, ಅದರಲ್ಲಿ ಯಾವ್ದಾದ್ರು ಒಂದ್ ಕಾರ್ಯಕ್ರಮ ಇವತ್ತಿಗೂ ನೆನಪು ಉಳಿಯುವಂತಹದ್ದು ಯಾವ್ದಾದ್ರು ಅದೇನು? ಒಂದ್ ಕಡೆ ನಾನು ಹೇಳ್ತೀನಿ, ಕರ್ನಾಟಕದೊಳಗೆ ಮಂಗಳೂರು ಒಳಗೆ ನನ್ನೊಂದು ಕಾರ್ಯಕ್ರಮ ಇತ್ತು, ಸಂಗೀತ ನಾಟಕ ಅಕಾಡೆಮಿ ಏರ್ಪಡಿಸಿತ್ತು, ಮಂಗಳೂರು ಒಳಗೆ ನಾನು ಪರಿಸ್ಥಿತಿ ಹೋಗಿದ್ದೆ. ಆವಾಗ ನಾನು ನಮ್ಮ ರುದ್ರವೀಣೆ ಇದ್ರೊಳಗೆ ಏನಿರ್ತದೆ ದೃಪದ್ ಅಂದ್ರೆ ನಾ ಅಲ ಜೋಡ್ ಛಲ ಬಹಳ ಲಾಂಗ್ ಇತ್ತು. ಅಂದ್ರೆ ಈಗ ನಮ್ಗ ಕಾರ್ಯಕ್ರಮದೊಳಗೆ 45 ನಿಮಿಷ ಕೊಟ್ರೆ ನಾವು ಅದ್ರೊಳಗೆ 40 ನಿಮಿಷ ಪೂರ್ತಿ ಅಲಾಪ್ ಜೋಡ್ ಜಾಲನೆ ಬರ್ತೀವಿ. 40 ನಿಮಿಷ ಅಲ್ಲ, ಸಾರಿ 35 ನಿಮಿಷ. ಮುಂದಿನ 10 ನಿಮಿಷ ನಾವು ಸಾಧ ಸಂಗತ ಜೊತೆಗೆ ಪಕ್ಕವಾಗಿ ಇರ್ತದಲ್ಲ ಅದ್ರ ಜೊತೆಗೆ ಮುಗಿಸ್ತೀವಿ. ಇದು ಪದ್ಧತಿ ತುಪ್ಪದ ಒಳಗೆ ಕಾಲು ಹಂಗಿರುದಿಲ್ಲ, ಅಲಾಪ್ ಸ್ವಲ್ಪ ಕಡಿಮೆ ಮಾಡಿ ಮಾಡೋರು ಇರ್ಬೋದು, ಆದ್ರೆ ಜನರಲಿ ಹಂಗಿರುತ್ತೆ ಕಾಲೊಳಗ ಏಕದಮ್ ನಾವು ಇವ್ರ ಜೊತೆಗೆ ಅವ್ರ ಜೊತೆಗೆ ಬಂದ್ಬಿಡ್ತೀವಿ. ನಾವು ಸಿತಾರಾದ್ರು ಹಾಗೆ ಬರ್ತೀವಲ್ಲ, ಆದ್ರೆ ಅದ್ರೊಳಗೆ ಹಂಗಿರ್ಲಿಲ್ಲ, ಎಷ್ಟ್ ಜೊತೆಗೆ ಕೊನೆಗೆ ಬರುತ್ತೆ ಕೊನೆಯ 10 ನಿಮಿಷ ಹಿಂಗ ಅಂದ್ರೆ ನಾವು ಅದನ್ನ ಅಲ್ಲಿ ಟೈಮ್ ಕೊಟ್ಟದ್ರೊಳಗೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅದ್ ಹೆಂಗ್ ಅಂತೇಳಿ ಆ ಪ್ರಕಾರ ನಾವು ಬಾರಿಸ್ತೀವಿ. 15 ನಿಮಿಷ ಕೊಟ್ರೆ ಕೊನೆಯ 5 ನಿಮಿಷ ತಾಲ ಜೊತೆ ಬರ್ತೀವಿ. ಹಿಂಗಿತ್ತು ಆಮೇಲೆ ನಾನು ನನ್ ಬಾರಿಸಿದೆ, ಕಾರ್ಯಕ್ರಮ ಚಲೋ ಆಯ್ತು ಎಲ್ಲ ಆಯ್ತು. ಕೊನೆಯ 10 ನಿಮಿಷ 45 ನಿಮಿಷ ಕೊಟ್ಟಿದ್ರು, ಕೊನೆಯ 10 ನಿಮಿಷ ತಾಲ ಜೊತೆ ನೋಡ್ತಿದ್ದೆ. ಆಮೇಲೆ ಮರ್ದಿವ್ಸ್ ಪೇಪರ್ ಒಳಗೆ ಒಬ್ರು ಪೇಪರ್ ಒಳಗೆ ಬರುತ್ತೆ, ಅಲ್ಲಿ ರಿಪೋರ್ಟರ್ಸ್ ಎಲ್ಲ ಬಂದಿರ್ತಾರ, ಅವ್ರು ಬರ್ಕೊಂಡು ಹೋದ್ರೆ ಅವ್ರು ಆಮೇಲೆ ರಿಪೋರ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಮೇಡಮ್ಗೆ ಸಮಯದ ಪ್ರಜ್ಞೆನೇ ತಿಳಿಲಿಲ್ಲ, ಇವರು ಕೊಟ್ಟ 45 ನಿಮಿಷದೊಳಗೆ ಬಹಳಷ್ಟು ಸಮಯ ಆಲಾಪ ಮಾಡೋದೊಳಗೆ ಕಳೆದ್ ಬಿಟ್ರು, ಆಮೇಲೆ 10 ನಿಮಿಷ ತಾಲ ಜೊತೆಗೆ ಅವ್ರು ಉಳಿದ್ ಬಿಟ್ಟಿತ್ತು, ಅದ್ರೊಳಗೆ ನುಡಿಸಿದ್ರು ಅಂತ. ಇದು ಬಹಳ ನನಗೆ ಇದು ಕೆಟ್ಟನ್ಸ್ತು. ಅಂದ್ರೆ ಮಾಡೋರಿಗೂನು ತಿಳಿಬೇಕು ಒಂದ್ ಮಾತು, ತಿಳಿಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅವ್ರು ಬಂದು ನಮ್ಮನ್ನ ಕೇಳ್ಬೇಕು, ಅವ್ರಿಗೆ ಯಾವಾಗ ಈ ಕ್ವಶನ್ ಬಂದಿತ್ತು ಅವ್ರಿಗೆ ಅಲ್ಲೇ ಬಂದಿರ್ಬೇಕಲ್ಲ, ಯಾವಾಗ ನನ್ನ ಪ್ರೋಗ್ರಾಮ್ ಅವ್ರು ನೋಡಿದ್ರು ಅವ್ರ ತಲೆಯೊಳಗೆ ಬಂದಿರ್ಬೇಕಲ್ಲ ಇವ್ರೇನ್ 10 ನಿಮಿಷ ಬರ್ತದೆ ಬಂದ್ ನನ್ನ ಕೇಳ್ಬೋದಿತ್ತು. ಅವ್ರು ಇಂಟ್ರೂ ತಗೊಂಡ್ ಹೋಗಿದ್ರು ಬಹಳಷ್ಟು ಜನ ಅಲ್ಲಿ, ಅವ್ರು ಬಂದ್ ನನ್ನ ಕ್ವಶನ್ ಮಾಡ್ ಬರೆಯೋಕ್ಕಿಂತ ಮುಂಚೆ ತಿಳ್ಕೊಬೋದಿತ್ತು, ಇಲ್ಲ ಇದ್ರ ಬರ್ಸೋ ಬಂದ್ರೆ ನಿಮ್ಗೆ ಹಿಂಗ ಅಂತ ನಾ ಅವ್ರಿಗೆ ಕೇಳಿಸ್ತಿದ್ದೆ. ಅಂದ್ರೆ ಹಿಂಗ ತಿಳ್ಕೊಳ್ದೇನೆ ಏನೋ ಬರ್ದಿರ್ತಾರೆ, ಅವಾಗ ಒಂದ್ಸಲ ಇದು ಹಿಂಗ ಇದು ಆಗ್ತದ. ಆಮೇಲೆ ಮತ್ತೆ ಅಂತ ಯಾವ್ದು ಬಹಳಷ್ಟು ಒಂದ್ಸಲ ಏನಾಯ್ತು ಅಂತಂದ್ರೆ, ರುದ್ರವೀಣೆ ಆಕ್ಚುಲಿ ಹೆಂಗಸರು ನುಡ್ಸೋದಿಲ್ಲ ಅನ್ನೋದೊಂದು ಇತ್ತಲ್ಲ, ನಾನೇ ಲೇಡಿ ಮೊದ್ಲು ನುಡ್ಸಿದಕ್ಕೆ, ಆದ್ರೆ ನನಗೇನು ಅದು ಸ್ಪೆಷಲ್ ಅನ್ಸೋದಿಲ್ಲ, ನಾನೇ ಲೇಡಿ ನುಡಿಸ್ತೀನಿ ಅದು ನನ್ನ ಆ ದೃಷ್ಟಿ ಇಟ್ಕೊಂಡು ಕಲೀಲಿಕ್ಕೆ ಹೋಗ್ಲಿಲ್ಲ. ಈಗ ನನಗೇನು ಅದು ಸ್ಪೆಷಲ್ ಅನ್ಸೋದಿಲ್ಲ, ಯಾಕಂದ್ರೆ ಮನುಷ್ಯ ಆದವ ಅವ್ರವ್ರಿಗೆ ಮನಸ್ಸಿತ್ತು, ಕಲಿಯೋ ಮನಸ್ಸಿತ್ತು, ಸ್ಟೆಮಿನಾ ಇತ್ತು, ಅನುಕೂಲ ಇತ್ತು ಅಂತಂದ್ರೆ ಯಾರೂ ಕಲಿಬೋದು, ಅದ್ ಹೆಂಗಸೋ ಗಂಡು ಪ್ರಶ್ನೆನೆ ಇಲ್ಲ. ಆ ಕೆಟಗರಿ ಒಳಗೆ ನೋಡ್ಬೇಡ್ರಿ ಅಂತ ನಾನು ಹೇಳ್ತೀನಿ, ಎಲ್ಲಾರು ನಾನು ಲೇಡಿ ಆಗಿ ಮಾಡಿ ನೀ ಸಾಧಿಸ್ತೀನಿ ಅನ್ನೋದು ಮುಂದೆ ಮಾಡ್ಬೇಡ್ರಿ, ನಾನು ರುದ್ರವೀಣೆ ನುಡಿಸ್ಲಿಕ್ಕಂತೀನಿ, ಅದೇ ಒಂದ್ ಸ್ವಲ್ಪ ನನಗೆ ಖುಷಿ ಇಷ್ಟೇ. ಹಂಗ ಇಟ್ಕೊಂಡು ನಾನು ಒಂದ್ಸಲ ಇದು ಅವಾಗ ಒಂದು ಅದೇ ಹೇಳಿದ್ನಲ್ಲ ಥಾಮಸ್ ಮಾರ್ಕೊಟ್ಟಿದ್ ಏನ್ ಪುಸ್ತಕ ಇತ್ತಲ್ಲ ಅದ್ರೊಳಗೆ ಏನ್ ಬರ್ದಿದ್ರು ಅದ್ರೊಳಗೆ ಈಗ ಬರ್ಕೊಂಡದ, ಲೇಡಿ ಹಿಂದಿನ ಕಾಲದೊಳಗೆ ಯಾಕೆ ನುಡಿಸ್ತಿಲ್ಲ ಅಂದ್ರೆ ರುದ್ರವೀಣೆ ನುಡ್ಸೋರಿಗೆ ಮಕ್ಕಳಾಗುದಿಲ್ಲ ಅಂತ ಮುಂದೆ ಮಾತಿ ಅದನ್ನ ಬರ್ದಿದ್ರು. ನಮ್ ತಾಯಿನೂ ಅವಾಗ ಅದನ್ನು ಅಂದ್ರೆ ಅದ ಪುಸ್ತಕ ಮನೆಗೆ ಬಂದ ಮೇಲೆ ನಮ್ ತಂದೆ ನೋಡಿದ್ರು ಹೇಳಿದ್ರು, ನಮ್ ತಾಯಿನೂ ಅಪೋಸ್ ಮಾಡಿದ್ರು ನನ್ನ ಲಗ್ನಕ್ಕೆ ಇದೇ ಒಂದ್ ಕಾರಣದಿಂದ, ಲಗ್ನಕ್ಕಲ್ಲ ಇದಕ್ಕೆ ಕಲಿಯೋಕೆ. ಆದ್ರೆ ನಮ್ಗೆ ಅವ್ರು ಕನ್ವಿನ್ಸ್ ಮಾಡಿ ನಮ್ ತಂದೆ ಬಹಳ ಚಲೋ ಅಂದ್ರೆ ಅವ್ರ ನಮ್ ತಾಯಿ ಕನ್ವಿನ್ಸ್ ಮಾಡಿದ್ರು ಹಂಗೇನ ಆಗೋದಿಲ್ಲ ಅಂತ. ಹಂಗಾಗ್ಲೂ ಇಲ್ಲ, ಆದ್ರೆ ನಾನೇನ್ ಸ್ಟೇಜ್ ಮೇಲೆ ಒಂದ್ಸಲ ನುಡಿಸಿದ್ಮೇಲೆ ನನ್ನನ್ನು ಒಬ್ರು ಬಂದು ಭೇಟಿಯಾಗಿ ಮೇಡಮ್ ನೀವು ಹಿಂಗ ರುದ್ರವೀಣೆ ಆದವ್ರ ಮಕ್ಕಳು ಆಗುದಿಲ್ಲ ಅಂತ ಕೇಳಿ ಗ್ರೀನ್ ರೂಮ್ ಅವ್ರು ಕೇಳಿದ್ರು, ಅವ್ರು ನನ್ನ ಏನು ಕೇಳಿವಲ್ಲ. ಆದ್ರೆ ನಾನೇನ್ ಅದೇನೋ ಒಂದ್ ಕಾರಣದಿಂದ ಸ್ಟೇಜ್ ಮೇಲೆ ನನ್ನ ಮಗ ನನ್ನ ಜೋಡಿಗೆ ಬಂದಿದ್ದ, ಅವ ಏನೋ ಒಂದ್ ಸ್ವಲ್ಪ ಅಲ್ಲಿ ಮೈಕ್ ವೀಕ್ ಸೆಟ್ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಾಯ್ತು ನನ್ ಮಗ ಇವ ಅಂತ. ಅವಾಗ ಅದಕ್ಕೆ ಆ ಡೌಟ್ ಮೇಲೆ ಅವ್ರು ಬಂದ್ರು, ನಿಮ್ ನಿಜವಾದ ಮಗ ನಾನು ನಿಮ್ಗೆ ಕೇಳಿದ್ರು ಅವ್ರ ಮನೆ
ಅಪ್ಪ ಖುದ್ಗ ಬೇಟ ಅಂತ ಕೇಳಿದ್ರು. ಹಾ ಅಂತಂದೆ ನಾನು. ಬೋಲೆ ಆಮೇಲೆ ಇಲ್ಲ ಹಿಂಗದ ಅಲ್ರಿ ನಾವೆಲ್ಲ ಕೇಳೇವಿ. ಅವಾಗ ನಾನು ಇಲ್ಲ ಹಂಗೇನಿಲ್ಲ, ಇದು ಯಾಕೆ ಹಂಗ ಬಂದದೋ ಹಿಂದಿನ ಕಾಲದೊಳಗ ಅದು ನನಗೆ ಗೊತ್ತಿಲ್ಲ, ಅದು ಒಂದು ಮೂಢನಂಬಿಕೆ ಅದು ಹಂಗೇನಿಲ್ಲ. ಆದ್ರೆ ಅವಾಗಿಂದು ಒಂದು ನಾವು ಈಗ ಅದನ್ನ ತರ್ಕ ಮಾಡ್ಲಿಕ್ಕೆ ಹೋದ್ರೆ ಅದ್ರ ಅದನ್ನ ಸೈಂಟಿಫಿಕ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಹಿಂದಿನ ಕಾಲದೊಳಗ ಈಗ ವಜ್ರಾಸನ ಎಲ್ಲ ನಾವು ಯೋಗ ಮಾಡ್ತೀವಲ್ಲ ಅದಕ್ಕೆ ವಜ್ರಾಸನ ಅಲೋವ್ ಮಾಡ್ತಾರೆ. ಹಿಂದಿನ ಕಾಲದೊಳಗ ಲೇಡೀಸ್ಗೆ ಅಲೋವ್ ಮಾಡ್ತಿದ್ದಿಲ್ಲ, ಲೇಡೀಸ್ಗೆ ಪ್ರಾಬ್ಲಮ್ ಆಗ ಸ್ವಲ್ಪ ಪೆಟ್ಟು ಕೊಡ್ತದ ಅಂತೇನೋ ಹಿಂದ ಅಂತಿದ್ರಂತೆ. ಆದ್ರೆ ಈ ಯೋಗದೊಳಗೆ ಅದನ್ನ ಮಾಡ್ರಿ ಅಂತಾರೆ. ಅದ್ ಯಾಕೆ ಹಂಗಿತ್ತೋ ಗೊತ್ತಿಲ್ಲ. ಆದ್ರೆ ಯುಟ್ರಸ್ಗೆ ಪೆಟ್ ಆಗ್ತದೆ ಲೇಡಿಗೆ ನಾಳೆ ಗರ್ಭ ತೊಂದರೆ ಕೊಡ್ತಾರೆ. ನುಡಿಸ್ಬಾರ್ದು, ನುಡಿಸ್ಲೇಬಾರ್ದು, ಅಕ್ಕಿಗೆ ಅಪವಿತ್ರ, ಇದೆಲ್ಲ ಮಡಿ ಮೈಲಿಗೆಗಳು ಕೂಡ ಅಂತ ಇಟ್ಬಿಟ್ಟಿದ್ರು ಅವ್ರು. ಹೀಗಾಗಿ ಅದು ಇದಾಯ್ತು. ಆಮೇಲೆ ಅವ್ರಿಗೆ ಹೇಳ್ದೆ ಹಿಂಗಿರ್ಬೋದು ಹೊರತು ನಾಗಿಲ್ಲ. ಆದ್ರೆ ಅವರು ಅವರು ಒರಿಜಿನಲಿ ರುದ್ರ ವೇಳೆ ನುಡ್ಸೋರಾಗಿದ್ರು. ಯಾರು ನನ್ ಕೇಳಿಕ್ ಬಂದಿದ್ರಲ್ಲ, ಕೇಳಿಕ್ ಬಂದ್ರೆ ಅವ್ರ ಅಚಿತ್ ಕುಮಾರ್ ಎನರ್ಜಿ ಅಂತ ಹೇಳ್ದೆ ಹೇಳ್ತೇನೆ, ಯಾಕಂದ್ರೆ ಹೇಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಆದ್ರೆ ಅವ್ರಿಗೆ ಮಕ್ಕಳಿಲ್ಲ. ಅವ್ರು ಹೆಂಡತಿ ಒಂದ್ ಕಾಲದಲ್ಲಿ ರುದ್ರ ವೇಳೆ ನುಡ್ಸ್ಲಿಕ್ಕೆ ಹೋಗಿದ್ರು. ಅವ್ರು ಹೇಳಿದ್ರು ನನ್ನ ಹೆಂಡತಿ ನಾನ್ ರುದ್ರವೀಣೆ ನುಡಿಸ್ತೀನಿ ಮನೆಯೊಳಗೆ, ನನ್ನ ಹೆಂಡತಿನೂ ರುದ್ರವೀಣೆ ಸ್ವಲ್ಪ ನಾನು ಮನೆಯೊಳಗೆ ಇಲ್ದಾಗ ಅಕ್ಕಿ ತಗೊಂಡ್ ತಗೊಂಡು ನುಡಿಸ್ಲಿಕ್ಕೆ ಹೋಗ್ತಿತ್ತು, ಅಕ್ಕಿ ಮಕ್ಕಳಾಗ್ಲಿಲ್ಲ. ಆಮೇಲೆ ಅಕ್ಕಿಗೆ ಫೀಲ್ ಆಯ್ತು ನಾನ್ ರುದ್ರವೀಣೆ ನುಡಿಸಿದ್ದಕ್ಕೆ ನನ್ನ ಮಕ್ಕಳಾಗ್ಲಿಲ್ಲ, ಅಕ್ಕಿ ಡಿಪ್ರೆಷನ್ ಬಂದಿದ್ದಾಳ ಅಂತೆಲ್ಲ ನಿಮಗ್ ನನ್ನ ಹೆಂಡತಿನ ಭೇಟಿ ಮಾಡಿಸ್ತೀನಿ ಸ್ವಲ್ಪ ಅಕ್ಕಿ ಕೇಳ್ರಿ. ಆಮೇಲೆ ಅವ್ರು ತಮ್ಮ ಹೆಂಡತಿನ ಕರ್ಕೊಂಡ್ ಬಂದಿದ್ರು ನನ್ನ ಬರ್ದಿವ್ಸ. ಹಾ ಅವ್ರ ಮನೆಗ್ ನನ್ನ ಕರ್ಕೊಂಡು ಹೋದ್ರು, ಸಾರಿ ಅದ್ರ ಸಲುವಾಗಿನೇ ಭೇಟಿ ಮಾಡ್ತಕ್ಕೆ ನನ್ನ ಮಗನ್ನು ಕರ್ಕೊಂಡು ಜೋಡಿಗೆ ಹೋಗಿ ಅವ್ರು ಅವ್ರ ಮನೆಯೊಳಗೆ ಒಂದು ಊಟಕ್ಕೆ ಕರೆದಿದ್ರು. ಆಮೇಲೆ ಬಹಳ ಖುಷಿ ಪಟ್ರು ಅವ್ರ ಹೆಂಡತಿಗೂ ಬಹಳ. ಅಂದ್ರ ಇಲ್ಲ ನಮ್ದು ಎಷ್ಟು ಮೂಢನಂಬಿಕೆ ಇರ್ತದಲ್ಲ ನಮ್ಮಲ್ಲಿ ಅನ್ನೋದೊಂದು ಇದು ಇಂಥವೆಲ್ಲ ಇನ್ಸಿಡೆನ್ಸ್ ಆಗ್ಯಾವ. ತಾವು ಒಂದು ಮಾಸ್ಟರಿಂಗ್ ದ ಕಿಂಗ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಆಗಿದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ. ಅದು ಡಾಕ್ಯುಮೆಂಟರಿ ಆಕ್ಚುಲಿ ಮಾಡಿದವರು ರಾಜೇಶ್ ಭಾಟಿಯಾ. ಎಸ್ ಎಸ್ ಹಾ, ಮುಂಬೈದವರು ರಾಜೇಶ್ ಭಾಟಿಯಾ. ಆಕ್ಚುಲಿ ನಾನು ನಮ್ದು ಏನದ ನಮ್ದು ಗುರುಕುಲ ಅದ ರೀ, ನಾನೀಗ ಏನ್ ಕಲಿಸ್ತೀನಿ ನಮ್ದು ಹಿಮಾಲಯನ್ ಯುನಿವರ್ಸಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅದ. ಆಮೇಲೆ ಸ್ವಾಮಿರಾಮ ವೀಣಾಗ್ರಾಮ್ ಅಂತ ಹೇಳಿ ಒಂದು ಗುರುಕುಲ್ ಮಾಡ್ಕೊಂಡಿದ್ದೆ ನಾನು. ಬಹಳ 20 ವರ್ಷದಿಂದ ನಡ್ಸ್ಕೊಂಡಿದ್ದೇನೆ. ಅದ್ರೊಳಗೆ ಬಹಳಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಋತುವೇಣೆ ಈಗಂತೂ ಬಹಳ ಕಲೀಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಬರೀ ರುದ್ರವೀಣೆ ಅಲ್ಲ, ಅದ್ರೊಳಗೆ ದೃಪದ್ ವೋಕಲ್ ಇದು ಎಲ್ಲ ನಾವು ಹೊರಗಿಂದ ಆರ್ಟಿಸ್ಟ್ ಕರೆಸಿ ಅವರಿಗೆ ಕಲೀಲಿಕ್ಕೆ ಒಂದು ಅವಕಾಶ ಮಾಡ್ಕೊಂಡು ನಮ್ಮ ಅದು ಒಂದು 6 ಎಕರೆ ಜಾಗದೊಳಗೆ ನಾವು ಗುರುಕುಲ ನಮ್ದು ಮಾಡ್ಕೊಂಡು ಮನೇನು ಅಲ್ಲೇ ಅದ. ನಮ್ದು ತೋಟ ಮನೆ ಎಲ್ಲ ಸಿರ್ತಿ ಬಿಸಿಲು ಕೊಪ್ಪದೊಳಗ ಈ ಪ್ಲೇಸ್ ಅದ. ಇದನ್ನ ನಾನು ನಡ್ಸ್ಕೊಂಡು ಹೋಗ್ತೇನೆ. ಇದಕ್ಕೆ ಇದ್ರ ಬಗ್ಗೆ ಅವರು ಅವರಿಗೆ ಹೆಂಗ್ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ. ಅವರು ರಾಜೇಶ್ ಭಾಟಿ ಅವರು ನಿಮ್ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕ್ರಿ ಅಂತ ಹೇಳಿ ಅವರು ಬಂದಿದ್ರು. ಆಮೇಲೆ ಇದು ಶೂಟಿಂಗ್ ಬಹಳ ಸಾಧಾರಣ ಒಂದು 8 ದಿವಸ ಮಾಡ್ಯಾರ ಅವ್ರು. ಬಂದು ದೊಡ್ಡ ಯೂನಿಟ್ ಬಂದಿತ್ತು ಅವರು ಮಾಡ್ಯಾರ. ಆದ್ರ ಆಕ್ಚುಲಿ ಯೂಟ್ಯೂಬ್ ಒಳಗೆ ಏನದ ಅವರು ಅದ್ರೊಳಗೆ ಅಷ್ಟು ಹಾಕ್ಲಿಲ್ಲ. ಅವ್ರು ನನಗೆ ಹೇಳಿದ್ದು ನಾನು ಅದು ಒಂದು ಇದಕ್ ಹೋಗ್ತದ ಫಿಲ್ಮ್ ಫೆಸ್ಟಿವಲ್ ಫಿಲ್ಮ್ ಫೆಸ್ಟಿವಲ್ ಗೋಸ್ಕರ ಮಾಡ್ಲಿಕ್ಕೆ ನಾನು ಅಂತ ಹೇಳಿದ್ದು. ಯೂಟ್ಯೂಬ್ ಒಳಗೆ ಅದ್ರದ್ದು ಜಸ್ಟ್ 1-5% ಹಾಕ್ಯಾರು. ಟೋಟಲ್ ಒರಿಜಿನಲಿ ಅದ್ರ ಬಹಳ ಅದ, ಇನ್ನು ಬಹಳಷ್ಟು ಅವರು ನನ್ ಮುಗಿಸಿದ್ದಾಗ್ಲಿ ನಾನು ರುದ್ರವೀಣೆ ಬಗ್ಗೆ ಹೇಳಿದ್ದಾಗ್ಲಿ. ಮತ್ ಮೇನ್ ಏನಂದ್ರಿ ರುದ್ರವೀಣೆ ನಾವು ಅಂದ್ರೆ ಈ ಉಳಿದ ವಾದ್ಯ ಒಯ್ದಂಗು ಅಲ್ಲ, ಬಹಳಷ್ಟು ಈಗ ನಾ ಫ್ಲೈಟ್ ಗೆ ಹೋಗ್ತೀನಿ ಅಂದ್ರೆ ಅದ್ರ ಬಹಳ ಪ್ಯಾಕಿಂಗು ಇದು ಅದಕ್ಕೆ ಬಹಳಷ್ಟು ನಾನು ಟೈಮ್ ತಗೋತೇನೆ. ಹೆಂಗ್ ಅದನ್ನ ಪ್ರಿಪೇರ್ ಆಗ್ತೇನೆ ಅದ್ರ ಸಲುವಾಗಿ ಅದೆಲ್ಲ ನೋಡೋಂಗಿ ಅಂದ್ರ ಅದನ್ನೆಲ್ಲ ಅವರು ಶೂಟಿಂಗ್ ಮಾಡ್ಯಾರ. ಬಹಳ ಚಂದ ಬಂದದ್ದು ನನಗ ಅನಿಸ್ತದೆ. ಓ ನಾನೇ ನನ್ನ ಹಿಂದ ಅದ್ರ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಮುಂದೆ ನನ್ ಮುಂಚಿನ ತಯಾರಿ ಎಷ್ಟಿರ್ತದಲ್ಲ ಅಂದ್ರೆ ಅವ್ರು ಅದನ್ನ ಇಷ್ಟು ಚಂದ ಅದನ್ನ ನಿರೂಪಣೆ ಹಾಕಿಲ್ಲ ಅವರು. ಅಂದ್ರೆ ಅಷ್ಟೊಂದು ಅಂದ್ರೆ ಇದನ್ನೆಲ್ಲ ಎತ್ತಿ ತೋರಿಸ್ಯಾರ. ಈ ಹೆಂಗ ನೀವು ನಮ್ಮ ಹಳೆಯ ಎಲ್ಲ ಇದನ್ನ ಕೆದಕಿದ್ರಿ ಹಂಗ ಅವರು ನಮ್ಮ ಪ್ರತಿ ಒಂದನ್ನ ಒಂದೊಂದು ಹೆಜ್ಜೆ ನಾವ್ ಹೆಂಗ್ ಪ್ರಿಪೇರ್ ಆಗ್ತೀವಿ ಒಂದ್ ಬ್ಯಾಕ್ ಸ್ಟೇಜ್ ನಮ್ದು ಏನಿರ್ತದ ಅನ್ನೋದನ್ನೆಲ್ಲ ಅವರು ಪಿಕ್ಚರೈಸ್ ಮಾಡ್ಯಾರ. ಬಹಳ ಚಂದಾಗ್ಯದ. ಅದ್ ಅವಾಗ ನನಗೆ ಅನಿಸ್ತದೆ ಎಷ್ಟು ಮಂದಿಗೆ ಇದು ರುದ್ರವೀಣೆ ಹೆಂಗ್ ತಗೊಂಡ್ವಿ ಇಲ್ಲಿ ತನಕ ಬಂದ್ಬಿಟ್ಟು ಆರ್ಗನೈಸರ್ ಇಲ್ಲಾರು ಆರ್ಗನೈಸರ್ ಹೇಳ್ತಾರೆ ಬರ್ರಿ. ನನ್ಗು ಆರ್ಗನೈಸರ್ ನಾನ್ ಫ್ಲೈಟ್ ಒಳಗೆ ಇಳಿದ್ರೆ ಏರ್ಪೋರ್ಟ್ ಗೆ ಅವ್ರು ಸಣ್ಣ ಗಾಡಿ ಕಳ್ಸಿದ್ರೆ ಹೋಗ್ಲಿಕ್ ಬರುದಿಲ್ಲ, ಯಾಕಂದ್ರೆ ನನಗೆ ಇದು ಹಡಗದಂತದ್ದು ದೊಡ್ಡದು ನನ್ ರುದ್ರವೀಣೆ. ಅದನ್ನ ಒಯ್ಲಿಕ್ಕೆ ನಾನೇ ಕೂತ್ಕೊಳ್ಳಿಕ್ ಜಾಗ ಎಲ್ಲಾದ್ರೂ ನಡೀತದ ರುದ್ರವೀಣೆ ಇಳ್ಲಿಕ್ಕೆ ಜಾಗ ದೊಡ್ಡದಾಗುತ್ತೆ. ಆಮೇಲೆ ಯಾವ ಗಾಡಿ ಕಳಿಸ್ತೀರಿ ಅಷ್ಟು ನಾ ಕೇಳ್ಕೋಬೇಕಾಗ್ತದೆ.
ಇಷ್ಟು ಪ್ರಿಪೇರ್ ಆಗ್ಬೇಕಾಗ್ತದಲ್ಲ, ಬಹಳಷ್ಟು ಕೆಲಸದಲ್ಲಿ ಅಲ್ಲಿ ರುದ್ರವೀಣೆ ಅಂದ್ರೆ ಹೋಗೋದೇ ಇಲ್ಲಲ್ಲ ಹಿಂಗಾಗ್ತದೆ. ಬಹಳಷ್ಟು ಸಮಸ್ಯೆ ಅಲ್ಲ, ನಾನು ಇದೆಲ್ಲ ಸಮಸ್ಯೆ ಅನ್ನೋದಿಲ್ಲ, ಇಷ್ಟೊತ್ತು ಸುದೀರ್ಘವಾಗಿ ಎಲ್ಲ ತಮ್ಮ ಬಾಲ್ಯದಿಂದ ಹಿಡ್ಕೊಂಡು ಇಂದಿನವರೆಗೂ ತನಕನು ಇನ್ಕ್ಲೂಡಿಂಗ್ ನಿಮ್ದು ಮೇಲೆ ಮಾಡಿರುವಂಥ ಡಾಕ್ಯುಮೆಂಟ್ರಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ, ಗುರುಗಳ ಬಗ್ಗೆನೂ ಬಹಳಷ್ಟು ತಿಳಿಸ್ಕೊಟ್ರಿ. ಈ ಕೊನೆಯದಾಗಿ ಇದೇನು ನಾವು ನಿವೇದಾರ್ಪಣ ಟಾಕೀಸ್ ಅನ್ನೋ ಈ ಒಂದು ಕಾರ್ಯಕ್ರಮ ತಮ್ಮಂಥ ಸಾಧಕರನ್ನ ಕರೆಸಿ ಈ ರೀತಿ ಮುಕ್ತವಾಗಿ ಮಾತಾಡಲಿಕ್ಕೆ, ತಮ್ಮ ಸಂಗೀತ ಪಯಣನ ಎಲ್ಲರ ಜೊತೆ ಹಂಚಿಕೊಳ್ಳಿಕ್ಕೆ, ಗುರು ಶಿಷ್ಯ ಪರಂಪರೆ ಬಗ್ಗೆ ಮಾತಾಡಲಿಕ್ಕೆ ಏನು ವೇದಿಕೆ ಕಲ್ಪಿಸಿಕೊಟ್ಟಿವಿ, ಇದ್ರ ಬಗ್ಗೆ ತಮಗೇನು ಅನಿಸ್ತದೆ? ನೀವೇ ಹೇಳಿದ್ರಲ್ಲ, ಅದನ್ನೆಲ್ಲ ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಟ್ರಲ್ಲ, ಇಷ್ಟು ದೊಡ್ಡದು ನಮಗೆ ವೇದಿಕೆ ಸಿಗ್ತದೆ. ವೇದಿಕೆ ಒಳಗೆ ನಾವು ಮೂಡಿಸ್ತಿರ್ತೀವಿ ಅಥವಾ ನಮ್ಮ ರಾಗದ ಬಗ್ಗೆನೋ ಒಂದ್ ಸಣ್ಣ ಒಂದು ಪರಿಚಯನೋ ಒಂದು ಮಾಡ್ತೀವಿ. ಆದ್ರೆ ಡೀಟೇಲ್ ಆಗಿ ಯಾವ್ದ್ರೆ ಟಿವಿ ಚಾನಲ್ ಹೋದ್ರು ಎಷ್ಟು ಟೈಮ್ ಸಿಗುತ್ತಾ ನಮ್ಗೆ ಹೇಳಿ, ಫ್ರೀ ಟೈಮ್ ಆಗಿ ಅಂದ್ರೆ ನಾವು ಶಾರ್ಟ್ ಆಗಿ ಹೇಳ್ಬೇಕಾಗ್ತದೆ. ಅಲ್ಲಿ ಬಹಳಷ್ಟು ವಿಷಯಗಳು ಒಳಗೆ ಉಳ್ಕೊಂಡಿರ್ತಾವ. ಅಂದ್ರೆ ನಮ್ ಗುರುಗಳನ್ನ ನೆನೆಸೋದು ಒಂದ್ ದೊಡ್ಡ ಇದಲ್ಲ. ಈ ಮೂಲದಿಂದ ನಮ್ಮ ಈ ಗುರುಗಳನ್ನೆಲ್ಲ ನಾನು ನೆನೆಸಿದೆ ಅನ್ನೋದು ಒಂದು. ಒಂದೇನಾಗಿತ್ತು ಅಂತಂದ್ರೆ ನಾನು ಹಿಂಗ ಕಲ್ತ್ಕೊಂಡು ಈಗ ಕಾರ್ಯಕ್ರಮ ಕೊಡ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಅಲ್ಲಿ ನಾವು ನಮ್ಮ ಮನೆಯವರು ಧಾರವಾಡದಿಂದ ಮುಂದೆ ERS ತಗೊಂಡು ಅವರು ಶಿಫ್ಟ್ ಆದ್ರು. ಈಗೇನು ಇರ್ತೀವಿ ನಾವು ಸ್ವಲ್ಪ ಅಲ್ಲಿ ಶಿಫ್ಟ್ ಆದ್ರು. ಅಲ್ಲಿ ಶಿಫ್ಟ್ ಆದಾಗ ಅಲ್ಲಿ ಬಂದು ಉಳಿದ್ಮೇಲೆ ನಂದಿ ರುದ್ರವೀಣೆ ಮೇಲಿನ ಮೇಲೆ ರಿಪೇರಿಗೆ ಬರೋದು, ಅದು ಬಂದೇ ಬರ್ತದೆ. ಎಲ್ಲ ಇನ್ಸ್ಟ್ರೂಮೆಂಟ್ ಅಶಸ್ತ್ರ ಡಾಕ್ಟರ್ ಬೇಕೇ ಬೇಕು ಎಲ್ಲ ಇದು. ಆದ್ರೆ ಈಗ ನಂದು ರುದ್ರವೀಣೆ ಹೆಂಗದ ಅಲ್ಲಿ ಮಾಡೋರು ಯಾರು ಇಲ್ಲಿ ಹತ್ತಿರ ಇಲ್ಲ, ಬಾಕಿ ಇನ್ಸ್ಟ್ರೂಮೆಂಟ್ ಎಲ್ಲರೂ ಸಿಕ್ಬಿಡ್ತಾರೆ. ಆದ್ರೆ ಇದಕ್ ಮಿರಜ್ಗೆ ಹೋಗ್ಬೇಕು, ಆಮೇಲೆ ಅಲ್ಲಿ ಅವ್ರನ್ನ ಹಿಡಿಬೇಕು, ಒಂದ್ ಎರಡ್ ಮೂರು ದಿವಸ ಅಲ್ಲಿ ಉಳಿದು ರಿಪೇರಿ ಮಾಡ್ಸ್ಕೊಂಡ್ ಬರ್ಬೇಕು, ಇದೆಲ್ಲ ಬಹಳ ಪ್ರಾಬ್ಲಮ್ ಆಗ್ತದೆ ನನಗ. ಆದ್ರೆ ಮಾಡ್ಸ್ಕೊತಿದ್ದೆ. ಆದ್ರೆ ಅವಾಗ ಅದೇ ಹೇಳ್ದಲ್ಲ, ನಂದಷ್ಟು ಪ್ರೋಗ್ರಾಮ್ಸ್ ಆಗ್ತಿದ್ದಿಲ್ಲ, ನನ್ ಕೈಯೊಳಗ ದುಡ್ಡು ಓಡಾಡ್ತಿದ್ದಿಲ್ಲ. ಅದಕ್ಕೆಲ್ಲ ಇದು ಬೇಕು, ನಮ್ಮ ಮನೆಯವ್ರು ಕೊಟ್ಟಿದ್ರು, ಆದ್ರೆ ಅದು ಅದಕ್ಕೂ ಒಂದ್ ಲಿಮಿಟ್ ಇರ್ತದಲ್ಲ. ಅವರು ಹೇಳಿದ್ರು ಏನಿದೆ ಎಷ್ಟು ಯಾವಾಗ ನೋಡಿದ್ರು ನಿಮ್ದು ರಿಪೇರಿನೇ ಮುಗಿಯೋದಿಲ್ಲ ಹಿಂಗಂತಂದ್ರೆ ನಾ ಎಷ್ಟಂತ ಇದ್ ಮಾಡ್ಲಿ, ನನಗೂ ನಂದಾದ ಜವಾಬ್ದಾರಿಗಳದ. ಒಂದೊಂದ್ಸಲ ರಿಪೇರಿಗೆ ಹೋದ್ರೆ 5,000 ರೂಪಾಯಿ 6,000 ರೂಪಾಯಿ ಹಿಂಗ ಅದ್ರದ್ದು ಚಾರ್ಜ್. ಅಲ್ಲಿಂದ ನಾ ಹೋಗೋ ಬರೋದು ಖರ್ಚು, ಅಲ್ಲಿ ಹೋಗ್ಬೇಕು ಹೋಟೆಲ್ ಒಳಗ, ಆಮೇಲೆ ಮಾಡ್ಕೊಂಡ್ ಬರ್ಬೇಕು, ಇದೆಲ್ಲ ಒಂದೊಂದು ದೊಡ್ಡ ರಾಮಾಯಣ ಅಂತ ಅನಿಸ್ತಿತ್ತು ಅವ್ರಿಗೆ. ಅದಕ್ಕೆ ಅವ್ರೇನಂದ್ರು ಸಾಕಾಯ್ತು ನನಗೆ ಇನ್ನು ಅಂತೇಳಿ ಕೈ ಎತ್ಬಿಟ್ರು. ಅವ್ರು ಇನ್ ಈ ಸಲ ರಿಪೇರಿ ಮಾಡ್ಸ್ಕೊಂಡ್ ಬರ್ಬೇಕ್ರಿ ಅಂತಂದ್ಬಿಳೆ, ಇಲ್ಲ ಇನ್ನು ನನ್ ಕಡೆ ಸಾಧ್ಯ ಇಲ್ಲ, ನೀ ಏನ್ ಮಾಡ್ಕೋತಿ ಮಾಡ್ಕೋ, ನಾ ಏನ್ ಮಾಡಿಸ್ತಿಲ್ಲ ನೋಡ್, ನನಗೆ ನಂದು ಜವಾಬ್ದಾರಿ ಇದೆ, ನಾವು ಹಂಗ್ ಮಾಡ್ಕೊಂಡು. ಯಾಕಂದ್ರೆ ಅವರು ಜಸ್ಟ್ ಚಾಂಪಿಯನ್ ನಮ್ಮನೆಯವರು, ಯೂನಿವರ್ಸಿಟಿ ಬ್ಲೂ ಆಗಿದ್ರು ಅವ್ರ ಲೆವೆಲ್. ಅದನ್ನೇ ನಾನ್ ಮಾಡ್ಕೊಂಡು ಹೋಗಿದ್ದೇನು. ಜಿ ಎಸ್ ಹೆಗಡೆ ಅಂತೇಳಿ, ಗಣಪತಿ ಹೆಗಡೆ ಅಂತೇಳಿ, ಅವರು ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಇದ್ದಿದ್ರು. ಅವರು MSc ಎಗ್ರಿ ಮಾಡ್ಯಾರ ನಮ್ಮ ಮನೆಯವರು. ಆದ್ರೆ ಅವರು ಯೂನಿವರ್ಸಿಟಿ ಬ್ಲೂ ಇದ್ರು ಅವ್ರು ಚೆಸ್ ಒಳಗೆ. ಆದ್ರೆ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ರ, ನನಗೂ ಅಂದ್ರೆ ಬ್ಯಾಂಕ್ ಒಳಗೂ ಅವ್ರು ಚೆಸ್ ಆಡ್ತಿದ್ರು, ಭಯಂಕರ ಇದಿತ್ತು. ಆದ್ರೆ ಅವ್ರು ಫ್ಯಾಮಿಲಿ ಜವಾಬ್ದಾರಿಯಿಂದ ಸ್ವಲ್ಪ ಅವ್ರಿಗೆ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವ್ರು ನಮ್ಮ ಜವಾಬ್ದಾರಿನ ಸಂಸಾರ ಕೊಟ್ಬಿಟ್ಟು ನಾನು ಮಾಡ್ಕೊಂಡು ಹೋದ್ರೆ ನಂದು ರಗಡದ, ಅದನ್ನ ನಿಲ್ಲಿಸ್ಬಿಟ್ಟೆ, ನೀನ್ ಏನ್ ಮಾಡ್ತೀನಿ ಅಂತ ಹಿಂಗ್ ಹೇಳ್ದಾಗ ನನಗೆ ಬಹಳ ಫೀಲ್ ಆಯ್ತು. ಹೌದಲ್ಲ, ನಾನು ಇಲ್ಲಿ ಬಹಳ ತ್ರಾಸು ಕೊಡ್ಲಿಕ್ಕೆ ಎಲ್ಲಿ ತನಕ ಇದು ಅಂತ ಹಿಂಗ್ ನನ್ಸಿ ಕುತ್ಬಿಟ್ಟೆ ಸುಮ್ನ. ಅಂದ್ರೆ ಏನೋ ನನ್ನ ಪಾಲಿಗೆ ಇಲ್ಲಿಗೆ ನಿಂತ. ಅವಾಗ ನಾನು ಅಂದ್ರೆ ನಿರೋಡಿ ಸರ್ ಹತ್ರ ಕಲ್ತು ಇದು ನಾವು ತಿರ್ಸಿಗೆ ಶಿಫ್ಟ್ ಆದ್ಮೇಲೆ ಮಾತು ಹಿಂಗ. ಅವಾಗ ಇನ್ನು ಹಸದಲ್ಲಿ ಖಾನ್ ಅವ್ರ ಹತ್ರ ನಾವು ಹೋಗ್ತಿದ್ದಿಲ್ಲ ಅವಾಗ. ಆಮೇಲೆ ಬಹಳ ನನಗೆ ಬಹಳ ಇದಾಯ್ತು, ಬೇಜಾರು ಮಾಡ್ಕೊಂಡೆ. ಆಗ ಅಲ್ಲಿ ತನಕ ನನ್ನ ಹತ್ರ ಇದ್ದಾರ ಕೆಲವರು, ಒಂದ್ ಮೂರ್ ನಾಲ್ಕು ಸ್ಟೂಡೆಂಟ್ಸ್ ಇದ್ದು, ಅರುಣ ಬಾಗಲ್ ಅಂತ ಹೇಳಿ ಅವ್ರು ಇದ್ರೊಳಗೆ ಹುಬ್ಳಿಯೊಳಗೆ ಇರ್ತಾರೆ. ಅವರು ನನ್ನ ಫ್ರೆಂಡ್ ಇದ್ದಂಗ, ವೆಲ್ ವಿಶರು, ನನ್ನ ಸ್ಟೂಡೆಂಟ್ ಅಂದ್ರೆ ನಂತರ ಸಿದ್ಧಾರ್ ಕಲಿತಾರದ ನನ್ಗಿಂತ. ಅವರು ಹೇಳಿದ್ರು ಯಾಕ್ರಿ ನೀವು ನುಡ್ಸೋದಿಲ್ಲ ಅಂತ. ಅವ್ರ ಮುಂದೆ ಹೇಳ್ಕೊಂಡೆ ಹಿಂಗ್ರಿ ಹಿಂಗಾಗಿದ್ದ ಮಾಡಿಸೋದಿಲ್ಲ ಪಾಪ ಅವ್ರು, ಏ ಇಲ್ಲ ನುಡಿಸ್ರಿ ನುಡಿಸ್ರಿ ಅಂತ ಬಹಳ ಹೇಳ್ತೀನಿ. ಅದ್ ಹೆಂಗ್ ನುಡಿಸ್ತೀರಿ, ರಿಪೇರಿ ಆಗದ್ದು ನುಡ್ಸೋದ್ ಹೆಂಗ್, ವಾದ್ಯನೇ ಸರಿ ಇಲ್ಲ ಅಂದ್ರು ಇರ್ಲಿ ನನ್ನ ಶಿಪ್ಗಳು ಸಿತಾರ ಅದ ಇಲ್ಲಿ ತನಕ ಅಷ್ಟೇ ಬರ್ತಿದ್ದ ದೇವ್ರು ಹಂಗ ಸರಳ ಸೌಲಭ್ಯಕ್ಕೆ ಎಲ್ಲ ನಾನು. ಅವಾಗ ಏನಾಯ್ತೋ ಏನೋ ಸುಮ್ಮನೆ ಆಗ್ಬಿಟ್ಟೆ, ಆರ್ತಿದ್ಲು ನಾನು ರುದ್ರವೀಣೆ ಹಿಡಿಲಿಕ್ಕೆ ಹೋಗ್ಲಿಲ್ಲ. ಇದರಿಂದ ಇದು ನನ್ನ ಇವರಿಗೂ ಫೀಲ್ ಆಯ್ತು, ಅರುಣ ಅವರಿಗೆ. ಅವ್ರ ತಂಗಿ ಅಮೃತಾ ದೇಶಪಾಂಡೆ ಅಂತೇಳಿ ತೊರವಿ ವಿನಾಯಕ್ ತೊರವಿಯವ್ರ ಹತ್ರ, ಪಂಡಿತ್ ವಿನಾಯಕ್ ತೊರವಿಯ ಸರ್ ಹತ್ರ ಒಕ್ಕಲ್ ಕಲಿತಾ ಇತ್ತು. ಹಂಗಾಗಿ ಅವ್ರಿಗೆ ಅವ್ರದ್ದು ಎಲ್ಲ ಇದಿತ್ತಲ್ಲ. ಆಮೇಲೆ ಅವ್ರೇನ್ ಹೇಳಿದ್ರು, ಅವ್ರ ಕಾರ್ಯಕ್ರಮ ಇತ್ತು ಧಾರವಾಡದೊಳಗೆ ಒಂದ್ ದಿವ್ಸ. ನಾನು ಧಾರವಾಡದ ಕಾರ್ಯಕ್ರಮ ಕೇಳಲಿಕ್ಕೆಲ್ಲ ಹೋಗ್ತಿದ್ದೆ.
ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಪಂಡಿತ್ ವಿನಾಯಕ್ ಕವಿ ಅವ್ರ ಸರ್ದು ಕಾರ್ಯಕ್ರಮ ಇತ್ತು. ಆಮೇಲೆ ಅವ್ರ ಕಾರ್ಯಕ್ರಮದೊಳಗ ಅವ್ರು ಅಲಯ ಬಿಲಾವೆಲ್ಲ ಹಾಡಿದ್ರು. ನನಗೆ ಇಷ್ಟು ಹಿಡ್ಬಿಟ್ಟಲ್ಲ ಕಾರ್ಯಕ್ರಮ, ಇಷ್ಟು ಮೈ ಒಳಗೆಲ್ಲ ಮುಳ್ಳೆ ಇದ್ಬಿಟ್ಟು ಖುಷಿ ಆಯ್ತು. ಅರುಣ ಅವ್ರು ಕೇಳಿ ಏನ್ ಹಾಡಿದ್ರು ಅವರು, ಯಾವ್ತರ ಗುಂಗ್ ಬಂದ್ಬಿಟ್ಟದ ನನಗೆ, ಎಷ್ಟು ಖುಷಿ ಆಯ್ತು. ಬರ್ರಿ ಹಂಗಾದ್ರೆ ಅವ್ರಿಗೆ ಬೆಟ್ಟೆ ಬರೋಣ ಅಂತ ಹೇಳ್ತು. ಏ ಇಲ್ಲೆಲ್ಲ ಅಷ್ಟು ದೊಡ್ಡ ಆರ್ಟಿಸ್ಟ್, ಅಷ್ಟು ದೊಡ್ಡ ಕಲಾವಿದ್ರು, ನಾವು ಹೋಗಿನ ಅವ್ರಿಗೆ ನೀ ಚಲೋ ಆಡಿನ ಕೇಳ್ಯ ಅಂತ ತಾಕತ್ತೆ ನಂದು ಇಲ್ಲ ಅಂದ. ಖುಷಿಯಾಗಿದೆ ಅಷ್ಟನ್ನ, ಏ ಇಲ್ಲ ಅಟ್ಲೀಸ್ಟ್ ಆಶೀರ್ವಾದ ತಗೊಂಡ್ಬಿಡೋಣ ಬರ್ರಿ ಅಂತ ಹೇಳಿ ಅವ್ರು ಬಿಡ್ಲಿಲ್ಲ ನನ್ ಕರ್ಕೊಂಡು ಹೋಗಿ. ನನಗೇನು ಇವ್ರಿಗೆ ನಾ ಭೇಟಿ ಆಗ್ಲಿಕ್ಕೆ ಹೋದ್ರೆ ಅವ್ರೇನು ಎಷ್ಟು ಬಿಸಿ ಇರ್ತಾರಲ್ಲ, ಈಗ ಗ್ರೀನ್ ರೂಮ್ ಹೋಗಿ ಅಷ್ಟೇ ಪ್ರೋಗ್ರಾಮ್ ಮುಗಿಸಿ ಎರಡು ತಾಸು ಹಾಡ್ಯಾರ, ಈಗ ಗ್ರೀನ್ ರೂಮ್ ಹೋದ್ರೆ ನಮ್ಗೆ ಮಾತಾಡ್ಸೋ ಕಂಡೀಷನ್ ಹೋಗಿರ್ತಾರೋ ಇಲ್ಲೋ, ಇವ್ರ ಒತ್ತಾಯಕ್ಕೆ ಹೋಗಿದ್ದೆ ನಾ ಅರುಣ ಅವ್ರ ಒತ್ತಾಯಕ್ಕೆ ಹೋಗಿದ್ದೆ. ಅಂದ್ರೆ ಅವ್ರ ಮೇಲೆ ಇದಿತ್ತು ಭಕ್ತಿ ಇತ್ತು, ಆದ್ರೆ ಅವ್ರು ಭೇಟಿ ಆದ್ರೆ ಈಗ ಅವ್ರು ಮಾತಾಡಿಸ್ತಾರೋ ಇಲ್ಲೋ ನಮ್ಮಂಗೆ ಹಿಂಗಂತೆ. ಹಂಗಾಗಿ ಹೋಗಿದ್ವಿ, ಹೋದ್ರೆ ಅವ್ರಿಗೆ ಹೇಳಿದ್ವಿ, ಅವ್ರು ಮಾತಾಡ್ಬಿಟ್ರು ಏನ್ ಅನಿಸ್ಲೇ ಇಲ್ಲ. ಅವಾಗ ಅವರು ಇವ್ರಿಗಂತೂ ಗುರ್ತಾಯ್ತು ಅರುಣ ಅವ್ರಿಗೆ ಗುರ್ತಿಲ್ಲ, ಹಂಗಾಗಿ ಬರ್ರಿ ಅಂತ ಮಾತಾಡ್ಸಿದ್ರು. ಅವ್ರು ಹೇಳಿದ್ರು ಅರೆ ಇವ್ರು ಪಾಠಕ ವೃತ್ತಿ ಕಲಿತಾರಲ್ಲ, ಅವ್ರು ಗೊತ್ತಿತ್ತು ಅವ್ರಿಗೆ, ಯಾಕಂದ್ರೆ ನಮ್ಮ ಗುರುಗಳಿಂದ ಅವ್ರದ್ದು ಎಲ್ಲ ಪರಿಚಯ ಇತ್ತು. ಒಂದ್ ಟೈಮಿಗೆ ನಂದು ಯಾವ್ದೋ ಒಂದು ಎಕ್ಸಾಮ್ಗೆ ಅವ್ರು ನನ್ಗೆ ಎಕ್ಸಾಮಿನರ್ ಆಗಿನ ಬಂದಿದ್ರು ಪರ್ವಿ ಸರ್, ಹಿಂಗಾಗಿ ಅವ್ರಿಗೆ ಒಂದ್ ಸ್ವಲ್ಪ ನನ್ ಬಗ್ಗೆ ಇವ್ರಿಗೆ ರುದ್ರವೀಣೆ ನುಡಿಸ್ತಾಳ ಅನ್ನೋದು ಒಂದ್ ಸಣ್ಣ ಪರಿಚಯ ಇತ್ತವ್ರಿಗೆ. ಹಿಂಗಾಗಿ ಹಾ ಹೆಂಗ್ ನಡೆದದ ನಿಮ್ದು ಕಾರ್ಯಕ್ರಮ, ಪ್ರಾಕ್ಟೀಸ್ ಹೆಂಗ್ ನಡೆದದ ಅಂತ ಕೇಳಿದ ಅವ್ರು, ಕಾರ್ಯಕ್ರಮ ಅಲ್ಲ ಪ್ರಾಕ್ಟೀಸ್ ಹೆಂಗ್ ನಡೆದದ ಅಂತ ಕೇಳಿ. ಅವಾಗ ನಾನಂತ ಹಿಂಗೆ ಹಿಂಗ ಅಂದೆ. ಆದ್ರೆ ಇವ್ರಂದ್ರು ವರುಣ ಅವರು, ಇಲ್ರಿ ಇದೆ ನೋಡ್ರಿ ಕಟ್ಟಿಟ್ಬಿಟ್ಟಾರ, ಎಷ್ಟು ಹೇಳ್ತೀವಿ ಇವ್ರಿಗೆ ಮಾಡ್ರಿ ಅಂತ ಹೇಳಿ, ನೀವರೆ ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರು. ಯಾಕೆ ಏನಾಯ್ತು ಅವ್ರು ಕೇಳಿದ್ರಲ್ಲಿ ಅಂತ ಹೇಳಿದ್ರು ನೋಡ್ರಿ, ಅಂದ್ರೆ ಇಂಟ್ರೆಸ್ಟ್ ಇಂದ ಅವ್ರು ಹೇಳಿದ್ರು. ಇಲ್ಲ ಅವ್ರ ಮನಿ ಊರ್ ಕೈ ಎತ್ತಿಟ್ಟಾರ, ಹಿಂಗ ಸ್ವಲ್ಪ ರುದ್ರವೇಣೆ ರಿಪೇರಿ ಮಾಡಿಸ್ಬೇಕು ಇರ, ಅದ ಅವ್ರ ಹತ್ರ ನಾವು ಹೇಳಲಿಕ್ಕೆ ಹೋಗೇ ಇಲ್ಲ. ನಾವು ಸರಳ ಒಂದ್ ಇದರಿಂದ ಅವ್ರು ವರುಣ ಅವ್ರು ಹೇಳಿದ್ದಷ್ಟೇ, ಅವ್ರ ನಾ ಹಂಗ್ಯಾಕ್ ನಿಲ್ಲಿಸ್ತೀರಿ, ಇದು ನಿಲ್ಸಬಾರ್ದು, ಇದು ಬಹಳ ದೊಡ್ಡ ತಪ್ಪು, ನೀವು ಈ ರುದ್ರವೀಣೆ ನುಡ್ಸೋರೇ ಇಲ್ಲ, ನೀವು ಅದ್ರೊಳಗೂ ಇಷ್ಟು ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಹಾಕೊಂಡು ಈಗ ಅದನ್ನ ನಡು ನೀರೊಳಗ್ ಬಿಟ್ಬಿಡ್ತೀರಂತ ಏನದ ಅರ್ಥ, ಚಲೋ ಅಲ್ಲ ಅದು. ನಾನು ನಮ್ಮ ಗುರುರಾವ್ ದೇಶಪಾಂಡೆ ಟ್ರಸ್ಟ್ ವತಿಯಿಂದ ನಿಮಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ನಿಮಗ ಅದ್ ರಿಪೇರಿ ಎಷ್ಟು ಖರ್ಚು ಬರ್ತದ ನಾವು ಡೈರೆಕ್ಟ್ ಅವ್ರಿಗೆ ಪೇ ಮಾಡ್ತೀವಿ, ನೀವು ಮಾಡಿಸ್ಕೊಳ್ರಿ. ನನಗೆ ಒಂದ್ಸಲ ಒಂದ್ಸಲ ಅಂತರ ಖುಷಿ ಆಯ್ತು, ಅಂದ್ರೆ ಅಲ್ಲಿಷ್ಟೇ ಕೇಳ್ಕೊಂಡೆ ಆಯ್ತು. ಅಲ್ಲಿ ರಿಪೇರಿ ಮಾಡೋರು ಅಲ್ಲಿ ಗ್ರೀನ್ ರೂಮ್ ಒಳಗಿದ್ರು, ಅವಾಗೆಲ್ಲ ಅವರೆಲ್ಲ ಬರ್ತಿರ್ತಾರ ಇಲ್ಲಿ ತಂಬೂರಿ ರಿಪೇರಿ ಆಗ್ತಿರ್ತಾರೆ ಅಂತ ಹೇಳಿ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗ ಅವ್ರಿಗೂ ಕರೆಸಿ ಹಾರು ರಿಪೇರಿ ಕರ್ದೇನಾ ಅಂತ, ಅದಕ್ಕೆ ಕುಚ್ಚಿ ಪೇಮೆಂಟ್ ಆಯ್ಗ ಮೈ ಬಂದ್ ಮೈ ಪೇ ಕರ್ದೈತ ಆಯ್ತು. ಅಲ್ಲಿಗೆ ಮಾತಾಯ್ತು, ನಾ ಬಂದ್ಬಿಟ್ಟೆ. ನನಗ್ ಬಂದ್ಮೇಲೆ ಏನನ್ಸ್ತು, ಏನ್ ದೊಡ್ಡ ಕಲಾವಿದ್ರು ಹೇಳ್ತಾರೆ ಹಿಂಗೆ ಒಂದ್ಸಲ ಉಮೇದ್ ಬಂದಿವ್ರಿಗೆ ಹೇಳ್ತಾರ, ಆಮೇಲೆ ನಾವು ಹೋಗಿ ಎಲ್ಲರ ಅಕಸ್ಮಾತ್ ಮಾತ್ ನಂಬಿ ನಾ ಮಾಡ್ಕೊಂಡೆ ರೊಕ್ಕ ಕೊಡೋರು ಯಾರು ನಾಳೆ ಕೇಳಿ ಕೂರ್ನಿ ಅಂತಂದ್ರೆ ಏನ್ ಮಾಡಿ ಹಿಂಗೆಲ್ಲ ಸರಿ ಒಳಗೆ ಬಂದು ನಾನು ಆ ವಿಚಾರ ಅಷ್ಟು ಇರಿಸ್ ಮಾಡ್ಲೇ ಇಲ್ಲ. ಆದ್ರೆ ಅವ್ರೇ ಮುಂದೆ ಒಂದ್ ತಿಂಗಳ ಆದ್ಮೇಲೆ ಅರುಣ ಅವ್ರೆಲ್ಲ ಸಿದ್ಧಾಗಿ ಮಾಡಿಸ್ಕೊಂಡ್ರೇನು ಅವ್ರು ಕೇಳಿದ್ರು. ಮತ್ತೆ ಅರುಣ ಅವ್ರನ್ನ ಇಲ್ಲ ಜೊತೆಯವ್ರೆ ಮಾಡಿಸ್ಕೊಂಡ್ರೇನು ನೀವು ಕೇಳಿಕತ್ತಿದ್ರು ಅವಾಗ ಒಂದ್ ಸ್ವಲ್ಪ ಇದ್ದ ಮತ್ತೊಮ್ಮೆಲ್ಲ ಭೇಟಿ ಆದ್ರು ಇದೆಲ್ಲ ಒಂದ್ ಎರಡು ಮೂರು ತಿಂಗಳೊಳಗೇನೆ ಆಯ್ತು. ಅವಾಗ ಅವ್ರು ಹೇಳಿದ್ರು, ಅವ್ರು ಹೇಳಿದ್ರು ಯಾಕೆ ಮಾಡಿಸ್ಕೊಂಡಿಲ್ಲ ನೀವು ಅಂತ, ನಾವು ಪೇ ಮಾಡ್ತೀನಿ ಅಂತ ಹೇಳಿ ನೀವು ಮಾಡಿಸ್ಕೊಳ್ತಾ ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ಇದ್ರಾಗಿ ಹೇಳಿದ್ರು. ಅವಾಗ ನನಗೆ ಅನ್ಸ್ತು ಇದೇನು ಸ್ವಲ್ಪ ಜನ್ವಿನ್ ಇದ ಅಂತ ಹೇಳಿ ಸ್ವಲ್ಪ ಸೀರಿಯಸ್ ತಗೊಂಡು ಮಾಡ್ಕೊಂಡೆ. ಮತ್ತ ಅವ್ರ ಗುರುರಾವ್ ದೇಶಪಾಂಡೆ ವತಿಯಿಂದ ಅದಕ್ಕೇನು ಅವಾಗ ಒಂದ್ ಏನಾದ್ರು ಪೇಮೆಂಟ್ ಅದ ಅವ್ರು ಮಾಡಿದ್ರು. ಅದು ಅರುಣ ಹೇಳ್ತೇನೆ ನಿಮಗ, ಅದು ಎಷ್ಟು ಜನ್ಮ ನಾನು ಬಡಕ್ ಬಂದ್ರು ಸಾಧ್ಯ ಇಲ್ಲ, ನಾ ತಿರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಒಂದ್ ದೊಡ್ಡ ಟರ್ನಿಂಗ್ ಪಾಯಿಂಟ್, ಇಲ್ಲಾಂದ್ರೆ ಇವತ್ತಿಗೂ ನಾನು ರುದ್ರವೀಣೆ ಅಲ್ಲಿಗೆ ನಿಂತ್ಕೋಬಿಟ್ಟಿರ್ತೇನೋ ನನ್ ರುದ್ರವೀಣೆ ಅಥವಾ ಈ ಮುಂದೆ ಮಾಡಿಸ್ಕೋಬಹುದಿತ್ತು. ಈಗ ಅಂದ್ರೆ ಕಾಲ ಬದಲಾಗುದಿಲ್ಲ, ಮುಂದೆ ನನ್ನ ಏನಂತ ಇದು ಏನೋ ಚೇಂಜ್ ಆದ್ಮೇಲೆ ಮಾಡ್ಕೋಬಹುದಿತ್ತು. ನಮ್ಮ ಮನೆಯವ್ರೇನ್ ಕೊಡ್ಲಾರ್ದಂಗ ಇದ್ದಿದ್ದಿಲ್ಲ, ಆದ್ರೆ ಅವ್ರಿಗೆ ತಂದೊಂದ್ ಜವಾಬ್ದಾರಿ ಅದ ಇದು ಎಷ್ಟು ಮುಗಿಲಾರತ್ತಲ್ಲ ನಿಲ್ಸ್ಬಿಟ್ಟಿದ್ರೆ ಅಷ್ಟೇ, ಬಿಟ್ರ ಅಂತ ಪರಿಸ್ಥಿತಿ ಇದ್ದಿದ್ದಿಲ್ಲ. ಆದ್ರ ನಾನು ಅವಾಗ ನಿಲ್ಸ್ಬಿಟ್ಟಿದ್ದೆ ಅಂದ್ರೆ ಪ್ರಾಕ್ಟೀಸ್ ತಪ್ಪು ಹೋಗ್ತಿತ್ತು. ಪ್ರಾಕ್ಟೀಸ್ ತಪ್ಪು ಹೋದ್ಮೇಲೆ ಒಂದ್ ಲೆವೆಲ್ಗೆ ಹೋದ್ಮೇಲೆ ಮುಂದೆ ಮಾಡ್ಕೋತೀನಿ ಅಂತ ಬರೋದಿಲ್ಲ. ಆ ಲೆವೆಲ್ಗೆ ಏನ್ ಎತ್ತ ಹಿಡಿದು ನನಗೆ ಅವಾಗ ಸಪೋರ್ಟ್ ಮಾಡಿದ್ರಲ್ಲ ಅದು ನನ್ ದೊಡ್ಡ ಜೀವ ಅಂದ್ರೆ ಹೋದ ಜೀವ ಭರಿಸ್ಕೊಟ್ಟಂಗೆ ನನಗೆ. ಹಂಗಾಗಿ ಅವ್ರಿಗೆ ಸದಾ ನಾನು ಚಿರಋಣಿ. ಅವ್ರಿಗೆ ಅವ್ರನ್ನ ಹೆಂಗ್ ಹೇಳಿ ನಾನು ತಿರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ನಂಗೆ ಅನಿಸ್ತದೆ. ಒಂದ್ ಕಲಾವಿದ ಇನ್ನೊಂದು ಕಲಾವಿದಿಗೆ ಹೆಲ್ಪ್ ಮಾಡೋದು ಅಂದ್ರೆ ಇಷ್ಟ ಮಟ್ಟಿಗೆ ನನಗ ಹಿಂಗೂ ನಾನು ಅವ್ರಿಗೆ ಬಹಳ ಇದ್ ಮಾಡ್ತೀನಿ. ಅಂದ್ರ ಅವ್ರಿಗೆ ಏನ್ ಹೇಳಿ ನನ್ ಹೇಳಿಕೆ ಇದೆಲ್ಲ ಶಬ್ದ ಇಲ್ಲ ಅವ್ರ ಕಡೆ ಅಷ್ಟ ಅವ್ರಿಗೆ ನನ್ನ ನಮಸ್ಕಾರ. ಇದು ಶಬ್ದ ಒಂದು ಹೇಳೋದ್ ಉಳ್ದಿತ್ತಿದ್ದು ಹೇಳಿದ್ರಿ ನಾನು ತಿರುಗಿ ನೋಡ್ಲಿಲ್ಲ. ಅವಾಗ ಏನ್ ರುದ್ರವೀಣೆ ನಮ್ದು ಇದ್ ಬಂತಲ್ಲ ಅವಾಗ ಒಂದ್ ಮತ್ತೊಂದಿಷ್ಟು ಇದು ಬಂದ್ಬಿಟ್ಟು
ಏನ ಆರು ತಿಂಗಳು ನೆನಪಿಟ್ಟಿದ್ದೆ ಅಲ್ಲಿ ನನಗೆ ಮತ್ತೊಂದಿಷ್ಟ ಜಾಸ್ತಿನೇ ಸ್ಪಿರಿಟ್ ಜಾಸ್ತಿ ಆಯ್ತು. ಅಂದ್ರೆ ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ನಾನೀಗ ಅದಕ್ಕೆ ನಾನು ಇದಕ್ ತರಬಾರ್ದಲ್ಲಿ ಅಂತ ಹೇಳಿ ಇನ್ನಷ್ಟು ಜಾಸ್ತಿ ಮಾಡಿಸ್ಕೊಡು ಅಂತ ಹೇಳಿ ಈಗ ತಾನು ನಾನು ಯಾವಾಗಾರೆ ಅವ್ರಿಗೆ ಭೇಟಿ ಆದಾಗ ಹೇಳ್ತಿರ್ತೀನಿ ಹೆಂಗ್ ನಡೆದದ ಅಂತ ಕೇಳ್ತಿರ್ತಾರೋ ಈಗ ಕೂಡ ಹೇಳ್ತಿರ್ತೀನಿ. ಹಿಂಗ ಅದು ದೊಡ್ಡ ನನಗೆ ಜೀವದಾನ. ಇವೆಲ್ಲ ಮರೀಲಾರದ ಘಟನೆಗಳು ಇವೆಲ್ಲ. ವೇದಿಕೆ ಸಿಗ್ತದೆ ಅಲ್ಲಿ ಇದನ್ನೆಲ್ಲ ಹಂಚ್ಕೊಳ್ಲಿಕ್ಕೆ ಆಗುದಿಲ್ಲ ನಮಗೆ. ಈಗ ವೇದಿಕೆ ಮೇಲಾಗ್ಲಿ ಅಥವಾ ಟಿವಿ ಅವ್ರ ಸಂದರ್ಶನ ಎಲ್ಲ ಲಿಮಿಟೆಡ್ ಟೈಮ್ ಒಳಗೆ ನಾವು ಮುಗಿಸ್ತದ. ನಿಮ್ ಲಿಮಿಟೇ ಕೊಟ್ಟಿಲ್ಲ ನೀವು ಮನ್ ಸ್ವಿಚ್ ಮಾತಾಡ್ಲಿಕ್ಕೆ. ಮತ್ತೆ ನಿಮ್ ಕ್ವಶನ್ ಕಿಂತ ಜಾಸ್ತಿ ನಾನ ಹೇಳಿದೆ ನೋಡ್ರಿ ಈಗ ಎಷ್ಟು ಪಟ ಪಟ. ಈಗ ನಮ್ಮ ಫ್ಲೋ ಆಗಿ ಬಿಟ್ಟು ಬಿಡ್ತೀರಿ. ಇದರಿಂದ ಯಾರಿಗೋ ಒಂದರಿಗೆ ಸ್ಫೂರ್ತಿ ಸಿಕ್ಕಿದ್ರ ಅಂದ್ರೆ ಇದೇನ್ ನಾವ್ಗೆ ಹಂಚ್ಕೋಬೇಕು ಅನ್ನೋದ್ ಅದೇನ್ ದೊಡ್ಡ ವಿಷಯ ಅಲ್ಲ. ಯಾರೋ ಮಾಡ್ಲಾರದ್ ನಾವ್ ಮಾಡೀವಿ ಅಂತಲ್ಲ. ಆದ್ರ ಎಲ್ಲೂ ಇರ್ತಾರ ಯಾರೋ ಒಬ್ಬರಿಗೆ. ನನ್ ಬಹಳಷ್ಟು ಮಂದಿ ಆ ಒಂದ್ ದೃಷ್ಟಿಯಿಂದ ನಾ ಹೇಳಿದ್ನಲ್ಲ ಯೂಟ್ಯೂಬ್ ಒಳಗ್ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಬಂದವ್ರು ಇದ್ದಾರೆ ನನ್ ಕಡೆ ಕಲೀಲಿಕ್ಕೆ. ಹಿಂಗ ಯಾರಿಗೂ ಒಂದ್ ಸ್ಫೂರ್ತಿ ಸಿಕ್ತದೆ, ಇನ್ಸ್ಪಿರೇಷನ್ ಸಿಕ್ತದ ಅದರಿಂದ ಅಂದ್ರೆ ಬಹಳ ಒಳ್ಳೆ ಕೆಲಸ ನೀವು. ಈ ಒಂದ್ ಆರ್ಟಿಸ್ಟ್ ಈ ಒಂದ್ ನಿಮ್ಮ ಜೀವನದ ಸಂಗೀತ ಕಲಿಬೇಕಾದ್ರೆ ಅದ್ರ ಹಿಂದೆ ಒಳಗ್ ಪ್ರತಿಯೊಬ್ಬರ ಅನುಭವ ಹೆಂಗ ಇರ್ತದ ಅಥವಾ ಅದನ್ನ ಹೆಂಗ್ ಬೇಸ್ ಮಾಡಿ ಇವರು ಕಲೆ ಬಂದಿರ್ತಾರ ಅಂತ ಅನ್ನೋದು. ಅಂದ್ರೆ ಈಗ ನನಗೆ ಒಂದು ವಿಷಯ ಇನ್ನೊಂದು ವಿಷಯ ಅನಿಸ್ತದೆ. ಈಗ ನನ್ನ ಕೈಲಿಗೆ ನನ್ನ ಲೆವೆಲ್ಲಿನ ಹುಡುಗಿಯರೆಲ್ಲ ಏನಿದ್ರಲ್ಲ, ನಾನೇನ ಮ್ಯೂಸಿಕ್ ಫೀಲ್ಡ್ಗೆ ಬಂದಿದ್ದೆ ಸಿತಾರ ಕಲೀಲಿಕ್ಕೆ ರುದ್ರವೀಣೆ ಕಲಿಕ್ ಪ್ರಾರಂಭಿಸಿದ್ದೆ. ನನ್ನ ಸಹಪಾಠಿಗಳಂದ್ರೆ ಏನಾಗ್ತಾರ ಜೋಡಿ ಕಲಿಯೋ ಹುಡುಗಿಯರಿದ್ರು ಅವರೆಲ್ಲ ಅವ ಕಾದಂಬರಿ ಓದೋರು. ಟಿವಿ ಇದ್ದಿದ್ದಿಲ್ಲ ಲಕ್ಕಿಲಿ, ಇಷ್ಟ ಫೋನ್ ಇದ್ದಿದ್ದಿಲ್ಲ, ಮೊಬೈಲ್ ಹಿಡ್ಕೊಂಡು ಕೂತಿದ್ರು. ಆದ್ರ ಕಾದಂಬರಿ ಓದೋದು, ಫಿಲ್ಮ್ ನೋಡೋದು ಇದೆಲ್ಲ ಬಹಳ ಬಹಳ ಅವರು ಟೈಮ್ ಒಂದ್ ಹತ್ತು ನಿಮಿಷ ಅವ್ರು ಇದ್ದಕ್ಕೂ ಕಾಲೇಜಿಗೆ ಚಕ್ಕರ್ ಹೊಡೆದ್ರೆ ಫಿಲ್ಮ್ ನೋಡ್ಲಿಕ್ಕೆ. ನಾನು ಯಾವತ್ತು ಅದನ್ನ ಮಾಡ್ಲೇ ಇಲ್ಲ. ಅಂದ್ರೆ ನನ್ನ ಟೈಮ್ ಎಷ್ಟ ಆಗ್ಲಿಲ್ಲ, ನಾನು ಅದೆಲ್ಲ ಅದ್ರ ಅದು ಓದ್ಬೇಕು ಪಿಕ್ಚರ್ ನೋಡ್ಬೇಕು ಬಿಡ್ರಿ. ಆದ್ರ ಅದ ಒಂದು ಆ ಟೈಮ್ ವೇಸ್ಟ್ ಆಗೋಗ್ಬಿಟ್ಟಿರುತ್ತ. ಆ ಟೈಮ್ ಅನ್ನ ನಾವು ವೇಸ್ಟ್ ಮಾಡ್ಕೊಂಡಿಲ್ಲ, ನಾನು ಅದನ್ನ ಇಟ್ಕೊಂಡೆ. ಅಂದ್ರೆ ಆವಾಗಿನ ಒಂದು ಇದು ಹುಡುಗರಿಗೂ ಒಂದು ಕಿವಿ ಮಾತು. ಯಾಕಂದ್ರೆ ನಾನು ಏನ್ ಹೇಳ್ತೀನಿ, ನಿಮ್ದೊಂದು ಆ ಟೈಮ್ ಕಳೆದ್ ಹೋದ್ರೆ ಮುಂದೆ ನಾವು 40-50 ವರ್ಷ ಆದ್ಮೇಲೆ ಮಾಡ್ಬೇಕನ್ಸಿದ್ರು ಮಾಡ್ಲಿಕ್ಕೆ ಬರುತ್ತಲ್ಲ. ಸಂಗೀತ ಏನಿರ್ತದೆ ಆ ಲೆವೆಲ್ ಆ ಟೈಮ್ ಇಷ್ಟ ಮಾಡ್ಕೊಂಡು ಬೆಳೆಸ್ಕೊಂಡ್ ಬರ್ಬೇಕ. ಒಂದ್ ಕಲಾವಿದ ಆಗ್ಬೇಕು ಅಂತಂದ್ರೆ ಹಾಬಿ ಅಂತ ಇಟ್ಕೊಂಡ್ರೆ ಅದು ಅದ್ರ ಲೆವೆಲ್ ಬೇರೆ, ಅದು ಯಾವಾಗೂ ಮಾಡ್ಕೊಬೋದು. ಆದ್ರೆ ಇದು ಹಂಗಲ್ಲ, ನಾವು ಒಂದು ಕಲಾವಿದ ಆಗಿ ರೂಪ್ಕೊಳ್ತೀವಿ, ಒಂದು ಇದಕ್ಕೆ ಒಂದ್ ನ್ಯಾಯ ಒದಗಿಸ್ತೀವಿ ಅಂತಂತಂದ್ರೆ ಅದನ್ನ ಆ ಏಜ್ಗೆನೆ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಆವಾಗ ನಾವು ಉಳಿದದನ್ನೆಲ್ಲ ಇವನ್ನೆಲ್ಲ ಬಿಡ್ಬೇಕಾಗ್ತದೆ. ಅಂದ್ರೆ ನಮ್ಮ ಅದಕ್ಕೆ ನಮ್ಮ ಜೋಡಿಯವರೆಲ್ಲ ಹೇಳ್ತಾರೆ, ನಿಮ್ಗೆ ನಿನಗ ಬಹಳ ಸ್ಕೋಪ್ ಇತ್ತು, ನಿನಗ ಸ್ಕೋಪ್ ಇತ್ತು, ನೀವು ಮಾಡ್ಕೊಂಡಿ, ನಮ್ ಸ್ಕೋಪೇ ಇರ್ಲಿಲ್ಲ. ಅಂದ್ರೆ ಸ್ಕೋಪ್ ಯಾರಿಗೂ ಇರುದಿಲ್ಲ, ನಾವ್ ತಗೋಬೇಕಾಗ್ತದ್ರಿ. ನಮ್ ಎಲ್ಲಾರು ಕೇಳ್ತಾರೆ ಸ್ಕೋಪ್ ಮಾಡ್ತಾರೆ ಅಂತ ಹೇಳಿ ಬಹಳ ಸಂದರ್ಶನದೊಳಗೆ. ನಿಮ್ ಮನೆಯವ್ರ ಸಪೋರ್ಟ್ ಇದ್ದೇನು ನನ್ ನಮ್ಮ ಮನೆಯವ್ರಿಗೆ ಕೇಳ್ತೀರಿ, ಯಾವಾಗ್ರಿ ನೀವ್ ಹೆಂಡ್ ಸಪೋರ್ಟ್ ಮಾಡ್ತಾರ ಯಾವ ವಿಷಯಕ್ಕೆ. ಇಲ್ಲ ನೀವು ಗಂಡ್ಸ್ ನೀವು ನೀವೇ ಈಗ ಇಲ್ಲ ಗಂಡ್ಸರನ್ನ ನೀವ ಜೆಂಟ್ಸನ್ನ ನೀವು ಎಂಟ್ರಿ ಮಾಡೋ ನಿಮ್ ಹೆಂಡತಿ ಸಪೋರ್ಟ್ ಮಾಡ್ತಾರೆ ಅಂತ ಯಾರಿಗೂ ಕೇಳುದಿಲ್ಲ. ಆದ್ರೆ ಲೇಡೀಸ್ ಕೇಳ್ತೀರಿ ನಿಮ್ ಗಂಡ ಸಪೋರ್ಟ್ ಹೌದಿಲ್ಲ. ಆದ್ರೆ ಆ ಸಪೋರ್ಟ್ ತಗೊಳ್ಳೋದು ನಮ್ಮಲ್ಲಿ ಒಂದು ಕಲೆ. ನಾನ್ ಹೇಳೋದು ನಾವು ಅವ್ರಿಗೆ ಯಾವ್ದು ಈಗ ಫ್ಯಾಮಿಲಿ ಕೆಲವು ಜವಾಬ್ದಾರಿಗಳಿಂದ ಅವನು ಮಾಡ್ಕೋಬೇಕಾಗ್ತದ. ಅದನ್ನ ನಿಭಾಯಿಸ್ಕೊಂಡೇನೆ ಜೊತೆ ಜೊತೆಯಲ್ಲಿ ಮಾಡ್ಕೊಂಡು ಹೋದಾಗ ಅವ್ರಿಗೆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ, ಯಾಕೆ ಕೊಡೋದಿಲ್ಲ ಅದಿಲ್ಲ. ಅಲ್ಲಿ ನಾವು ಕಡಿಮೆ ಮಾಡಿದ್ವಿ ಅಂತಂದ್ರೆ ಅವ್ರು ಹಿಂಗ್ ತರಿತಾರೆ ನ್ಯಾಚುರಲಿ. ಈಗ ಸಪೋರ್ಟ್ ತಗೊಳ್ಳಿ ಕಲೀರಿ. ಮತ್ ಕೆಲವಿಷ್ಟು ನಮ್ಮ ಅವ್ರಿಗೆ ಇರೆಲ್ಲ ಮಾಡಿಸ್ಬೇಕಾಗ್ತದೆ, ನಾವು ಹೇಳ್ಬೇಕಾಗ್ತದೆ ನಾವ್ ಹಿಂಗ ಈಗ ಬಿಡ್ರಿ. ನಾವ್ ಈಗ ಅವ್ರಿಗೆ ಒಂದ್ ಲೆವೆಲ್ಗೆ ಬಂದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದ ಅವ್ರಿಗೆ, ಓ ಈಗ ಹಿಂಗನ ಅಂತೇಳಿ ನಾವು ಜವಾಬ್ದಾರಿ ಎಲ್ಲ ಮುಗಿಸಿ ಈಗ ಒಂದ್ ಹಂತಕ್ಕೆ ಬಂದ್ಬಿಟ್ಟಿರ್ತೀವಿ. ಹಂಗಾಗಿ ಮತ್ತೆ ಫುಲ್ ಸಪೋರ್ಟ್ ಸಿಕ್ತಿರ್ತದ ನಮಗೆ. ಸಪೋರ್ಟ್ ತಗೊಳ್ಳಿ ಕಲಿಬೇಕು. ಅಥವಾ ನನ್ ಸಿಕ್ಲಿಲ್ಲ ಹಿಂಗ ನನ್ ಲಕ್ ಇಲ್ಲ, ಬಹಳಷ್ಟು ಜನ ಲಕ್ ಇಲ್ಲ ಅಂತ ಹೋಗ್ಬೇಡ್ರಿ. ಸಂಗೀತದೊಳಗ ಎಲ್ಲಾ ಇದ್ರು ಲಕ್ ಒಂದ್ ಇರ್ಬೇಕ್ರಿ ಅಂತಾರೆ. ಇದನ್ ನಮ್ಮ ಇದು ಬೇರೋಡಿ ಹೇಳ್ತಾರೆ, ಲಕ್ ಯಾಕೆ ನೀವು ಲಕ್ ನೀವು ಬರ್ಕೋಬೇಕು. ಲಕ್ಕನ್ನ ರೂಪಿಸ್ಕೊಳ್ಳೋದೇ ಕಲಾವಿದ. ಯಾಕಂದ್ರೆ ನೀವು ಹೆಂಗ್ ಪ್ರಾಕ್ಟಿಸ್ ಮಾಡ್ತೀರಿ ಅದ್ರ ಮೇಲೆ ನಿಮ್ ಲಕ್ ಡಿಪೆಂಡ್ ಅದ. ನೀವು ನಿಮ್ಮನ್ನ ಹೆಂಗ್ ಪಾಲಿಶ್ ಮಾಡ್ಕೋತೀರಿ ಅದೇ ನಿಮ್ ಲಕ್. ನಾವು ಯಾವತ್ತು ಯಾರನ್ನು ಕೇಳ್ಬೇಡ್ರಿ ನನಗೆ ಪ್ರೋಗ್ರಾಮ್ ಕೊಡ್ರಿ, ಇನ್ನೂವರೆಗೂ ನಾನು ಯಾರಿಗೂ ನನ್ ಕಾರ್ಯಕ್ರಮ ಕೊಡ್ರಿ ಅಂತ ಕೇಳಲಿಲ್ಲ. ಯಾಕಂದ್ರೆ ನಮ್ ಗುರುಗಳು ಹಾಕಿದ ಗೆರೆ ಅದು, ನೀವು ಎಂದೂ ಬೇಡ್ಬಾರ್ದು ಯಾರಿಗೂ. ನಂತ ನಿಮ್ಮ
ನಿಮ್ಮ ದೃಷ್ಟಿ ನಿಮ್ ಲಕ್ಷ್ಯ ಎಲ್ಲ ಎಲ್ಲಿರ್ಬೇಕು? ಪ್ರಾಕ್ಟೀಸ್ ಕಡೆ. ನೀವು ರಿಯಾಜ್ ಮಾಡ್ತೀರಿ, ರಿಯಾಜ್ ಮಾಡ್ತೀರಿ, ದೇವ್ರಿದ್ದಾನ ನಿಮಗೆ ಅಲ್ಲಿ ತಲುಪಿಸ್ಬಿಡ್ತಾನೆ. ನಿಮ್ ರಿಯಾಜ್ ಎಷ್ಟು ಚಲೋ ಆಗ್ತದಲ್ಲ ಅಷ್ಟು ನಿಮ್ ಲಕ್ಷ್ಯ ಬರ್ತವೆ, ನಿಮ್ ಕಾರ್ಯಕ್ರಮಗಳು ಬರ್ತಾವ. ಅದು ನನಗೆ 100% ಇಲ್ಲ 110% ಸರಿಯಾಗಿ ಆದಿತ್ತು. ನಾನು ಯಾವಾಗಲೂ ನಾನು ಇರೋದೆ ಒಂದು ಫಾರೆಸ್ಟ್ ಒಳಗೆ, ಆದ್ರೂ ಅಲ್ಲಿ ನನಗೆ ಬಹಳ ಮಂದಿ ಕೇಳಿದ್ರು. ಒಂದ್ಸಲ ಇವ್ರು ಬಂದಿದ್ರು, ಗಂಗು ಬ್ಯಾರ್ ಮಗ ಮನೋಜ್ ಹಾನಗಲ್ ಅವರು ಚೆನ್ನಕ್ಕೆ ತಿರ್ಸಿಕೊಂಡಿದ್ರಂತೆ. ಫೋನ್ ಮಾಡಿದ್ರು, ಬಂದಿದ್ರು. ಬಂದವ್ರು ಬರ್ತಾರೆ ಬರ್ತಾರೆ ಅಡವಿ ಒಳಗೆ ನಮ್ಮ ಮನೆ ಹುಡ್ಕೊಂಡು ಬರ್ತಂತ. ಅವ್ರಂದ್ರು, ಯಪ್ಪ ನೀವ್ ಎಂತ ಅಡವಿ ಒಳಗೆ ಇದ್ದೀರಿ ಜ್ಯೋತಿ ಅವ್ರೇ, ಇಲ್ಲಿ ನಿಮ್ನ ಯಾರನ್ನ ಕೇಳ್ತಾರೇನು? ಅಂದೆ, ಯಾಕ್ರಿ ಇಲ್ಲಿ ಬಂದ ಮೇಲೆ ನಾ ಕಾರ್ಯಕ್ರಮ ಕೊಡ್ಲಿಕ್ಕೆ ಶುರು ಮಾಡೇನೆ, ಅಲ್ಲಿ ತನಕ ನನ್ನ ಯಾರು ಕೇಳೇ ಇಲ್ಲ. ಅಂತಂದ್ರೆ ಹಿಂಗೆ ನಾ ಅಷ್ಟು ನನ್ಗೆ ಈಗಂತೂ ಇಷ್ಟು ಎಲ್ಲ ಕಡೆ ಫೋನ್ ಅದ ಇದದ. ಮತ್ ನಾವು ಸಾಧನೆ ಮಾಡಿದ್ರ ಅದ್ ಎಲ್ಲಿ ತಲುಪಿಸ್ತೈತೆ ಲಕ್ಷ್ಯ ಹೊರತು ಪ್ರೋಗ್ರಾಮ್ ಹಿಂದೆ ಓಡೋ ಲಕ್ಷ್ಯ ಇರಬಾರ್ದು. ಪ್ರೋಗ್ರಾಮ್ ತಾನಾಗೆ ಬರ್ತದೆ. ಹುಡುಗರಿಗೂ ಹೇಳೋ ಕಿವಿ ಮಾತು ಎಲ್ಲ, ಇದನ್ನೆಲ್ಲ ಹಂಚ್ಕೊಳ್ಲಿಕ್ಕೆ ನೀವೇನು ವೇದಿಕೆ ಕಲ್ಪಿಸ್ಕೊಡ್ತೀವಿ ನಮಗ, ಅದಕ್ಕೆ ನಿಮಗೆ ಬಹಳ ದೊಡ್ಡ ಥ್ಯಾಂಕ್ಸ್. ಬಹಳ ದೊಡ್ಡ ಈ ವಿಚಾರ ನಿಮ್ಗೆ ಹೆಂಗ್ ಬಂತು ಅಂತ ಕೇಳ್ತೀನಿ ನಾನು. ಸರಿ ಅಂದ್ರೆ ನಿಮ್ಮಲ್ಲಿ ಕ್ವಶನ್ ಮಾಡ್ತೀನಿ, ಇಷ್ಟು ಒಳ್ಳೆ ವಿಚಾರ ನಿಮ್ಗೆ ಹೆಂಗ್ ಬಂತು, ಹೆಂಗ್ ಬಂತು ಅಂತ ಅನ್ನೋದನ್ನು ನನ್ನ ಪ್ರಶ್ನೆ. ಇಲ್ಲ, ಫಸ್ಟ್ ಲಾಕ್ ಡೌನ್ ಆಯ್ತಲ್ಲ ಮೇಡಮ್, ಫಸ್ಟ್ ಲಾಕ್ ಡೌನ್ ಆದಾಗ ಎಲ್ಲ ಕಲಾವಿದರು ಫೇಸ್ಬುಕ್ ಪೇಜಸ್ ನಲ್ಲಿ ಬಂದು ಅಥವಾ ಇನ್ನೊಬ್ರು ಪೇಜಸ್ ನಲ್ಲಿ ಹೋಗಿ ಹಾಡ್ತಿದ್ರು. ಆಮೇಲೆ ನನಗೆ ಯಾವಾಗಲೂ ಏನು ಅಂತಂದರೆ, ನನಗೆ ಬೇಸಿಕಲಿ ಸ್ವಲ್ಪ ಈ ರೀತಿ ಇನ್ನೊಬ್ರ ಜರ್ನಿ ಕೇಳೋದು, ಅವರಿಂದ ಸ್ವಲ್ಪ ಇನ್ಸ್ಪೈರ್ ಆಗೋದು, ಮೋಟಿವೇಟ್ ಆಗೋದು, ಇದು ನನಗೆ ಮೊದಲಿನಿಂದನೂ ಇದೆ. ಆಮೇಲೆ ನಾನು ಬೇಸಿಕಲಿ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಈಗ ನನಗೇನೆ ನಮ್ಮ ಊರಲ್ಲಿ ಕಲಿಸ್ಲಿಕ್ಕೆ ಯಾರೂ ಇದ್ದಿದ್ದಿಲ್ಲ ವೋಕಲ್ ಹಿಂದೂಸ್ತಾನಿ ಕಲಿಸ್ಲಿಕ್ಕೆ. ಸೊ ಗದಗಿಂದ ಬರ್ತಿದ್ರು, ನನ್ನ ತವ್ರ ಮನೆ ಕೊಪ್ಪಳ, ಈಗೆಲ್ಲ ಇದ್ದಾರೆ. ಸೊ ಗದಗಿಂದ ಸರ್ ಬರ್ತಾ ಇದ್ರು, ಇನಾಮದಾರ್ ಸರ್ ಬರ್ತಿದ್ರು. ಸೊ ತಿಂಗಳಲ್ಲಿ 15 ದಿವಸ ಇರ್ತಿದ್ರು. ನಾವು ಬೆಳಗ್ಗ ಮುಂಜಾನೆ ನಮ್ಮ ಅಪ್ಪ 3 ಗಂಟೆಗೆಲ್ಲ ಹೋಗಿ ಅಲ್ಲಿ ಬಿಡ್ತಿದ್ರು, 3 ರಿಂದ 7 ಗಂಟೆ ಕ್ಲಾಸು, ಆಮೇಲೆ ಸ್ಕೂಲು. ಸೊ ಇದೆಲ್ಲ ಒಂದು ಸ್ವಲ್ಪ ಅನುಭವ ಇರೋದಕ್ಕೆ ಪ್ರತಿಯೊಬ್ಬರದೂ ಒಂದು ಜರ್ನಿ ಬೇರೆ ಇರುತ್ತಲ್ಲ. ನಾನು ಯಾಕೆ ಇದನ್ನು ಈ ರೀತಿ ಮನೇಲಿ ಕೂತ್ಕೊಂಡು ಒಂದು ಯಾಕೆ ಅವ್ರದ್ದು ಕೇಳಿ ನನಗೂ ಸಾಕಷ್ಟು ಕಲೀಲಿಕ್ಕೂ ಸಿಗ್ತದೆ. ಅದೇ ರೀತಿ ಈಗಿನ ಜನ್ರೇಷನಿಗಿರೋ ಒಂದು ಅದೇ ನೀವು ಹೇಳಿದ್ರಿ, ಈಗ ಒಂದು ಟೈಮ್ ಇರೋದಿಲ್ಲ ಅನ್ನೋದಕ್ಕೆ, ಅಥವಾ ಒಂದು 108 ವಿಷಯಗಳಲ್ಲಿ ಕೈ ಹಾಕ್ಬಿಡ್ತಾರೆ ಕಲಿಯೋಕ್ಕೆ. ಈ ಕಡೆ ಸಿತಾರು ಅಂತಾರೆ, ಈ ಕಡೆ ವೋಕಲ್ ಅಂತಾರೆ, ಈ ಕಡೆ ಮತ್ತೊಂದು ಅಂತಾರೆ, ಯಾವುದು ಪರಿಪೂರ್ಣ ಇರೋದಿಲ್ಲ. ಅವರು ಜ್ಯಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಹಾಗೆ ಆ ರೀತಿ. ಸೊ ಇದೆಲ್ಲ ನೋಡಿದಾಗ ಆಮೇಲೆ ಗುರು ಶಿಷ್ಯ ಪರಂಪರೆಯದ್ದು ಎಷ್ಟೋ ಜನ ನಾವೀಗ ಎಷ್ಟೋ ಈಗಿನವ್ರವ್ರಿಗೆ ಎಷ್ಟೋ ಮಂದಿಗೆ ಪಂಡಿತ್ ಬಸವರಾಜ ರಾಜಗುರು ಅವ್ರ ಬಗ್ಗೆ ಜಾಸ್ತಿ ಅಷ್ಟು ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ಅವ್ರ ಶಿಷ್ಯಂದ್ರೆ ಇದ್ದಾರಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ, ಅವ್ರ ಜರ್ನಿ ಹೆಂಗಿತ್ತು, ಈಗ ಕಲಿಸೋದು ಹೇಗೆ. ಈಗ ನೀವೇ ಹೇಳಿದ್ರಿ, ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟಿರ್ತಾರೆ, ಅಥವಾ ಅಲ್ಲಿ ಸ್ಟೇಜಲ್ಲಿ ಕೂತಾಗ ಅನೌನ್ಸ್ಮೆಂಟ್ ಮಾಡಿದ್ದನ್ನು ಕೇಳಿ ಆ ಫ್ಯಾಸಿನೇಟ್ ಆಗಿ ಬಂದುಬಿಟ್ಟಿರ್ತಾರೆ, ಸಂಗೀತದ ಬಗ್ಗೆ ಪೂರ್ಣ ಜ್ಞಾನ ಇರೋದಿಲ್ಲ. ಸೊ ಇದೆಲ್ಲ ಒಂದು ಈ ರೀತಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ರೀತಿ ಮಾಡಿದರೆ ಒಂದು ಡಾಕ್ಯುಮೆಂಟ್ರಿ ಥರ ಆಗಿ ಉಳಿಯುತ್ತದಲ್ಲ ಅನ್ನೋದು ಒಂದು ದೃಷ್ಟಿಯಿಂದ ನಾನು ಹಾಗಾದರೆ ಕ್ಲಾಸಿಕಲ್ ಬೇಸ್ ಇದ್ದವರು, ಅದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಸಂಗೀತಕ್ಕೆ ಎಷ್ಟು ಪ್ರಾಮುಖ್ಯತೆ ಅದು, ಸಂಗೀತ ಸಲುವಾಗಿ ಎಷ್ಟೊಂದು ಸಾಧನೆ ಅಂದರೆ ಅದು 1-2 ದಿವಸದ್ದಲ್ಲ. ಅದರಲ್ಲಿ ಈಗಂತೂ ಆ ಟಿವಿ ಶೋಸ್ ಲೈವ್ ಶೋಸ್ ನೋಡ್ಕೊಂಡು ಬಂದುಬಿಡ್ತಾರೆ. ಅವ್ರು ನೋಡ್ಕೊಂಡು ಬಂದು ನಮ್ಗೆ 2 ತಿಂಗಳಲ್ಲಿ ಹೋಗಿ ಮೈಕ್ ಹಿಡಿಲೇಬೇಕು ಮಕ್ಕಳು. ಆ ಒಂದು ಪರಿಸರ ಈಗ ಆಗ್ಬಿಟ್ಟಿದೆ ಈ ಫಾಸ್ಟ್ ಲೈಫ್ನಲ್ಲಿ. ಆದರೆ ಮೊದಲು ಹೇಗಿತ್ತು ಅಥವಾ ಈಗೂ ನಮ್ಮಲ್ಲಿ ನಮ್ಮ ಜೊತೆನೇ ಇರೋರು ಯಾವ ರೀತಿ ಕಲಿತು ಬಂದರು, ಯಾವ ರೀತಿ ಅವ್ರದ್ದು ಒಂದು ದೃಷ್ಟಿಕೋನ ಏನಿದೆ ಸಂಗೀತದ ಬಗ್ಗೆ, ಯಾವ ರೀತಿ ಅವ್ರು ಸಾಧನೆ ಮಾಡಿದ್ದಾರೆ, ಇದನ್ನು ಒಂದು ಸ್ವಲ್ಪ ಮಾಡಬೇಕು ಅಂತ ಈ ರೀತಿ ಶುರು ಮಾಡಿದ್ದು ನಾನು. ಆದರೆ ಬಹಳ ಚಲೋ ಐಡಿಯಾ, ಥ್ಯಾಂಕ್ ಯು ಒಳಗೆ ಬಹಳ ಚಂದ ನಿಭಾಯಿಸ್ತೀರಿ, ಅದು ನನಗೆ ಖುಷಿ ಕೊಟ್ಟರು. ಅರೇ ಹುಡುಗರಿಗೆಲ್ಲ ನಾಮ ಕೇಳಿ ನಾನೇ ಎಷ್ಟೋ ಸಲ ನೋಡ್ತೀನಿ. ಯಾಕಂತಂದ್ರೆ ಒಳ್ಳೆ ಒಳ್ಳೆ ಕಲಾವಿದ್ರೆ ಹಿಂದಿನ ವಿಷಯ ನನಗೆ ಗೊತ್ತೂ ಇಲ್ಲಲ್ಲ, ನಾವು ಅವ್ರ ಕಲೆಯನ್ನು ನೋಡ್ತೀವಿ, ಅವ್ರನ್ನ ತಿಳ್ಕೊ, ನಮಗೂ ಸ್ಫೂರ್ತಿನೇ ಅವೆಲ್ಲ. ಹಂಗಾಗಿ ಅದು ಎಲ್ಲ ತಗೊಳ್ಳಿಕ್ಕೆ ನಮಗೂ ಅವಕಾಶ ಆಗ್ತದೆ, ಬಹಳ ಒಳ್ಳೆ ಕೆಲಸ. ಇನ್ನೂ ನಮ್ಗಿಂತ ದೊಡ್ಡ ದೊಡ್ಡ ಕಲಾವಿದ್ರೆ ಸಂದರ್ಶನ ಮಾಡೋ ನಿಮ್ಗೆ ಅನುಕೂಲ ಆಗ್ಲಿ. ಈಗ ನಿಮ್ಮ ಗುರುಗಳಾದ ಇಂದೂಧರ್ ನಿರೋಡೆ ಸರ್ದು ಆಗಿದೆ, ಹೌದಾ ನೋಡೇ ನೀನು, ಆಮೇಲೆ ತೋರ್ವಿ ಸರ್ದೂನು ಆಗಿದೆ, ಇಬ್ಬರದೂ ಆಗಿದೆ.
ಓಕೆ ಮೇಡಮ್, ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ಇನ್ನೊಂದು ವಿಶೇಷ ವೀಕ್ಷಕರಿಗೆ ನಾನು ಎಲ್ಲರಿಗೂ ಹೇಳಬೇಕು, ಆ್ಯಕ್ಚುಲಿ ಮೇಡಮ್ ಅವ್ರು ತಾವೇ ಹೇಳಿದರು, ನಾನೊಂದು ರಿಮೋಟಲ್ಲಿ ಒಂದು ಕಾಡಿನಲ್ಲಿ ಫಾರೆಸ್ಟ್ನಲ್ಲಿ ಇರ್ತೀನಿ, ಅಲ್ಲಿ ಯಾವ ರೀತಿಯಿಂದನೂ ಸೌಕರ್ಯ ಸೌಲಭ್ಯ ಇರುತ್ತೆ, ಪ್ರಕೃತಿ ಮಧ್ಯದಲ್ಲಿ ವಾಸ ಮಾಡುವಂಥವ್ರವರು. ಸೊ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಇಂಟರ್ನೆಟ್ದು ಪ್ರಾಬ್ಲಮ್ ಆಯಿತು, ನಾವು ಟೆಸ್ಟ್ ಮಾಡಿದ್ವಿ. ಈ ನಮ್ಮ ನಿವೇದಾರ್ಪಣ ಟಾಕೀಸ್ ನಾನು ಮಾಡ್ತೀನಿ ಮೇಡಮ್, ನಾನು ನಿಮ್ದು ತಗೊಳ್ಳೇಬೇಕು, ಯು ಆರ್ ಸಮ್ಥಿಂಗ್ ಯೂನಿಕ್ ಇದ್ದೀರಿ ನೀವು ಅಂತಂದಾಗ, ಅವರು ಇವತ್ತು ನಮ್ಮ ರೆಕಾರ್ಡಿಂಗಿಗೋಸ್ಕರ ಸಿರ್ಸಿಗೆ ಬಂದು ನನ್ನ ಜೊತೆ ಇದನ್ನು ಆ ರೆಕಾರ್ಡಿಂಗ್ ಮಾಡಲಿಕ್ಕೆ ಆ ರೀತಿ ಒಂದು ಸಹಕಾರ ಕೊಟ್ಟಿದ್ದಾರೆ ಅವರು. ಇದು ಎಲ್ಲರಿಗೂ ಗೊತ್ತಿರಬೇಕು ನೋಡಿ, ಮಾಡಬೇಕು ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನಲಿಕ್ಕೆ ಇದು ನಮ್ಮದು ನಿವೇದಾರ್ಪಣ ಟಾಕೀಸದ್ದು ಒಂದು ರೆಕಾರ್ಡಿಂಗದ್ದು ಮೇಡಮದ್ದು. ಅವ್ರ ತಮ್ಮ ಊರು ಬಿಟ್ಟು ಮತ್ತೆ ಒಂದು 20 ಕಿಲೋಮೀಟರ್ ಸಿರ್ಸಿಗೆ ಬಂದು ಅವರು ತಮ್ಮ ಯಾರೋ ಬಂದು ಬಳಗನೋ ಫ್ರೆಂಡ್ ಮನೆಯಲ್ಲಿ ಕೂತ್ಕೊಂಡು ನನಗೆ ಈ ರೆಕಾರ್ಡಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಮೇಡಮ್. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕೇಳಿದಿರಲ್ಲ ವೀಕ್ಷಕರೇ, ಇವತ್ತಿನ ಅಪೂರ್ವ ಮಹಿಳಾ ಸಾಧಕಿ ಶ್ರೀಮತಿ ಜ್ಯೋತಿ ಹೆಗಡೆ ಅವರ ಸಂಗೀತ ಪಯಣ, ಸಾಗಿ ಬಂದ ಹಾದಿ, ಗುರು ಶಿಷ್ಯ ಪರಂಪರೆ, ಸಾಕಷ್ಟು ವಿಷಯಗಳನ್ನು ನಾವು ಅವರಿಂದ ತಿಳಿಯಲ್ಪಟ್ಟು. ತಮಗೆ ನಮ್ಮ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ನ ಫೇಸ್ಬುಕ್ ಪೇಜ್ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಾನು ಮತ್ತೊಬ್ಬ ಅತಿಥಿಯೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು. ಸ್ಟೇ ಸೇಫ್, ಸ್ಟೇ ಹೆಲ್ದಿ and take care.